ಈಗ ನಿಮಗೆ ಸೀರೆಯನ್ನು ವಿತರಣೆ ಮಾಡ್ತೇವೆ. ರಾಮಕೃಷ್ಣ ವೇದಾಂತ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮುದಲಮರ ದೇವರ ಪ್ರೌಢಧರೆಗಳ ಸ್ಮರಣಾರ್ಥ ಅವರ ಪತ್ನಿ ಮತ್ತು ಮಕ್ಕಳಿಂದ ಈಗಾಗಲೇ ಅವರಿಗೆ ಮೌನ ಪ್ರಾರ್ಥನೆ ಕೂಡ ಅವತ್ತು ಮಾಡಿದ್ದೆವು. ನಮ್ಮ ಗೌರವಾನ್ವಿತ ಅತಿಥಿಯಾಗಿ ಹಲವು ವರ್ಷಗಳ ಕಾಲ ನಮ್ಮ ಸಂಸ್ಥೆಯನ್ನು ಮುನ್ನಡೆಸಿದವರು ಪ್ರೌಢಧರೆಗಳ ಸ್ಮರಣಾರ್ಥ ಸಿಹಿತಿಂಡಿಯನ್ನು ಕೂಡ ವಿತರಣೆ ಮಾಡಲಿಕ್ಕೆ ನಮ್ಮ ಸ್ವಯಂ ಸೇವಕರು ಸಹಕಾರ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃದಯಾಂತರಾಳದಲ್ಲಿ ಸ್ವಾಗತವನ್ನ ಧನ್ಯವಾದಗಳನ್ನು ಕೂಡ ಅರ್ಪಣೆ ಮಾಡೋದರೊಂದಿಗೆ ಈಗ ನಿಮಗೆ ಸಂಘದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಕೆ.ಎನ್. ಆಳ್ವಾರ್ ಅವರು ಹಾಗೂ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಮೊಹಮ್ಮದ್ ರಫೀಕ್ ಮಾಸ್ಟರ್, ಉತ್ತಮ ಪ್ರೇರಕ ಭಾಷಣಕಾರರು, ವೃತ್ತಿಸಲಹೆಗಾರರು ಹಾಗೂ ಮುಖ್ಯ ಅತಿಥಿಗಳಾಗಿ ತುಳುನಾಡು ಚಿತ್ರಣ ನಿರ್ದೇಶಕರಾಗಿರುವ ಸಂದೇಶ್ ಕೊಡುತ್ತಿರುವರು ಹಾಗೂ ನಮ್ಮ ಹಳೆ ವಿದ್ಯಾರ್ಥಿಗಳ ಅಧ್ಯಕ್ಷರಾಗಿರುವ ಸುರೇಶ್ ಶೆಟ್ಟಿ ಅವರು ಹಾಗೂ ಅಂತಾರಾಷ್ಟ್ರೀಯ ಹಿರಿಯ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿರುವ ಲತಾ ಯಟನವರು ವೇದಿಕೆಗೆ ಆಗಮಿಸಿದ್ದಾರೆ. ಉಭಯ ವಿದ್ಯಾಸಂಸ್ಥೆಗಳ ಮುಖ್ಯ ಗುರುಗಳು ಕೂಡ ಅವರೊಂದಿಗೆ ಬರ್ತಾ ಇದ್ದಾರೆ. ಸ್ವಾಗತ. ಪ್ರಾರ್ಥನೆ ದೇವರಲ್ಲಿ ನಾವು ಮಾಡುವ ನಿವೇದನೆ. ನಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ ಎಂದು ನಮ್ಮೆಲ್ಲರನ್ನು ಕಾವ ಕರ ಮುಗಿದು ಬೇಡುವೆನು ಹರಸಿಂಧು ಓ ದೇವ. ಕ್ಷಣ ಕ್ಷಣದ ಕಾರ್ಯದೊಳು ನಮ್ಮೆಲ್ಲರನ್ನು ಕಾವ. ಈ ಜಗದ ಜೀವ ಜಂತು ಸಕಲವು ನಿನ್ನ ಸೃಷ್ಟಿ. ಈ ಜ್ಞಾನ ದೇಗುಲಕ್ಕೆ ತೋರು ನಿನ್ನ ದಿವ್ಯ ದೃಷ್ಟಿ. ಕರ ಮುಗಿದು ಬೇಡುವೆನು ಹರಸೆಂದು ಓ ದೇವ. ಕ್ಷಣ ಕ್ಷಣದ ಕಾರ್ಯದೊಳು ನಮ್ಮೆಲ್ಲರನ್ನು ಕಾವ. ಇಲ್ಲಿ ಸೇರಿದ ನಮ್ಮ ಬಂಧುಗಳ ನೀ ವಿದ್ಯೆ ಬುದ್ಧಿ ಜ್ಞಾನವನು ಕೊಟ್ಟೆಲ್ಲರನ್ನು ಬೆಳೆಸು. ಕರ ಮುಗಿದು ಬೇಡುವೆನು ಹರಸೆಂದು ಓ ದೇವ. ಕ್ಷಣ ಕ್ಷಣದ ಕಾರ್ಯದೊಳು ನಮ್ಮೆಲ್ಲರನ್ನು ಕಾವ, ನಮ್ಮೆಲ್ಲರನ್ನು ಕಾವ, ನಮ್ಮೆಲ್ಲರನ್ನು ಕಾವ. ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನು ಗೈದಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ವಂದನೆಗಳು. ಈಗ ನಮ್ಮ ಪರಂಪರೆಯಲ್ಲಿ ಹಿರಿಯರು ಹೇಳಿದಂಥ ಮಾತು ಅತಿಥಿ ದೇವೋಭವ. ಅತಿಥಿಯನ್ನು ದೇವರಂತೆ ಕಾಣುವಂಥ ಭವ್ಯ ಪರಂಪರೆ ನಮ್ಮದು. ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿ ಅಭ್ಯಾಗತರಾಗಿ ಆಗಮಿಸಿರುವಂತಹ ಅತಿಥಿಗಳಿಗೆ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೆ ಸ್ವಾಗತ ನೀಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ತ್ಯಾಗಂ ಸರ್ ಇವರು. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿವರಿಯರೇ, ವೇದಿಕೆ ಮುಂಭಾಗದಲ್ಲಿ ಮಕ್ಕಳೇ, ಹಾಂ ಎಲ್ಲ ಇಲ್ಲಿ ನೋಡಿ ಅಂತೆ, ಇಲ್ಲಿ ನೋಡಿ, ಹಾಂ ಚಂದ ಮಾಡಿ, ನೆರಳಲ್ಲಿ ಇದ್ದೀರಲ್ಲ, ಕ್ಲಾಪ್ಸ್ ಗೋ. ಲಾಡು ತಿಂದ್ರಾ? ಹಾಂ, ನಿಮ್ಮಲ್ಲಿ ನೀರು ಕೂಡ ಬರ್ತದೆ ಆಯಿತಾ. ಏನಿದ್ರು ಕೂಡ ವಾಲಂಟಿಯರ್ಸ್ ಇರ್ತಾರೆ, ಅವರಲ್ಲಿ ಕೇಳಿ. ಇವತ್ತಿನ ಈ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ಪ್ರಸ್ತಳೆಗೆ 55 ವರ್ಷಗಳು, 75 ವರ್ಷಗಳಿಂದಲೂ ಹೆಚ್ಚು ಪ್ರಾಥಮಿಕ ಶಾಲೆ, ಹಲವಾರು ಸಾವಿರದಷ್ಟು ಮಕ್ಕಳು ಈ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವರು, ಸ್ವರ್ಣ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದವರು, ಪಠ್ಯ ಮತ್ತು ಪಠ್ಯೇತರದಲ್ಲಿ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ನಿಂತಿದ್ದವರು, ಸ್ಕೌಟ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಪಠ್ಯ ಕೂಡ ಅಷ್ಟೇ 100ರಲ್ಲಿ 100 ಮಾರ್ಕ್ ಬರೆದಂಥವರು ಇದ್ದಾರೆ. ಪಂಪ ಅಂದರೆ ಗಣಿತದಲ್ಲಿ ಆಗಿರ್ಬೋದು 100% ರಿಸಲ್ಟ್ ಕೂಡ ಒಮ್ಮೆ ಬಂದಿದೆ. ಎಲ್ಲ ಇತಿಹಾಸಗಳು ಇದರ ಹಿಂದೆ ತುಂಬ ಮಂದಿ ದುಡ್ಡಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಮೊದಲೇ ಹೇಳಿದಾಗ ಯಾವಾಗಲೂ ನಾವು ಒಂದು ಮಾತು ಕೇಳಿ ಬರ್ತೇವೆ, ಈ ವಿದ್ಯಾಸಂಸ್ಥೆಯಲ್ಲಿ ಆವಾಗ ಸುಮಾರು 75 ವರ್ಷಗಳ ಹಿಂದೆ ಒಂದೇ ಒಂದು ಶಾಲೆ ಇರಲಿಲ್ಲ. ಇಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಬೇಕು, ಇಲ್ಲಿಯ ಹಳ್ಳಿಯ ಮಕ್ಕಳಿಗೆ ಅದು ಯಾವುದೇ ಭೇದ ಭಾವ ಇಲ್ಲದೆ, ಯಾವುದೇ ಜಾತಿ ಭೇದ ಭಾವ ಪಂಗಡ ವರ್ಗಗಳನ್ನು ಕಡೆಗಣಿಸಿ ಇಲ್ಲಿಯ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗಬೇಕು ಎನ್ನುವಂಥ ಒಂದು ಹಲವಾರು ಭಗವಂತನಲ್ಲಿ ಐಕ್ಯಾಗಿರುವಂಥ ಹಲವಾರು ಮಂದಿ ಈ ವಿದ್ಯೆ ಕೊಡಿಕೊಡಬೇಕು, ವಿದ್ಯೆಯನ್ನು ಕೊಡಬೇಕು, ಹೆಸರಾಗಬಾರ್ದು ಅಂತೇಳಿ ಮನೆಯಲ್ಲಿ ಕುಳಿತವರನ್ನು ಅವರಿಗೆ ಅನ್ನ ಕೊಟ್ಟು ಮತ್ತು ಊಟ ಕೊಟ್ಟು ಈ ರೀತಿಯಲ್ಲಿ ಪುಸ್ತಕ ಬರೆ ಬಟ್ಟೆಗಳನ್ನು ಈ ರೀತಿಯಲ್ಲೆಲ್ಲ ಕೊಟ್ಟು ಆ ಮಕ್ಕಳು ವಿದ್ಯೆಯನ್ನು ಕಲಿಬೇಕು ಅಂತೇಳಿ ಹಾಗೆ ಕಲಿಸಿದಂಥ ವಿದ್ಯಾಸಂಸ್ಥೆ ಇದು ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿ ಅದೆಷ್ಟೋ ಮಂದಿ ಕಲಿತು ಒಳ್ಳೊಳ್ಳೆಯ ಸ್ಥಾನದಲ್ಲಿ ಇದ್ದಾರೆ. ಈಗಾಗಲೇ ನಾವು ಸಂಜೆಯ ಒಂದು ಅತಿಥಿಯಲ್ಲಿ ವಿದ್ಯಾಕುಮಾರಿಯವರು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ಹಳೆ ವಿದ್ಯಾರ್ಥಿಯ ನೆಲೆಯಲ್ಲಿ ಬರ್ತಾ ಇದ್ದಾರೆ. ಇದೆಲ್ಲ ಹಿಸ್ಟ್ರಿ. ಈಗ ಈ ವರ್ಷ ನಮ್ಮ ವಾರ್ಷಿಕೋತ್ಸವವನ್ನು ಮಾಡಬೇಕು, ಯಾಕೆಂದರೆ ಹಲವು ಮಕ್ಕಳು ಪ್ರತಿಭೆಯಿಂದ ವಂಚಿತರಾಗಬಾರ್ದು. ಈಗಾಗಲೇ ಕೊರೋನಾ ಎನ್ನುವಂಥ ಪಿಡುಗು ಎಲ್ಲ ಇಡೀ ಪ್ರಪಂಚಕ್ಕೆ ಬಂದು ಅದೆಷ್ಟೋ ಮಂದಿ ಕ್ರೀಡೆಯಿಂದ ಪಠ್ಯೇತರದಿಂದ ಎಲ್ಲರೂ ವಂಚಿತರಾಗಿದ್ದಾರೆ. ಈಗ ಕಳೆದ ಒಂದು ವರ್ಷದಿಂದ ಎಲ್ಲ ಚಟುವಟಿಕೆಗಳು ಪ್ರಾರಂಭಗೊಂಡು ಈಗ ಒಂದು ರೀತಿಯಲ್ಲಿ ಮಕ್ಕಳಿಗೆ ಪ್ರತಿಭೆಗೆ ತಕ್ಕ ಅವಕಾಶ ಮತ್ತು ವೇದಿಕೆ, ಅದಕ್ಕೆ ತಕ್ಕಂಥ ತರಬೇತಿಗಳು ಎಲ್ಲವೂ ಸಿಗುತ್ತಿರುವಂಥದ್ದು ಪುಣ್ಯ ವಿಚಾರ. ಯಾಕೆಂದರೆ ನಾವು ಥ್ಯಾಂಕ್ಸ್ ಗಾಡ್ಗೆ ಹೇಳಬೇಕು. ನಮ್ಮನ್ನೆಲ್ಲ ಭಗವಂತ ಒಳ್ಳೆ ರೀತಿಯಲ್ಲಿ ಇವತ್ತು ಆನಂದವನ್ನು ಉಂಟು ಮಾಡುವ ಹಾಗೆ, ಒಳ್ಳೆಯ ವಿದ್ಯಾಭ್ಯಾಸ ಸಿಗುವ ಹಾಗೆ, ಈ ಕೊರೋನಾದಿಂದ ಮುಕ್ತರಾಗಿ ನಾವು ಬದುಕನ್ನು ಮಾಡಿಕೊಂಡು ಬರುವಂಥದ್ದೇ ನಮ್ಮ ದೇವರುಗಳು. ಎಲ್ಲ ಇಲ್ಲಿ ಮಸೀದಿ ಇದೆ, ಚರ್ಚ್ ಇದೆ. ಈ ಭಗವಂತ ನಮಗೆ ಈ ಒಂದು ಅನುಕೂಲವನ್ನು ಕಲ್ಪಿಸಿಕೊಟ್ಟದಕ್ಕೆ ಮೊದಲನೇದಾಗಿ ಭಗವಂತನಿಗೆ ನಾನು ವಂದಿಸುತ್ತಾ, ಈ ಸಭಾವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀಯುತ ಮೊಹಮ್ಮದ್ ರಫೀಕ್ ಮಾಸ್ಟ್ರು. ನಮಗೆಲ್ಲ ಗೊತ್ತಿರುವ ಹಾಗೆ ರಫೀಕ್ ಅವರಿಗೆ ಸುಮಾರು ಒಂದು 20 ವರ್ಷ ಹಿಂದಿನಿಂದ ಪರಿಚಯಸ್ಥರು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮೊದಲ ಪ್ರತಿಭಾ ಕಾರಂಜಿ ಆಗಿರುವಾಗ ನಮ್ಮ ಜಯರಾಮಾಳ್ವರಿಗೆ ಗೊತ್ತಿದೆ, ಸಂಚಾಲಕಿದ್ದರು. ಆವಾಗ ನಮ್ಮ ರಸಪ್ರಶ್ನೆಯನ್ನು ಬಹಳ ಅದ್ಭುತವಾಗಿ ನೆರವೇರಿಸಿಕೊಟ್ಟವರು. ಅವತ್ತಿಂದ ನಮ್ಮ ವಿದ್ಯಾಸಂಸ್ಥೆಗೆ ಅವರಿಗೆ ಬಹಳ ಅನನ್ಯವಾದ ಸಂಬಂಧ ರಫೀಕ್ ಮಾಸ್ಟರ್. ಯಾಕೆ ರಫೀಕ್ ಅವರನ್ನು ಇಲ್ಲಿ ನಾವು ಕರೆದಿದ್ದೇವೆ ಅಂತ ಹೇಳುವುದಕ್ಕೂ ಕೂಡ ತುಂಬ ಕಾರಣಗಳಿವೆ. ಒಂದು ಒಳ್ಳೆಯ ಕಾರ್ಯಕ್ರಮ ಕರೆಯಬೇಕು, ಮಕ್ಕಳಿಗೆ ಕನ್ನಡ ಮಕ್ಕಳಿಗೆ 2-3 ವರ್ಷಗಳಿಂದ ಅವರಿಗೆ ಒಂದು ಸಂಸ್ಥೆಯಿಂದ ಪರೀಕ್ಷಾ ಪೂರ್ವ ತರಬೇತಿ ಶಿಬಿರವನ್ನು ಕೂಡ ಅವರು ಫ್ರೀಯಾಗಿ ಉಚಿತವಾಗಿ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಅದೆಷ್ಟೋ ಸುಮಾರು ಒಂದು 2 ಲಕ್ಷಗಿಂತಲೂ ನಾನು ಅವರು ಮಾತಾಡ್ತಿರುವಾಗ ಒಂದು ಮಾತು ಹೇಳಿದರು, ಇಡೀ ಜಿಲ್ಲೆ ಮಾತ್ರ ಅಲ್ಲ ರಾಜ್ಯದಲ್ಲಿ ಸುಮಾರು 2 ಲಕ್ಷ ಮಕ್ಕಳಿಗೆ ಅವರು ಗುರುಗಳಾಗಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಬ್ಬ ಸರ್ಕಾರಿ ನೌಕರ ಕೆಲಸ ಬಿಟ್ಟದ್ದು ಅಂತ ಹೇಳಿದರೆ ಅದು ರಫೀಕ್ ಅವರು. ಸುಮಾರು 40ನೇ ವರ್ಷದಲ್ಲೇ ಸರ್ಕಾರಿ ಕೆಲಸಕ್ಕೆ ಅವರು ತಾಲೂಕು ಪಂಚಾಯತಿಯಲ್ಲಿ ಇದ್ದರು. ಆ ಕೆಲಸವನ್ನೇ ತ್ಯಜಿಸಿ ಈ ಸಮಾಜ ಸೇವೆಗೆ ಅವರು ಮುನ್ನುಡಿ ಇಟ್ಟು ಹಲವು ಮಕ್ಕಳಿಗೆ ಸಮಾಜ ಸೇವಕರಾಗಿ ವೃತ್ತಿಪರ ತರಬೇತಿಗಳನ್ನು ಕೊಡುವಂಥದ್ದು. ಈ ಮಕ್ಕಳಿಗೆ ಪೂರಕವಾಗಿ ಅದು SLC ಮಕ್ಕಳು ಇರ್ಬೋದು, ಹಲವಾರು ಮಕ್ಕಳವರು PUC ಆಗಿರ್ಬೋದು, ಮಕ್ಕಳು ಕೂಡ ನಾವೇನು ಹೇಳ್ತಾ ಇದ್ದೇವೆ ವಿದ್ಯಾದಾನ ಶ್ರೇಷ್ಠ ದಾನ ಅಂತೇಳಿ ಅಂತಹ ಒಂದು ದಾನವನ್ನು ಮಾಡಿಕೊಂಡು ಬಂದವರು ಶ್ರೀಯುತ ರಫೀಕ್ ಮಾಸ್ಟರ್ ಅವರು. ಒಳ್ಳೆಯ ಕ್ಯಾರಿಯರ್ ಕೌನ್ಸಿಲರ್ ಆಗಿ ಪ್ಯಾರೆಂಟ್ಸಿಗೆ, ಶಿಕ್ಷಕರಿಗೆ, ರಕ್ಷಕರಿಗೆ ಒಳ್ಳೆಯ ತರಬೇತಿಯನ್ನು ನೀಡುವುದರೊಂದಿಗೆ ಒಳ್ಳೆಯ ಬರವಣಿಗೆಗಾರರು ಕೂಡ ಹೌದು, ಅತ್ಯುತ್ತಮ ಕಾರ್ಯಕ್ರಮ ನಿರೂಪಣೆ ಕೂಡ ಮಾಡ್ತಾರೆ. ಅದು ಮಾತ್ರ ಅಲ್ಲದೆ ಅದೆಷ್ಟೋ ಸಂಘ ಸಂಸ್ಥೆಗಳೊಂದಿಗೆ ತನ್ನನ್ನು ತಾನು ಸೇರಿಸಿಕೊಂಡು ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಈ ಒಂದು ವಿದ್ಯಾದಾನವನ್ನು ಮಾಡ್ತಾ ಇರುವಂಥ ರಫೀಕ್ ಅವರು ತನ್ನ ಮಗ 2ನೇ ವರ್ಷದಲ್ಲಿರುವಾಗಲೇ ಒಳ್ಳೆ ರೀತಿಯಲ್ಲಿ ಕಂಪ್ಯೂಟರಲ್ಲಿ ನಿರತರಾಗಿ ಸುಮಾರು 12 ವರ್ಷ ಆಗುವ SLC ಮಾಡಿ 20 ವರ್ಷ ಆಗುವ ಪ್ರೊಫೆಸರ್ ಆಗಿ ಮೂಡಿ ಎಲ್ಲರ ಚಪ್ಪಳ ತಟ್ಟಬೇಕು ಅವರಿಗೆ. ನೀವು ಅದನ್ನು ಕೇಳಬೇಕು ಮಕ್ಕಳೇ, 2 ವರ್ಷದಲ್ಲಿ ಯಾವ ಕಂಪ್ಯೂಟ್ರು ನಮ್ಮ ಈಗ 5ನೇ ಕ್ಲಾಸ್ ಆದರೂ ಕೂಡ ಮಕ್ಕಳಿಗೆ ಕಂಪ್ಯೂಟ್ರದ್ದು ನೋಡಿ ಗೊತ್ತಿಲ್ಲ. ಆ ಮಕ್ಕಳಿಗೆ ಅಂಥ ಒಬ್ಬ ಅಪ್ಪ ಅಮ್ಮ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿಸಿಕೊಟ್ಟು 2ನೇ ಪ್ರಾಯದಲ್ಲಿ ಇರುವಾಗಲೇ ಕಂಪ್ಯೂಟರ್ನ ಆಳವಾದ ಜ್ಞಾನ, 12ನೇ ತರಗತಿ 12 ವರ್ಷ ಆಗುವಾಗ SLC ಮುಗಿಸಿ 20 ವರ್ಷ ಆಗುವಾಗ ಪ್ರೊಫೆಸರ್ ಆಗಬೇಕು ಅಂತಂದರೆ ದೊಡ್ಡ ಅದ್ಭುತವಾದಂಥ ಸಾಧನೆ, ಅದು ಗಿನ್ನಿಸ್ ರೆಕಾರ್ಡ್ ಆಗಿ ಕೂಡ ಮಾರ್ಪಟ್ಟಿದೆ. ಈ ಸಂದರ್ಭದಲ್ಲಿ ನಮ್ಮ ಮೊಹಮ್ಮದ್ ರಫೀಕ್ ಮಾಸ್ಟರ್ ಅವರನ್ನು ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಅಧ್ಯಕ್ಷರು KN ಆಳ್ವ ಅವರು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಪ್ರೀತಿಯ ದ್ಯೋತಕ ಆಗಿರುವಂಥ ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಮುಂದಕ್ಕೆ ಮತ್ತೋರ್ವ ಅತಿಥಿಗಳು ಅಂತ ಹೇಳೋದಕ್ಕಿಂತ ನಮ್ಮವರೇ ನಮ್ಮ ಪಾವೂರ ಹರೇಕಳ ತ್ರಿಶಕ್ತಿ ವಿದ್ಯಾವರ್ಗ ಸಂಘದ ಗೌರವಾನ್ವಿತ ಅಧ್ಯಕ್ಷರು KN ಆಳ್ವ ಅವರು ಈಗಾಗಲೇ ಕಳೆದ ವರ್ಷಗಳಿಂದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ಹಲವು ವರ್ಷಗಳಿಂದ ನಮ್ಮ ತ್ರಿಶಕ್ತಿ ವಿದ್ಯಾವಳಿ ಸಂಘದ ಪದಾಧಿಕಾರಿಗಳಲ್ಲಿ ಒರ್ವರಾಗಿ ಈಗ ಕಳೆದ ವರ್ಷದಿಂದ ಅಧ್ಯಕ್ಷರಾಗಿ ಬೇರೆ ಬೇರೆ ಮೂಲಭೂತ ಚಟುವಟಿಕೆಗಳನ್ನು ಭಾಳ ಅತ್ಯುತ್ತಮವಾಗಿ ನೆರವೇರಿಸಿಕೊಡಬೇಕು ಎನ್ನುವಂಥ ಬಹಳ ಆಕಾಂಕ್ಷೆ ಇಟ್ಟುಕೊಂಡು ನಮ್ಮ ಸಂಸ್ಥೆ ಬಗ್ಗೆ ಕಾಯ ವಾಚ ಮನಸ್ಸ ನಿರ್ವಹಿಸಿಕೊಂಡು ಹೃದಯಪೂರ್ವಕವಾಗಿ ಕೆಲಸ ಮಾಡ್ತಾ ಇರುವವರು KN ಆಳ್ವ ಅವರು. ಈ ಕಾರ್ಯಕ್ರಮಕ್ಕೆ ಮೊದಲನೇ ಕಾರ್ಯಕ್ರಮ ಈಗಾಗಲೇ ಧ್ವಜಾರೋಹಣವನ್ನು ಮಾಡಿದ್ದಾರೆ. ದೀಪ ಪ್ರಜ್ವಲನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಅವರನ್ನು ಕೂಡ ಸಂಸ್ಥೆ ಪರವಾಗಿ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರಿಗೆ ರವಿಶಂಕರ್ ಅವರು ಬಂದು ಚಪ್ಪಾಳೆ ಕ್ಲಾಪ್ಸ್ ಗೋ ರವಿಶಂಕರ್ ಸರ್ ಅವರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಬಂಧುಗಳೇ, ಮತ್ತೋರ್ವ ಮುಖ್ಯ ಅತಿಥಿಗಳು ಮತ್ತು ನಮ್ಮವರೇ ನಮ್ಮ ಸಂಸ್ಥೆಯ ವಿದ್ಯಾಸಂಸ್ಥೆಯ ಒಬ್ಬ ಗೌರವಾನ್ವಿತ ಹಳೆ ವಿದ್ಯಾರ್ಥಿ, ಬಹಳ ಸಂತಸ ಪಡ್ತೇವೆ ನಾವು ಇವತ್ತು ಶ್ರೀಯುತ ಸಂದೇಶಕ್ತಿ ಕೊಳ್ಕೆ ಅವರನ್ನು ಈ ಕಾರ್ಯಕ್ರಮದಲ್ಲಿ ಅವರ ವ್ಯಕ್ತಿ ಪರಿಚಯವನ್ನು ಸಣ್ಣ ಮಟ್ಟಿಗೆ ಒಂದು ಸ್ವಾಗತ ಮಾಡಲಿಕ್ಕೆ ಬಹಳ ಖುಷಿಯಾಗ್ತದೆ. ಯಾಕೆಂತೇಳಿ ತುಂಬ ಮಂದಿ ಈಗಾಗಲೇ ಹೇಳಿದ ಹಾಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತವರು ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಬೆಳಗ್ತಾ ಇದ್ದಾರೆ. ಅದಕ್ಕೆ ಮತ್ತೊಂದು ನೈಜ ಉದಾಹರಣೆ ಅಂತ ಹೇಳಿದ್ರೆ ಸಂದೇಶಕ್ತಿ ಕೊಳ್ಕೆ ಅವರು ಈ ಊರಿನವರಾಗಿದ್ದುಕೊಂಡು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತು ಇವತ್ತು ಅದೆಷ್ಟೋ ಮಂದಿಗೆ 100ಕ್ಕಿಂತಲೇ ಹೆಚ್ಚು ಮಂದಿಗೆ ಕೆಲಸ ಮಾಡಲಿಕ್ಕೆ ಇವರು ನಿರ್ದೇಶಕರಾಗಿ ಅವರ ಅಂಡರಲ್ಲಿ ಅಷ್ಟು ಮಂದಿಯನ್ನು ಕೆಲಸ ಮಾಡಿ ಇಟ್ಕೊಂಡು ಅವ್ರ ಆಫೀಸಿಗೆ ಹೋಗುವವರು ನಮಗೆ ಬಹಳ ಖುಷಿ ಆಗ್ತದೆ. ನಾವು ವಿದ್ಯಾಸಂಸ್ಥೆಯಿಂದ ಬಂದಿದ್ದೇವೆ ಅಂತೇಳಿ ಅವ್ರು ಕೊಡುವಂಥ ಗೌರವ, ನಾವು ವಿದ್ಯಾಸಂಸ್ಥೆಯ ಬಗ್ಗೆ ಇರುವಂಥ ಗೌರವ, ಅದು ಮಾತ್ರ ಅಲ್ಲದೆ ಈ ಊರಿನಲ್ಲಿ ಯಾರೇ ಹೋಗಲಿ, ಅದು ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮಕ್ಕೆ ನೀವು ಹೋಗಿ ದೇಣಿಗೆಯನ್ನು ಕೇಳಿದರೆ ದೇಣಿಗೆ ಮಾತ್ರ ಅಲ್ಲ, ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ತನುಮನ ಧನದಿಂದ ಕೊಡುವಂಥವ್ರು. ಅವರು ಮುಕ್ತವಾದ ಒಳ್ಳೆಯ ಹೃದಯವಂತರು, ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಅಪಾರ ಪ್ರೀತಿ ಇದ್ದವರು. ನಮ್ಮ ವಾರ್ಷಿಕೋತ್ಸವ ಆಗಿರ್ಬೋದು, ಸುವರ್ಣ ಮಹೋತ್ಸವ ಆಗಿರ್ಬೋದು, ಇಲ್ಲಿ ನಡೆದಂಥ ಯಾವುದೇ ಕಾರ್ಯಕ್ರಮಕ್ಕೆ ಸಂದೇಶನ ಅತಿಥಿಯಾಗಿ ಅಲ್ಲ, ನೀವು ದೇಣಿಗೆಯನ್ನು ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಶಾಲೆ, ನಾನು ಕಲಿತ ಶಾಲೆ, ಅದು ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಪ್ರತಿ ಸಾರಿ ಹೋದಾಗ ಕೂಡ ಸಂಸ್ಥೆ ಬಗ್ಗೆ ತಿಳುವಳಿಕೆಯನ್ನು ಕೇಳ್ತಾರೆ. ಯಾವ ರೀತಿ ಇದೆ, ಏನು ಮಾಡ್ತಾ ಇದ್ದೀರಿ, ಹೇಗಿದೆ ಸಂಸ್ಥೆ, ಯಾವ ರೀತಿ ಮುನ್ನಡೀತಾ ಇದೆ, ಮಕ್ಕಳು ಎಷ್ಟು ಕಲಿತಾ ಇದ್ದಾರೆ, ಈ ರೀತಿಯ ಮಾತುಗಳನ್ನ ಕೇಳಿ ಅದರಲ್ಲೇ ಗೊತ್ತಾಗುತ್ತೆ ಸಂಸ್ಥೆ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡವರು ಅಂತೇಳಿ ಬಹಳ ಖುಷಿಪಟ್ಟು ನಮ್ಮ ಇವತ್ತು ಯಕ್ಷಗಾನ ಮಕ್ಕಳು, ಇವತ್ತು ಯಕ್ಷಗಾನ ಇದೆ ಸುಮಾರು 1 ಗಂಟೆಗಳದ್ದು, ಅದಕ್ಕೆ ಸುಮಾರು ಒಂದು 15,000 ರೂಪಾಯಿ ಆಗ್ಬೋದು. ನಾವು ಹೇಳಿದ ಯಕ್ಷಗಾನವನ್ನು ಪ್ರಾಯೋಜಕರು ನೀವೇ ಮಾಡಬೇಕು ಅಂತೇಳಿ ಖಂಡಿತ ಅವ್ರು ಕೇಳಲೇ ಇಲ್ಲ, ಅದು ಎಷ್ಟು ಅಂತೇಳಿ ಕೂಡ ಕೇಳಲಿಲ್ಲ. ಅದು ಸಂಪೂರ್ಣವಾಗಿ ನಾನು ಕೊಡ್ತೇನೆ ಅಂತೇಳಿ ನಾನು ಸಂಸ್ಥೆಯ ಪರ ಹಳೆ ವಿದ್ಯಾರ್ಥಿಯಾಗಿ ನಾನು ಬಹಳ ಹೆಮ್ಮೆಯಿಂದ ಒಪ್ಪಿಕೊಂಡು ಇವತ್ತಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಅತಿಥಿ ಪೀಠದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ರಾಜಕುಮಾರ್ ಶೆಟ್ಟಿ ಅವರು ಸರ್ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಜಕುಮಾರ್ ಶೆಟ್ಟಿ ಅವರು ಅವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿ ಶ್ರೀಯುತ ಸಂದೇಶ್ ಶೆಟ್ಟಿ ಕೊಳ್ಕೆ. ಬಂಧುಗಳೇ, ಮತ್ತೂರು ಹಳೆ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ಈಗಾಗಲೇ ಸುವರ್ಣ ಮಹೋತ್ಸವದಲ್ಲಿ ನಮಗೆ ಹಳೆ ವಿದ್ಯಾರ್ಥಿ ಸಂಘದವರೆಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ತುಂಬ ಹಿರಿಯರು, ಬಹಳ ಆತ್ಮೀಯರು, ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಅಪಾರ ಪ್ರೀತಿ ಇಟ್ಕೊಂಡವರು ಶ್ರೀಯುತ ಸುರೇಶನ ಮನೆಗೆ ಹೋಗಿ ನಾವು ಕರೆದಾಗ ಯಾಕಪ್ಪ ಮನೆಗೆಲ್ಲ ಬಂದಿದೆ, ನೀವು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು ಅಂತೇಳಿ, ಮತ್ತು ವಿದ್ಯಾಸಂಸ್ಥೆ ಬಗ್ಗೆ ಬಹಳ ಈಗಾಗಲೇ ಸಂದೇಶ ನನಗೆ ಹೇಳಿದಾಗೆ ತುಂಬ ಗೌರವ ಇಟ್ಕೊಂಡವರು. ಶಾಲೆಯ ಬಗ್ಗೆ ನಾನು ಬರಲೇಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ಸಮಯಕ್ಕೆ ಆಗಮಿಸಿದ್ದಾರೆ. ಸಂಜೆ ತನಕ ಇವತ್ತು ಇರ್ತೇನೆ ಅಂತೇಳಿ ಕೂಡ ಹೇಳಿದ್ದಾರೆ. ನಾವು ಹೀಗೆ ಮಾತಾಡುವಾಗ ನಮ್ದೆಲ್ಲ ಪ್ರೈಸ್ಗಳನ್ನ ನಮ್ಮ ಪ್ರೌಢಶಾಲೆಯ ಬಹುಮಾನ ಸಂಪೂರ್ಣವಾದ ಖರ್ಚನ್ನು ಕೊಡ್ತೇನೆ ಅಂತೇಳಿ ನಾವು ಕೇಳಲೇ ಇಲ್ಲ, ಅವರ ಹತ್ರ ಕೇಳಿದ್ದು ಅಲ್ಲ, ಅವರೇ ತೆಗೆದು 10,001 ರೂಪಾಯಿಯನ್ನು ನೀಡುವುದರೊಂದಿಗೆ ಸಂಪೂರ್ಣ ಪ್ರೋತ್ಸಾಹ ಮಾಡೋದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಆಗಮಿಸಿದ್ದಾರೆ ನಮ್ಮ ಸುರೇಶ್ ಶೆಟ್ಟಿ ಸಜಿಪ ಅವರನ್ನ ನಿಮ್ಮೆಲ್ಲರ ಕರತಾಳದೊಂದಿಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ನಮ್ಮ ಸಂಚಾಲಕರಾಗಿರುವಂಥ ಕಡಜ ಸೋಮಶೇಖರ್ ಚೌಟ್ರು ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಮತ್ತೂರು ಅತಿಥಿಗಳು ಅಂತ ಹೇಳುವುದಕ್ಕಿಂತ ನಮ್ಮ ವಿದ್ಯಾಸಂಸ್ಥೆಯನ್ನು ಇವತ್ತು ಒಂದು ಒಳ್ಳೆಯ ಹೆಸರುಗಳು ತಂದುಕೊಟ್ಟವರಲ್ಲಿ ಒರ್ವರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ಶ್ರೀಯುತ ನತಾನಿಯಲ್ ಎಡ್ವರ್ಡ್ ಐಮಂಡ್ ಸರ್ ಅವರು ನಿವೃತ್ತ ಮುಖ್ಯ ಶಿಕ್ಷಕರು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ಈಗಾಗಲೇ 36 ವರ್ಷಗಳ ಕಾಲ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿ ಬಹಳ ನತಾನಿಯಲ್ ಎಡ್ವರ್ಡ್ ಬಗ್ಗೆ ಎಲ್ಲ ಇಡೀ ಊರು ಹೆಮ್ಮೆ ಪಡ್ತದೆ. ಯಾಕೆಂತಂದ್ರೆ ಅವರು ಮಕ್ಕಳನ್ನ ತುಂಬಾ ಮಕ್ಕಳನ್ನ ಮನೆ ಮನೆಗೆ ಹೋಗಿ ಅವರನ್ನ ಶಾಲೆಗೆ ಬರಬೇಕು, ನಮ್ಮ ವಿದ್ಯಾಸಂಸ್ಥೆನೇ ಕಲಿಬೇಕು ಅಂತೇಳಿ ಅವರು ಅವರ ಪುಲ್ಲಿಗೆ ಹೇಗೆ ಅಧ್ಯಾಪಕರಾಗಿದ್ರು ಅವರ ತಂದೆಗೆ ಅದರ ತಂದೆಗೆ ಅಂದ್ರೆ ಅಷ್ಟು ಹಿಂದಿನಿಂದ ಪರಿಚಯಸ್ಥರಾಗಿ ಆ ಮಕ್ಕಳನ್ನ ವಿದ್ಯಾಸಂಸ್ಥೆಗೆ ಬರಮಾಡಿಕೊಂಡು ವಿದ್ಯಾಸಂಸ್ಥೆ ಏಳಿಗೆಯಲ್ಲಿ ಸಂಪೂರ್ಣವಾಗಿ ಸಹಕಾರ ಮಾಡುತ್ತಾ ಇವತ್ತು ನಾನು ಈ ಸಂಸ್ಥೆಗೆ ಪ್ರತಿ ಬಾರಿ ಕೂಡ ತನುಬಣ್ಣ ಧನ ಸಹಕಾರ ಮಾಡ್ತಾರೆ. ನಮ್ಮ ಸಂಸ್ಥೆಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕೂಡ ಒಳ್ಳೆ ರೀತಿಯಲ್ಲಿ ದೇಣಿಗೆ ನೀಡಿ ಸಹಕರಿಸಿದವರು ಶ್ರೀಯುತ ನತಾನಿಯಲ್ ಎಡ್ವರ್ಡ್ ಐಮಂಡ್ ಸರ್, ತಮಗೂ ಪ್ರೀತಿಯ ಸ್ವಾಗತವನ್ನ ಬಯಸ್ತೇವೆ. ಅವರಿಗೆ ನಮ್ಮ ರಾಧಾಕೃಷ್ಣ ಮಾಸ್ಟರ್ ಅವರು ಶಾಲು ಓದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಬಂಧುಗಳೇ, ನಮ್ಮ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಸಂಸ್ಥೆಯ ಏಳಿಗೆಯಲ್ಲಿ ಸಂಪೂರ್ಣವಾಗಿ ಸಹಕಾರ ಮಾಡ್ತಿರುವವರು, ಮಂಗಳೂರಲ್ಲಿ ಇದ್ರೂ ಕೂಡ ವಿದ್ಯಾಸಂಸ್ಥೆಯ ಎಲ್ಲ ಆಗುವುಗಳಿಗೆ ಮೂಲಭೂತ ಚಟುವಟಿಕೆಗಳಿಗೆ ಯಾವ ರೀತಿಯೆಲ್ಲ ಬೇಕು, ಏನೆಲ್ಲ ಸಮಸ್ಯೆಗಳು ಬೇಕು, ಅದಕ್ಕೆ ಯಾವ ರೀತಿ ಸಹಕಾರ ಮಾಡಬಹುದು ಎಂಬುದನ್ನು ನಮಗೆ ಸಂಪೂರ್ಣವಾಗಿ ಮಾರ್ಗದರ್ಶನ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡ್ತಾ ಬರುವವರು ಶ್ರೀಯುತ ರಾಜಕುಮಾರ್ ಶೆಟ್ಟಿ ಅವರು ಮಂಚವದಡಿ ಪ್ರಧಾನ ಕಾರ್ಯದರ್ಶಿಗಳು. ಅವರಿಗೆ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಕೃಷ್ಣಶಾಸ್ತ್ರಿ ಅವರು ಬಂದು ಶಾಲು ಓದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮತ್ತೂರೂರು ಗೌರವಾನ್ವಿತ ಸಂಚಾಲಕರು ನಮ್ಮ ಶಾಲೆಯಲ್ಲಿ ನಮ್ಮ ಎಷ್ಟರ ಮಟ್ಟಿಗೆ ಅಂದರೆ ಶಾಲೆಯಲ್ಲೇ ಇರ್ತಾರೆ ತುಂಬ ದಿನಗಳ ಕಾಲ. ಯಾಕಂದರೆ ಶಾಲೆಯಲ್ಲಿ ಸಮಸ್ಯೆಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ದಾಗ ಅವರು ಅದಕ್ಕೆ ಸರಿಯಾದ ಪರಿಹಾರವನ್ನು ನೀಡುತ್ತಾ ಶಾಲೆಯ ಹತ್ತಿರ ಮನೆ ನಮ್ಮವ್ರದ್ದು ಕಡಂಜಾದ್ದು ಇದ್ರೂ ಕೂಡ ಇಲ್ಲಿ ಗ್ರಾಮ ಚಾವಡಿಯಲ್ಲಿ ಇದ್ದುಕೊಂಡು ಪ್ರತಿ ಕಾರ್ಯಕ್ರಮ ಆಗುವಾಗ ನಮಗೆ ಬಂದು ಒಳ್ಳೆ ರೀತಿಯಲ್ಲಿ ಪ್ರೋತ್ಸಾಹ ಮಾಡುವರು. ಮಕ್ಕಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಮಕ್ಕಳಂದರೆ ಬಹಳ ಪ್ರೀತಿ. ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮ ಸುಮಾರು ಪ್ರೈಸ್ಗಳನ್ನು ಎಲ್ಲವನ್ನು ಕೂಡ ಕಳೆದ 8 ವರ್ಷಗಳಿಂದ ನೀಡ್ತಾ ಬಂದವರು ಕಡಂಜ ಸೋಮಶೇಖರ್ ಚೌಟ್ರು ಅವರು ನಮ್ಮ ವಿದ್ಯಾಸಂಸ್ಥೆಯ ಏಳಿಗೆಯಲ್ಲಿ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಜೋರಾದ ಕರತಾಳದೊಂದಿಗೆ ಪ್ರೀತಿಯಿಂದ ಅವರನ್ನು ಸ್ವಾಗತ ಮಾಡ್ತಾರೆ. ಅವರಿಗೆ ಶ್ರೀಯುತ ಮೋಹನ್ ಅವರು ಬಂದು ಶಾಲು ಓದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮುಂದಕ್ಕೆ 2 ಮುಖ್ಯ ಗುರುಗಳು ನಮ್ಮೊಂದಿಗಿದ್ದಾರೆ. ಶಿಕ್ಷಕ ರಕ್ಷಕ ಸಂಘದ ಗೌರವಾನ್ವಿತ ಅಧ್ಯಕ್ಷರು ನಮ್ಮ ಪ್ರೌಢಶಾಲೆ ವಿಭಾಗದ ಜನಾರ್ದನ್ ಅವರು. ನಮ್ಮ ವಾರ್ಷಿಕೋತ್ಸವ ಆಗುವಾಗ 2-3 ಮೀಟಿಂಗ್ ಆಯಿತು. ಸಭೆ ಆದಾಗ ಅದು ಯಾವ ರೀತಿ ದೇಣಿಗೆಯನ್ನು ಮಾಡಿ ಕೊಡಬೇಕು, ಒಟ್ಟಿನಲ್ಲಿ ವಾರ್ಷಿಕೋತ್ಸವ ಆಡಳಿತ ಮಂಡಳಿಯವರು 6 ಗಂಟೆಯ ಒಳಗೆ ಮುಗಿಸಬೇಕು ಅಂತ ಹೇಳಿದರು. ಅವರಿಗೆಲ್ಲ ಆಸೆ ಇತ್ತು 8 ಗಂಟೆ ತನಕ ಮಾಡುವಂತ. ಆದರೆ ಈಗಿನ ಪರಿಸ್ಥಿತಿ ಸರಿ ಇಲ್ಲ. ಎಲ್ಲಿ ನಮ್ಮ ಹರೇಕಳ ಪರಿಸ್ಥಿತಿ ಅಂತೆಲ್ಲ ಇಡೀ ಊರಿನಲ್ಲಿ ಪರಿಸ್ಥಿತಿ ಸರಿಯಿಲ್ಲ. ಕಾಲಘಟ್ಟಗಳು ಆ ರೀತಿಯಲ್ಲಿ ಇದೆ. ಒಂದು ಸೈಡು ಕೊರೋನಾ ಅಂತೇಳಿ ಕೂಡ ಮಹಾಮಾರಿ ಇನ್ನೊಮ್ಮೆ ಬಂದಿದೆ ಅಂತೇಳಿ ಎಲ್ಲ ನಾವು ವಾರ್ತೆಯಲ್ಲಿ ನೋಡಿದ್ದೇವೆ. ಈ ಎಲ್ಲವನ್ನ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ನಾವು 6 ಗಂಟೆ ಒಳಗೆ ಮುಗಿಸಿ ಅದರಲ್ಲಿ ಯಶಸ್ವಿಗೊಳಿಸಿಕೊಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಅವರು ಅದಕ್ಕೆ ತಪ್ಪದೆ ನಮ್ಮ ಆಡಳಿತ ಮಂಡಳಿಯ ಆ ಮಾತಿಗೆ ಸಂಪೂರ್ಣವಾಗಿ ನಾವು ಸಹಕಾರ ಮಾಡ್ತೇವೆ ಅಂತೇಳಿ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಳಿ ತನುಮನ ಧನ ಸಹಕಾರ ಮಾಡಿದ್ದಾರೆ ಜನಾರ್ದನ್ ಅವರು. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಶಿವಕುಮಾರ್ ಸರ್ ಬಂದು ಅವರು ಬಂದು ಅವರಿಗೆ ಶಾಲು ಓದಿಸಿ ಗೌರವ. ಮತ್ತೊರವರು ಸದಾಶಿವ ಆಚಾರ್ಯ ಅವರು. ಅವರ ಬಗ್ಗೆ ಎಷ್ಟೇ ಹೇಳಿದ್ರು ಸಾಲದು. ನಮ್ಮ ವಿದ್ಯಾಸಂಸ್ಥೆಗೆ ಜನಾರ್ದನ್ ಅವರು ಅವ್ರ ಮಕ್ಕಳನ್ನ ಇಲ್ಲೇ ಕಳಿಸ್ಕೊಟ್ಟವರು ತುಂಬ ವರ್ಷಗಳ ಕಾಲ. ಸದಾಶಿವ ಅವರು ಕಳಿಸ್ಕೊಡೋದು ಮಾತ್ರ ಅಲ್ಲದೆ ಸುತ್ತಲೂ ಇವತ್ತು ಕ್ಲೀನ್ ಆಗಿದೆ. ಇಲ್ಲಿ ಅಲ್ಲ ಪ್ರೈಮರಿಗೆ ಹೋದರೆ ಗೊತ್ತಾಗ್ತದೆ, ಕಾಡೆಲ್ಲ ಬೆಳೆದು ಒಂಥರ ವಿದ್ಯಾಸಂಸ್ಥೆ ಒಂಥರ ಆಯಿತು. ತುಂಬ ಅವರು ಬಹಳ ಪ್ರೀತಿಯಿಂದ ಸುಮಾರು ಕಳೆದ 4 ವಾರಗಳ ಕಾಲ ಆದಿತ್ಯವರ ಬಂದು ಅವರು ಅವರ ಧರ್ಮಪತ್ನಿಯ ಒಡಗೂಡಿ ತುಂಬ ಮಂದಿ ಪೋಷಕರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಳ್ಳೆ ರೀತಿ ಸ್ವಚ್ಛತೆ ಮಾಡುವಲ್ಲಿ ಸಂಪೂರ್ಣ ಸಹಕಾರ ಮಾಡಿದ್ದಾರೆ. ತನ್ನ ಮನ ಧನ ಸಹಕಾರ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಸದಾಶಿವ ಆಚಾರ್ಯ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ಮೋಹಿನಿ ಟೀಚರ್ ಅವರು ಪರವಾಗಿ ಹಿರಿಯರಾಗಿ ಅವರೊಬ್ಬರು ಕಿರಿಯರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಶಾಲು ಹೊದಿಸಿ ಗುಲಾಬಿ ನೀಡಿ ಅವರಿಗೆ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. 2 ಸಂಸ್ಥೆಯ ಇವತ್ತು ಇಷ್ಟೊಳ್ಳೆ ರೀತಿಯಲ್ಲಿ ನೋಡಿ ವ್ಯವಸ್ಥೆಗಳು ಯಾವುದಕ್ಕೂ ಅಡ್ಡಿ ಆಗಲಿಲ್ಲ. ಎಲ್ಲ ಅಜೆಂಡದಿಂದ ಹಿಡಿದು ಒಂದು ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಆಗಬೇಕು ಅಂತೇಳಿ ಸುಮಾರು 20 ದಿನಗಳ ಕಾಲ ಇದರ ಹಿಂದೆ ಹೋರಾಟ ಮಾಡುವ ರೀತಿಯಲ್ಲಿ ಮಾಡಿ ಎಲ್ಲದರೂ ಕೂಡ ಯಶಸ್ವಿಗೊಳಿಸಿದವರು 2 ಶಾಲೆಗಳ ಮುಖ್ಯ ಗುರುಗಳು. ಒಬ್ಬರು ಕುಶಲತಾ ಟೀಚರ್ ಮತ್ತೊಬ್ಬರು ರಾಧಾಕೃಷ್ಣ ರೈ ಅವರ ನೇತೃತ್ವ ಬಹಳ ಅದ್ಭುತವಾಗಿ ಮಾರ್ಗದರ್ಶನ ನೀಡಿದ್ರಿಂದ ಕಾರ್ಯಕ್ರಮ ಯಶಸ್ವಿಗೊಂಡಿದೆ ಅಂತ ಹೇಳ್ಕೊಳ್ತಾ ಇಬ್ಬರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತೇವೆ. ಇವರಿಗೂ ಯಾಕಂದರೆ ಇಷ್ಟು ಮಂದಿಗೆ ಶಾಲು ಒಂದು ವೇದಿಕೆಯಲ್ಲಿ ಸ್ವಾಗತ ಮತ್ತು ಉದ್ಘಾಟನೆ ಆಗುವಾಗ ಚಂದ ಕಾಣ್ತದೆ. ಇಬ್ಬರಿಗೂ ಶಾಲು ಓದಿಸಿ ನಮ್ಮ ಅನಿತಾ ಟೀಚರ್ ಒಬ್ಬರು ಸ್ಮಿತಾ ಟೀಚರ್ ಅವರು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡಿ ಅನಿತಾ ಅವರ ರವಿಶಂಕರ್ ಸರ್ ರಾಧಾಕೃಷ್ಣ ಮಾಸ್ಟರ್ಗೆ ಮತ್ತು ಸ್ಮಿತಾ ಟೀಚರ್ ಅವರು, ಕುಶಲ ಟೀಚರ್ ಅವರಿಗೆ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಜಯರಾಮ್ ಆಳ್ವ ಪೋಡರ್ ಅವರಿದ್ದಾರೆ. ವಿದ್ಯಾಸಂಸ್ಥೆಯನ್ನು ಕಳೆದ ಹಲವು ವರ್ಷಗಳಿಂದ ಸಂಚಾಲಕರಾಗಿ ಮುನ್ನಡೆಸಿದ ಕೀರ್ತಿಗೆ ಪಾತ್ರರಾದವರು. ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡುವಲ್ಲಿ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗಿ ಒಬ್ಬ ಮಾರ್ಗದರ್ಶಕರಾಗಿ ಸಂಸ್ಥೆಯನ್ನು ಮುನ್ನಡೆಸ್ತಾ ಇವತ್ತು ಕೋಶಾಧಿಕಾರಿಗಳು ಆದರೂ ಕೂಡ ನಮ್ಮ ಸಂಸ್ಥೆಯ ನಮ್ಮ ಕಟ್ಟುಪಾಡು ಒಂದು ಇದೆ. ಆದರೂ ಕೂಡ ಅವರಿಗೆ ಅನಾರೋಗ್ಯ ಇದ್ದರೂ ಕೂಡ ನಾನು ಸಂಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಇರ್ತೇನೆ ಅಂತೇಳಿ ನಮಗೆಲ್ಲರಿಗೂ ಆಗಾಗ ಫೋನ್ ಮಾಡಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಕಾರಣಕರ್ತರಾದವರು ಜಯರಾಮ್ ಆಳ್ವ ಪೋಡರ್ ಅವರ ಇರುವಿಕೆಯನ್ನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಸರ್, ಸ್ವಾಗತ ನಿಮಗೂ, ವಿಶೇಷವಾದ ಸ್ವಾಗತ ಚಪ್ಪಾಳೆಯೊಂದಿಗೆ. ಹಾಗೆ ಪತ್ರಿಕಾ ನಮ್ಮ ವಿದ್ಯಾಸಂಸ್ಥೆಯನ್ನು ರಾಜ್ಯ ಮಟ್ಟದಲ್ಲಿ ಸ್ಕೌಟ್ಸ್ ಗೈಡ್ಸ್ ರಾಜ್ಯ ಪುರಸ್ಕಾರ ಬಂದಾಗ, ರಾಷ್ಟ್ರಪತಿ ಬಂದಾಗ ಒಂದು ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಶಾಲೆಯನ್ನು ಪ್ರಚಾರಪಡಿಸಿದವರು ಅನ್ಸರ್. ನಾನು ಎಲ್ಲಿಯೂ ಯಾವ ಮೈಕಲ್ಲೂ ಹೇಳ್ತೀನಿ, ಎಲ್ಲಿ ಹೋದರೂ ಹೇಳ್ತೇನೆ, ಯಾಕೆಂದರೆ ಅವರಿಗೆ ಮಕ್ಕಳು ಸಾಧನೆಗೆ ಬಹಳ ಖುಷಿ. ಏನು ಬಂದರೂ ಕಳಿಸ್ಕೊಡಿ ತ್ಯಾಗಂ ಸರ್, ನಾನು ಅದನ್ನು ಚಂದ ಮಾಡಿ ಹಾಕ್ತೇನೆ ಅಂತೇಳಿ ಎಲ್ಲ ಮಕ್ಕಳ ಫೋಟೋವನ್ನು, ಯಾವ ಪೇಪರ್ಲಿ ಬರಲಿಲ್ಲ, ಎಲ್ಲ ಮಕ್ಕಳ ಫೋಟೋವನ್ನು ಹಾಕಿ ರಾಷ್ಟ್ರ ಮಟ್ಟದ ಗರಿ ಅಂತೇಳಿ ಏನೋ ಒಂದು ಶಿಷ್ಯಕ್ಕೆ ಕೊಟ್ಟು ಮಾಡಿದವರು ಅನ್ಸರ್ ಇನ್ನೋಳಿ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಪ್ರೀತಿಯ ಭಕ್ತಿಯ ಸ್ವಾಗತವನ್ನು ಬಯಸ್ತೇನೆ. ವಿದ್ಯಾಧರ್ ಶೆಟ್ಟಿಯವರು ಹೊಸಕೊರನ ನಿರ್ದೇಶಕರಾಗಿ ಇವತ್ತು ಸೌಹಾರ್ದಯುತವಾಗಿ ಬಹಳ ಹೋರಾಟ ಮಾಡುವವರು. ವಿದ್ಯಾಧರನ್ನ ಎಲ್ಲ ಧರ್ಮೀಯರನ್ನು, ಜಾತಿ ವರ್ಗದವರನ್ನು ಒಟ್ಟಿಗೆ ಸೇರಿಸಿಕೊಂಡು ಇದು ಉಳ್ಳಾಲ ಭಾಗದಲ್ಲಿ ಅವರು, ನಾನು ಮೊನ್ನೆ ಚರ್ಚೆಯಲ್ಲಿ ದೊಡ್ಡ ಕಾರ್ಯಕ್ರಮ ಇರುವಾಗ ಹೇಳಿದೆವು ಅದರ ಬಗ್ಗೆ, ಸೌಹಾರ್ದತೆ ಬೆಳೆಯುವಲ್ಲಿ ತುಂಬ ಮಂದಿ ಭಾಷಣ ಮಾಡ್ತಾರೆ, ಆದರೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ಗಿಟ್ಟಿಸಿಕೊಟ್ಟವರು ವಿದ್ಯಾಧರ್ ಶೆಟ್ಟಿ ಅವರು. ಈ ಸಂದರ್ಭದಲ್ಲಿ ನಾವು ಮರೀಲಿಕ್ಕಿಲ್ಲ ಅವರನ್ನು. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾಸಂಸ್ಥೆ ಯಾವುದೇ ಕಾರ್ಯಕ್ರಮ ಇದ್ದರೆ ಅವ್ರಿಗೆ ಹೇಳಬೇಕಂತಿಲ್ಲ, ಆ ಕಾರ್ಯಕ್ರಮ ಎಷ್ಟು ಹೊತ್ತಿಗೆ ಅಂತ ಕೇಳ್ತಾರೆ, ಪ್ರೀತಿಯಿಂದ ಬರ್ತಾರೆ, ಸಂಜೆ ತನಕ ಇವತ್ತು ಕೂಡ ಇರ್ತಾರೆ ಅಂತ ಹೇಳಿದ್ದಾರೆ. ವಿದ್ಯಾಧರನ್ನ ತಮಗೂ ಪ್ರೀತಿಯ ಸ್ವಾಗತ. ನಮ್ಮ ಫೋಟೋಗ್ರಾಫರ್ ತಮಗೂ ಪ್ರೀತಿಯ ಸ್ವಾಗತ. ಪೋಷಕರು ತುಂಬ ಮಂದಿ ಬಂದಿರಿ, ನಿಮಗೂ ಪ್ರೀತಿಯ ಸ್ವಾಗತ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ನಡೆದಿರುವಂತಹ ಸರ್ವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಪ್ರತ್ಯೇಕವಾಗಿ ಹೇಳದೆ ಎಲ್ಲರನ್ನು ಒಂದೇ ಮಾತು ಹೇಳಿ ಸ್ವಾಗತ ಮಾಡ್ತಾನೆ. ಸ್ವಾಗತ ಮಾತನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ಅವರನ್ನು ಸ್ವಾಗತಿಸಿದಂತಹ ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ತ್ಯಾಗಂ ಸರ್ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗ ಉದ್ಘಾಟನೆ. ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ, ಹಿರಿಯರು ಆಗಿರುವ, ಹಾಗೂ ಒಂದು ಗಾದೆ ಇದೆ, ಸೋಮಾರಿಗೆ ಕುಳಿತುಕೊಳ್ಳುವುದೇ ಕೆಲಸ, ಆದರೆ ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಎಂದು. ಆದ್ದರಿಂದ ಸದಾ ಕ್ರಿಯಾಶೀಲರಾಗಿರುವ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ನಮಗೆಲ್ಲರಿಗೂ ಪ್ರೇರಕ ಶಕ್ತಿಯಾಗಿರುವಂತಹ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀಮಾನ್ KN ಆಳ್ವಾರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭವನ್ನು ಹಾರೈಸಬೇಕು ಅಂತೇಳಿ ಅವರು ವಿನಂತಿಸ್ತಾ ಇದ್ದೇನೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಂ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದಂ. ಮಮ ಶತ್ರುಹಿತಾರ್ಥಾಯ ದೀಪಜ್ಯೋತಿ ನಮೋಸ್ತುತೇ. ಉದ್ಘಾಟಕರಾಗಿರುವಂತಹ KN ಆಳ್ವರಿಂದ ಉದ್ಘಾಟನಾ ಮಾತುಗಳನ್ನು ನೀಡಬೇಕು ಅಂತ ಹೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಮ್ರದಿಂದ ವಿನಂತಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಮಕ್ಕಳಿಗೆ ಬಹಳ ಆನಂದದ ಒಂದು ಕ್ಷಣ. ವರ್ಷದಲ್ಲಿ ಈ ಸ್ಕೂಲ್ ಡೇ ಅಥವಾ ಈ ಈ ದಿವಸಕ್ಕಾಗಿ, ವಾರ್ಷಿಕೋತ್ಸವಕ್ಕಾಗಿ ಮಕ್ಕಳು ಭಾಳ ಆತುರತ ಇರ್ತಾರೆ. ಅವರ ಎಲ್ಲ ರೀತಿಯ ಅನುಭವಗಳು ಕೂಡ ಇದರಿಂದಾಗಿ ವೃದ್ಧಿ ಆಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಇದನ್ನು ಉದ್ಘಾಟನೆ ಮಾಡುವ ಅವಕಾಶ ನನಗೆ ಮಾಡಿಕೊಟ್ಟಿದ್ದಾರೆ. ನಾನು ಈ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬಂತೆ ಎರಡು ಮಾತುಗಳಿಂದ ಈ ಕಾರ್ಯಕ್ರಮವು ಉಜ್ವಲವಾಗಿ ಬೆಳಗಲಿ ಎಂದು ಶುಭವನ್ನು ಹಾರೈಸಿದ KN ಆಳ್ವ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಮುಂದಿನ ಭಾಗ ಬಹುಮಾನ ವಿತರಣೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಲಕ್ಷ್ಮೀ ಟೀಚರ್ ಇವರು. ಈ ಬಹುಮಾನವನ್ನು ಇಂದಿನ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ KN ಆಳ್ವ ಇವರು ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭೋದಯದ ವಂದನೆಗಳು. ಕಲಿಯುವಿಕೆಯಲ್ಲಿ ಬಹುಮಾನವನ್ನು ಘೋಷಿಸ್ತಾ ಇದ್ದೇವೆ. ಒಂದನೇ ಈ ಬಹುಮಾನವನ್ನು ಉದ್ಘಾಟಕರು ನೀಡಬೇಕು ಅಂತೇಳಿ ವಿನಂತಿಸ್ತೇನೆ. ಕಲಿವಿಕೆ 1ನೇ ತರಗತಿ, ಕಲಿವಿಕೆಯಲ್ಲಿ ಪ್ರಥಮ, ಮಹಮ್ಮದ್ ಸಫ್ವಾನ್. ದ್ವಿತೀಯ ನಿರ್ವಿ ಜಿ ಎಸ್. ಇಲ್ಲಿಂದು ಉತ್ತಮ ಬರವಣಿಗೆ ನಿರ್ವಿ ಜಿ ಎಸ್. ಎರಡನೇ ತರಗತಿಯಲ್ಲಿ ಕಲಿವಿಕೆಯಲ್ಲಿ ಪ್ರಥಮ, ಮೊಹಮ್ಮದ್ ರಹೀಶ್. ದ್ವಿತೀಯ ಬಹುಮಾನ ಮೊಹಮ್ಮದ್ ಸ್ವಬೀರ್. ಉತ್ತಮ ಬರವಣಿಗೆ 2ನೇ ತರಗತಿಯಲ್ಲಿ ಫಾತಿಮಾ ಫಜೀಲಾ. ಇಲ್ಲಿ ಬಾ. ನೋಡಿ ಮಕ್ಕಳೇ, ಅಲ್ಲಿ ಬರವಣಿಗೆ ಫಾತಿಮಾ ಫಜೀಲಾ. ಟೀಚರ್ ಒಂದು ನಿಮಿಷ, ಬಲಗಡೆಯಿಂದ ಬಂದು ಎಡಗಡೆಯಿಂದ ಹೀಗೆ ಕಲಗಿಲ್ತ್ರು ಹೋಗ್ಬೋದು. 3ನೇ ತರಗತಿಯಲ್ಲಿ ಕಲಿವಿಕೆ ಪ್ರಥಮ ಮಾನ್ವಿ ಜಿ ಎಸ್. ದ್ವಿತೀಯ ಫಾತಿಮಾ ನಫೀಸಾ, ಮಾನ್ವಿ ಜಿ ಎಸ್. ಉತ್ತಮ ಬರವಣಿಗೆ ಮಾನ್ವಿ ವೈ. ನಾಲ್ಕನೇ ತರಗತಿ ಕಲಿಯುವಿಕೆ ಪ್ರಥಮ ಮುಹಮ್ಮದ್ ಇಸ್ಮಾಯಿಲ್ ಇರ್ಷಾದ್. ದ್ವಿತೀಯ ಸಾನಿಧ್ಯ. ಎಲ್ಲರೂ ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಅಭಿನಂದಿಸಬೇಕು ಅಂತೇಳಿ ವಿನಂತಿಸಿಕೊಳ್ತೇನೆ. ಉತ್ತಮ ಬರವಣಿಗೆ ಮನ್ವಿತಾ. ದ್ವಿತೀಯ ಸಾನಿಧ್ಯ, ಕಲಿಯುವಿಕೆಯಲ್ಲಿ ದ್ವಿತೀಯ ಸಾನಿಧ್ಯ, ಉತ್ತಮ ಬರವಣಿಗೆ ಮನ್ವಿತಾ. ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಅಭಿನಂದಿಸೋಣ. 5ನೇ ತರಗತಿ ಕಲಿಯುವಿಕೆ ಪ್ರಥಮ ಪ್ರಥ್ವಿನ್. ಸರ್ ಧನ್ಯವಾದಗಳು ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳು ಸರ್. ಮುಂದಕ್ಕೆ ಶ್ರೀ ಸಂದೇಶ್ ಶೆಟ್ಟಿ ಕೊಳ್ಕೆ ಅವರು, ಆಡಳಿತ ನಿರ್ದೇಶಕರು, ತುಳುನಾಡ್ ಚಿಪ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ನೀಡಿ ಗೌರವಿಸಬೇಕು ಅಂದರೆ ವಿನಂತಿ. ದ್ವಿತೀಯ ಪೂರ್ವಿ ಎಸ್. 5ನೇ ತರಗತಿ ಕಲಿಯುವಿಕೆ ದ್ವಿತೀಯ ಪೂರ್ವಿ ಎಸ್. ಉತ್ತಮ ಬರವಣಿಗೆ ಆಶಿಕಾ. 5ನೇ ತರಗತಿಯಲ್ಲಿ ಉತ್ತಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಆಶಿಕಾ. 6ನೇ ತರಗತಿಯಲ್ಲಿ ಕಲಿಯುವಿಕೆ ಪ್ರಥಮ ಶ್ರೀನಿಧಿ. ದ್ವಿತೀಯ ಮುಶ್ರಿಫ. 6ನೇ ತರಗತಿಯಲ್ಲಿ ಉತ್ತಮ ಬರವಣಿಗೆ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಹಲೀಮಾ ಶಫಾ. 7ನೇ ತರಗತಿಯಲ್ಲಿ ಕಲಿಯುವಿಕೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಕೃತಿಕಾ. ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಅಭಿನಂದಿಸೋಣ. ದ್ವಿತೀಯ ಬಹುಮಾನ ಮನ್ವಿತಾ. ಉತ್ತಮ ಬರವಣಿಗೆಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ 7ನೇ ತರಗತಿಯಲ್ಲಿ ತನ್ವಿ ಚಂದ್ರ. ಅತ್ಯುತ್ತಮ ಗುಣನಡತೆಯ ವಿದ್ಯಾರ್ಥಿ 7ನೇ ತರಗತಿಯಲ್ಲಿ ಸೃಜನ್ ಈ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಗುಣನಡತೆಯ ವಿದ್ಯಾರ್ಥಿನಿ 7ನೇ ತರಗತಿಯಲ್ಲಿ ಫಾತಿಮಾತುಲ್ ಹಿಬಾ. ಈ ಕೊಡುಗೆಯನ್ನು ದಿವಂಗತ ಐಕಳ ಭಾವ ಸೀತಾರಾಮ ಶೆಟ್ಟಿ ಶಾಶ್ವತ ನಿಧಿಯಿಂದ ನೀಡಲಾಗ್ತಾ ಇದೆ, ನಗದು ಬಹುಮಾನ ನೀಡಲಾಗ್ತಾ ಇದೆ. 22-23ನೇ ಸಾಲಿನಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾದಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿಯರು ಇದೀಗ 8ನೇ ತರಗತಿಯಲ್ಲಿದ್ದಾರೆ. ಅವರು ಫಾತಿಮಾ ರಫೀದಾ ಪ್ರಥಮ, ಅನನ್ಯ ದ್ವಿತೀಯ. ಈ ನಿಧಿಯು ಸಂಪಿಗೆದಡಿ ದ್ವಂಗದ ಕೋಟ್ಯಣ್ಣಾಳ್ವರ ಶಾಶ್ವತ ನಿಧಿಯಿಂದ ನಗದು ಬಹುಮಾನವನ್ನು ನೀಡಲಾಗ್ತಾ ಇದೆ. 23-24 ಸಾಲಿನ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ 3 ವಿದ್ಯಾರ್ಥಿಗಳಿಗೆ ಕಲ್ಲಾಯಿ ಬ್ರಹ್ಮಾನಂದ ರೈಗಳಿಂದ ನಗದು ಬಹುಮಾನಗಳನ್ನು ನಾವು ಪುರಸ್ಕಾರವಾಗಿ ನೀಡ್ತಾ ಇದ್ದೇವೆ. ಪ್ರಥಮ ಸ್ಥಾನವನ್ನು ಪಡೆದ ಕೃತಿಕಾ, ದ್ವಿತೀಯ ಸ್ಥಾನವನ್ನು ಪಡೆದವರು ಮನ್ವಿತಾ, ಪ್ರಸ್ತುತ 7ನೇ ತರಗತಿಯ ವಿದ್ಯಾರ್ಥಿನಿಯರು ಕೃತಿಕಾ, ಮನ್ವಿತಾ, ಕೀರ್ತನ್ ಮೂವರು ಕೂಡ ವೇದಿಕೆಯ ಬಳಿ ಬನ್ನಿ. ಕೃತಿಕಾ ದ್ವಿತೀಯ, ಮನ್ವಿತಾ ತೃತೀಯ, ಕೀರ್ತನ್. ಕೀರ್ತನ್ 7ನೇ ತರಗತಿಯ ಕೀರ್ತನ್ ವೇದಿಕೆಯ ಬಳಿ. ದಿವಂಗತ ವೆಂಕಪ್ಪ, ನಮ್ಮ ಶಾಲೆಯ ಸಂಸ್ಥಾಪಕರಾದಂಥ ವೆಂಕಪ್ಪ ರೈಗಳ ಸಂಸ್ಮರಣಾರ್ಥ ಅವರ ಮೊಮ್ಮಗ ಕಲ್ಲಾಯಿ ಬ್ರಹ್ಮಾನಂದ ರೈಗಳು ಪ್ರತಿ ವರ್ಷ ಈ ಬಹುಮಾನಗಳನ್ನು ನೀಡ್ತಾ ಇದ್ದಾರೆ. ನಾವು ಶಾಲೆಯಲ್ಲಿ ಕಲಿತಿರುವಾಗ ನಮಗೆ ಇವಾಗ ಸ್ವತಂತ್ರ ಬಂದು ಇಷ್ಟು ಸಮಯ ಆದರೂ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಇಂಗ್ಲೀಷರು ಇದೇ ಬಿಟ್ಟರೆ ಬೇರೆ ಮಾನವೀಯ ಮೌಲ್ಯವನ್ನು ಪ್ರತಿಪಾದಿಸುವಂಥ ಶಿಕ್ಷಣ ಇಷ್ಟರವರೆಗೂ ಬಂದಿಲ್ಲ. ಇವಾಗ ನಮ್ಮ ದೇಶದ ಪ್ರಧಾನಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ಮಾನವೀಯ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸುವಂಥ ಒಂದು ಶಿಕ್ಷಣ ನೀತಿಯನ್ನು ಇವಾಗ ಇದು ಜಾರಿಗೆ ಮಾಡಿದ್ದಾರೆ. ಅದಕ್ಕೆ ಏನು ಅಂದರೆ ರಾಜಕೀಯವಾಗಿ ಈ ರಾಜ್ಯಗಳು ರಾಜಕೀಯಕ್ಕೋಸ್ಕರ ನಮ್ಮ ಮಕ್ಕಳ ಈ ಮೌಲ್ಯವರ್ಧನೆಯನ್ನು ಮಾಡುವುದಕ್ಕೆ ಈ ರಾಜಕೀಯಕ್ಕೋಸ್ಕರ ಅದನ್ನು ಬಂದ್ ಮಾಡಿದ್ದಾರೆ. ಇವಾಗ ನಮ್ಮ ಪ್ರತಿಯೊಂದು ನಮ್ಮ ಹಿರಿಯರನ್ನು ಏನಂದರೆ ಆಂಟಿ ಅಂಕಲ್ ಇದೆ, ಅದು ಬಿಟ್ಟರೆ ನಮ್ಮ ಸಂಬಂಧ ನಮ್ಮ ಇಂದಿನ ಮಕ್ಕಳಿಗೆ ಸಂಬಂಧದ ಪರಿಚಯವೇ ಇಲ್ಲ. ನಾವು ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಸಂಬಂಧವನ್ನು ಆದಷ್ಟು ತೋರಿಸಿದರೆ ಮಾತ್ರ ನಮ್ಮ ಇನ್ನು ಮುಂದಿನ ಜನಾಂಗಕ್ಕೆ ಮೌಲ್ಯವರ್ಧನೆ ಆಗಲಿಕ್ಕೆ ಸಾಧ್ಯ. ಅದು ಈ ಮೇಯ್ನಾಗಿ ಶಿಕ್ಷಣದಿಂದ ಆಗಬೇಕು. ಮತ್ತು ಯಾವುದೇ ಶಿಕ್ಷಣ ಇದರಲ್ಲಿ ಕಲಿಯುವುದರಲ್ಲಿ ನಮ್ಮ ಮಕ್ಕಳನ್ನು ನಾವು ಇನ್ನೊಬ್ಬರಿಗೆ ಹೋಲಿಕೆ ಮಾಡಬಾರ್ದು. ನಮ್ಮ ಮಕ್ಕಳಿಗೆ ಕಲಿಯುವುದರಲ್ಲಿ ಬಿಟ್ಟರೆ ಇದು ಸಂಗೀತ ಆಗ್ಬೋದು, ಬೇರೆ ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ಉತ್ಸಾಹ ಇದೆ, ಅದನ್ನು ಅವರಿಗೆ ಪ್ರೇರೇಪಣೆ ಮಾಡಿದರೆ ಅವರು ಮುಂದೆ ಅವರ ಕಾಲ ಮೇಲೆ ಅವರು ನಿಂತು ಉದ್ಧಾರ ಆಗ್ಬೋದು. ಹೀಗೆ ಉದಾಹರಣೆಗೆ ನಮ್ಮ ಹಳೆ ವಿದ್ಯಾರ್ಥಿ ಇವಾಗ ಉಡುಪಿಯಲ್ಲಿ DC ಆಗಿದ್ದಾರೆ. ಹಾಗೆಯೇ ಇಲ್ಲಿರುವ ಎಲ್ಲ ಮಕ್ಕಳು ಕೂಡ ಅವರವರ ಇದರಲ್ಲಿ ದೊಡ್ಡ ದೊಡ್ಡ ಜನ ಆಗುವವರು, ಇನ್ನೊಂದು ದೊಡ್ಡ ದೊಡ್ಡ ಜನ ಆಗ್ಬೋದು. ಹಾಗೆ ಇಂದಿರುವ ಮಕ್ಕಳು ಇನ್ನೂ ಕೂಡ ಒಂದೊಂದು ಒಳ್ಳೆಯ ಉತ್ತುಂಗಕ್ಕೆ ಏರಿ ಈ ಶಾಲೆಗೆ ಮತ್ತು ಊರಿಗೆ ಹುಟ್ಟಿಸಿದ ಅಪ್ಪ ಅಮ್ಮನಿಗೆ ಕೀರ್ತಿಯನ್ನು ತರಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು ಮುಗಿಯುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಯ ಮೇಲೆ ಅತಿಯಾದ ಪ್ರೀತಿ ಇದ್ದು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಸಾಮಾಜಿಕ ಧಾರ್ಮಿಕ ಕ್ಷೇತ್ರ ತೊಡಗಿಸಿಕೊಂಡು ಕೊಡುಗೈ ದಾನಿಗಳಾಗಿರುವಂಥ ಸಂದೇಶ್ ಶೆಟ್ಟಿಯವರು ನಮ್ಮ ಹೆತ್ತ ತಂದೆ ತಾಯಿಗಳನ್ನು ಹಾಗೂ ಶಾಲೆಯನ್ನು ಮತ್ತು ಗುರುಗಳನ್ನು ಮರಿಬಾರದು ಹೇಳುವಂಥ ಒಂದು ಸಂದೇಶವನ್ನು ನೀಡಿದಂತಹ ಸಂದೇಶ್ ಶೆಟ್ಟಿ ಕೊಳ್ಕೆ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿದಂತಹ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಲಕ್ಷ್ಮಿ ಟೀಚರ್ ಇವರು. ಬಹುಮಾನ ವಿಜೇತ ಮಕ್ಕಳು: ಮೊಹಮ್ಮದ್ ನಿಹಾದ್ ಲಕ್ಕಿಗೇಮಲ್ಲಿ ಪ್ರಥಮ ಬಹುಮಾನ, 1ನೇ ತರಗತಿ. ಮೊಹಮ್ಮದ್ ನಿಹಾದ್ 1ನೇ ತರಗತಿಯಲ್ಲಿ ಮೊಹಮ್ಮದ್ ನಿಹಾದ್ 1ನೇ ತರಗತಿ ಲಕ್ಕಿಗೇಮಲ್ಲಿ ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ಹೈದರ್ ಮೊಹಮ್ಮದ್ ಇಸ್ರಾತ್ 2ನೇ ತರಗತಿ. ಚಪ್ಪಾಳೆಯ ಮೂಲಕ ಎಲ್ಲ ಮಕ್ಕಳು ಚಪ್ಪಾಳೆ ವಿಜೇತ ಮಕ್ಕಳನ್ನು ಅಭಿನಂದಿಸೋಣ. ಎಲ್ಲರೂ ಕೂಡ ಚಪ್ಪಾಳೆ ಕೊಡಿ. ಶಬಾ ಫಾತಿಮಾ 5ನೇ ತರಗತಿ ಹೈದರ್ ಮೊಹಮ್ಮದ್ ಇಸ್ರಾತ್ ದ್ವಿತೀಯ ಬಹುಮಾನ. ಲಕ್ಕಿಗೆ ಹುಡುಗಿಯರ ವಿಭಾಗದಲ್ಲಿ ಶಬಾ ಫಾತಿಮಾ 1ನೇ ತರಗತಿ ಪ್ರಥಮ ಬಹುಮಾನ. ತನುಷಾ ಎಸ್ ಪೂಜಾರಿ ದ್ವಿತೀಯ ಬಹುಮಾನ. ಅದೇ ರೀತಿ ಗುಂಪಾಟ ಸಮರ್ಥ್ ಮತ್ತು ತಂಡ ಪ್ರಥಮ ಬಹುಮಾನ. ಸಮರ್ಥ್ ಲೀಡರ್ ಬಂದರೆ ಆಯಿತು. ಹಲೀಮಾ ಶಮ್ಲಾ ಮತ್ತು ತಂಡ ದ್ವಿತೀಯ ಬಹುಮಾನ ಗುಂಪಾಟದಲ್ಲಿ. ಹಲೀಮಾ ಶಮ್ಲಾ. ಚಪ್ಪಾಳೆಯ ಮೂಲಕ ಮಕ್ಕಳನ್ನು ಅಭಿನಂದಿಸೋಣ. ಕತೆ ಹೇಳುವುದು ಪ್ರಥಮ ಬಹುಮಾನ ದಿಶಾನ್. ಹಲೀಮಾ ಶಮ್ಲಾ ಎರಡನೇ ತರಗತಿ, ಕತೆ ಹೇಳುವುದರಲ್ಲಿ ದ್ವಿತೀಯ ಬಹುಮಾನ. ಮೊಹಮ್ಮದ್ ಆತೀಫ್ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ. ಮೊಹಮ್ಮದ್ ನುಹೈಮಾನ್ ಒಂದನೇ ತರಗತಿಯ ವಿದ್ಯಾರ್ಥಿ, ಸಂಗೀತ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ. ನುಹೈಮಾನ್ ಇಲ್ಲಿ. ಮೊಹಮ್ಮದ್ ಸ್ವಬೀಹ್ ಎರಡನೇ ತರಗತಿಯವನು, ಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ. ಅದೇ ರೀತಿ ಆಯಿಷಾ ರಿಲಾ ಒಂದನೇ ತರಗತಿಯ ಮಗು, ಚಿತ್ರ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ. ಆಯಿಷಾ ರಿಲಾ. ಚೈತನ್ಯ ಒಂದನೇ ತರಗತಿಯ ವಿದ್ಯಾರ್ಥಿನಿ, ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ. ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ. ಸಮರ್ಥ್ ಎರಡನೇ ತರಗತಿ. ಸಮರ್ಥ್ ಒಂದನೇ ಮತ್ತು ಎರಡನೇ ತರಗತಿಯ ಬಹುಮಾನಗಳು ಇಲ್ಲಿಗೆ ಮುಕ್ತಾಯ ಆಯಿತು. ಈಗ 3 ಮತ್ತು 4ನೇ ತರಗತಿಯ ವಿಭಾಗದ ಬಹುಮಾನಗಳು. ವಿದ್ಯಾಸಂಸ್ಥೆಯ ಹಳೆ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರುವ ಎಂ ಸುರೇಶ್ ಶೆಟ್ಟಿ ಸಜೀಪ್ ಅವರು ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ. 3 ಮತ್ತು 4ನೇ ತರಗತಿಯ ವಿಭಾಗದಲ್ಲಿ ಲಕ್ಕಿ ಗೇಮಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಹೃತ್ವಿಕ್. ಹೃತ್ವಿಕ್ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ ಮೊಹಮ್ಮದ್ ಜಸೀಮ್. ಹುಡುಗಿಯರ ವಿಭಾಗದ ಲಕ್ಕಿ ಗೇಮಲ್ಲಿ ಪ್ರಥಮ ಬಹುಮಾನ ಆಯಿಷಾ ಆಶಿಫಾ. ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ 4ನೇ ತರಗತಿಯ ಯಜ್ಞಶ್ರೀ. 4ನೇ ತರಗತಿಯ ಮಾನ್ವಿ GS ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. 3ನೇ ತರಗತಿಯ ಮೌಲ್ಯಶ್ರೀ ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ. ಸಂಗೀತ ಸ್ಪರ್ಧೆಯಲ್ಲಿ ವಿಜೇತೆ 4ನೇ ತರಗತಿಯ ಮನ್ವಿತಾ. ಚಪ್ಪಾಳೆಯ ಮೂಲಕ ಈ ಎಲ್ಲ ಬಹುಮಾನ ವಿಜೇತರನ್ನು ಅಭಿನಂದಿಸೋಣ, ಚಪ್ಪಾಳೆ ನೀಡಿ ಗೌರವಿಸೋಣ. 4ನೇ ತರಗತಿಯ ಮನ್ವಿತಾ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ, ಭುವಿಕಾ ಶೆಟ್ಟಿ ಸಂಗೀತ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ. ಚಿತ್ರ ಸ್ಪರ್ಧೆಯಲ್ಲಿ ಚಿತ್ರಸ್ಪರ್ಧೆಯಲ್ಲಿ 4ನೇ ತರಗತಿಯ ಆರಾಧ್ಯ ಆಚಾರ್ಯ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ದ್ವಿತೀಯ ಬಹುಮಾನವನ್ನು ಚಿತ್ರಸ್ಪರ್ಧೆಯಲ್ಲಿ ಪಡೆದವರು ಆಯಿಷಾ ಶಿಮ್ರಾ. ಆಯಿಷಾ ಶಿಮ್ರಾ ದ್ವಿತೀಯ ಬಹುಮಾನ. ಗುಂಪಾಟದಲ್ಲಿ ಪ್ರಥಮ ಹುಡುಗಿಯರ ಗುಂಪಾಟ, ಮನ್ವಿತಾ ಮತ್ತು ತಂಡ ಗುಂಪಾಟದಲ್ಲಿ ಪ್ರಥಮ. ದ್ವಿತೀಯ ಹುಡುಗರಲ್ಲಿ ಗುಂಪಾಟದಲ್ಲಿ ಪ್ರಥಮ ಮೊಹಮ್ಮದ್ ಶೈಯನ್ ಮತ್ತು ತಂಡ. ಮುಂದಿನ ಬಹುಮಾನವನ್ನು 4ನೇ ತರಗತಿಯ ಮನ್ವಿತಾ ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಅದೇ ರೀತಿ ಫಾತಿಮಾ ನಜಾ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ ರಂಗೋಲಿ ಸ್ಪರ್ಧೆಯಲ್ಲಿ. ಛದ್ಮವೇಶ ಸ್ಪರ್ಧೆ 1ರಿಂದ 4ನೇ ತರಗತಿಯ ವಿಭಾಗ ಪ್ರಥಮ ಬಹುಮಾನವನ್ನು ಪಡೆದವರು ದಕ್ಷಿತ್ 4ನೇ ತರಗತಿ. ದ್ವಿತೀಯ ಬಹುಮಾನವನ್ನು 4ನೇ ತರಗತಿಯ ಭುವಿಕಾ ಶೆಟ್ಟಿ 3ನೇ ತರಗತಿಯ ಭುವಿಕಾ ಶೆಟ್ಟಿ ಅವರು ಪಡೆದಿದ್ದಾರೆ. ಮುಂದಿನ ಬಹುಮಾನವನ್ನು ಇಂದಿನ ಕಾರ್ಯಕ್ರಮದ ಅತಿಥಿಗಳಾಗಿರುವಂತಹ ಪ್ರಾಥಮಿಕ ಶಾಲೆ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಥಾಯ್ ಎಡ್ವರ್ಡ್ ಐಮನ್ ಸರ್ ನೀಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಇದೀಗ 5, 6, 7ನೇ ತರಗತಿಯ ವಿಭಾಗದ ಸ್ಪರ್ಧಾ ವಿಜೇತರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಪ್ರತೀಕ್ಷಾ 6ನೇ ತರಗತಿ. ದ್ವಿತೀಯ ಬಹುಮಾನ ಸಂಗೀತ ಸ್ಪರ್ಧೆಯಲ್ಲಿ ತನ್ವಿ ಚಂದ್ರ 7ನೇ ತರಗತಿ. ಚಪ್ಪಾಳೆಯ ಮೂಲಕ ಎಲ್ಲರೂ ಮಕ್ಕಳನ್ನು ಅಭಿನಂದಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಧನ್ವಿತಾ 6ನೇ ತರಗತಿ. ಭಾಷಣ ಸ್ಪರ್ಧೆಯಲ್ಲಿ ದ್ವಿತೀಯ ನಿಬಿಸತ್ ಮಿಶ್ರಿಯಾ 6ನೇ ತರಗತಿ. ಚಿತ್ರ ಸ್ಪರ್ಧೆಯಲ್ಲಿ ಪ್ರಥಮ ಅಪ್ಸಾ ಪಾಜಿಳ 6ನೇ ತರಗತಿ. ದ್ವಿತೀಯ ಬಹುಮಾನ ಚಿತ್ರ ಸ್ಪರ್ಧೆಯಲ್ಲಿ ಸೃಜನ್ 7ನೇ ತರಗತಿ. ಡೊಂಕ ಸ್ಪರ್ಧೆಯಲ್ಲಿ ಪ್ರಥಮ ಮನ್ವಿತಾ ಪಿ ಮತ್ತು ತಂಡ. ನಾಯಕಿ ಬಂದು ತಗೊಳ್ಳಿ ಬಹುಮಾನವನ್ನು. ದ್ವಿತೀಯ ಡೊಂಕ ಸ್ಪರ್ಧೆಯಲ್ಲಿ ಮುಷ್ರಿಫಾ ಮತ್ತು ತಂಡ. 5, 6, 7ನೇ ತರಗತಿಯ ಥ್ರೋಬಾಲ್ ಸ್ಪರ್ಧೆಯಲ್ಲಿ ವಿಜೇತರು ಹುಡುಗಿಯರಲ್ಲಿ ಧನ್ವಿತಾ ಮತ್ತು ತಂಡ. ದ್ವಿತೀಯ ಬಹುಮಾನವನ್ನು ಪಡೆದವರು ಥ್ರೋಬಾಲ್ ಸ್ಪರ್ಧೆಯಲ್ಲಿ ಆಯಿಷಾ ಅಲ್ಫೋ ಮತ್ತು ತಂಡ. ಬಾಲ್ ಪಾಸ್ ಅಲ್ಲಿ ಪ್ರಥಮ ಬಹುಮಾನವನ್ನು ಪಡೆದವರು 6ನೇ ತರಗತಿಯ ಶಮೀಮಾ. ಬಾಲ್ ಪಾಸ್ ಅಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದವರು ನಿಫಿಸತ್ ಸ್ವಾಬಿರಾ 6ನೇ ತರಗತಿ. ರಸಪ್ರಶ್ನೆಯಲ್ಲಿ ವಿಜೇತರು ಆಯಿಷಾ ಆಲ್ಫಾ ಮತ್ತು ತಂಡ. ದ್ವಿತೀಯ ರಸಪ್ರಶ್ನೆಯಲ್ಲಿ ಮುಷ್ರಿಫಾ ಮತ್ತು ತಂಡ. ವಾಲಿಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಕೀರ್ತನ್ ಮತ್ತು ತಂಡ. ವಾಲಿಬಾಲ್ ಅಲ್ಲಿ ದ್ವಿತೀಯ ಕೀರ್ತನ್ ಮತ್ತು ತಂಡ, ದ್ವಿತೀಯ ಮೊಹಮ್ಮದ್ ಸಜೀಲ್ ಮತ್ತು ತಂಡ. ಮೊಹಮ್ಮದ್ ಸಜೀಲ್ ಮತ್ತು ತಂಡ ದ್ವಿತೀಯ ಬಹುಮಾನ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕು ವಿನಂತಿ. ದಯವಿಟ್ಟು ಬಹುಮಾನ ವಿತರಣೆ ಮಾಡುವಾಗ ಮಕ್ಕಳಿಗೆ ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹ ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಬಾಲ್ ಪಾಸ್ ಅಲ್ಲಿ ಪ್ರಥಮ ಬಹುಮಾನವನ್ನು ಪಡೆದವರು 7ನೇ ತರಗತಿಯ ಮೊಹಮ್ಮದ್ ರಾಜಿ. ದ್ವಿತೀಯ ಬಹುಮಾನ ಮೊಹಮ್ಮದ್ ಶಮೀಮ್. ಮೊಹಮ್ಮದ್ ಶಮೀಮ್ 5ನೇ ತರಗತಿಯ ವಿದ್ಯಾರ್ಥಿ, ಬಾಲ್ ಪಾಸ್ ಅಲ್ಲಿ ದ್ವಿತೀಯ. ಬಹುಮಾನ ವಿಜೇತರು ಬೇಗ ವೇದಿಕೆಗೆ ಬನ್ನಿ. ಥ್ರೋಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದವರು ಮೊಹಮ್ಮದ್ ಸಜೀಲ್ ಮತ್ತು ತಂಡ. ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನವನ್ನು ಪಡೆದವರು ಕೀರ್ತನ್ ಮತ್ತು ತಂಡ, ಥ್ರೋಬಾಲ್ ಸ್ಪರ್ಧೆಯಲ್ಲಿ ವಿಜೇತರು. ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಪ್ರತೀಕ್ಷಾ 6ನೇ ತರಗತಿ. ರಂಗೋಲಿ ಸ್ಪರ್ಧೆಯಲ್ಲಿ ದ್ವಿತೀಯ 5ನೇ ತರಗತಿಯ ಪೂರ್ವಿ. ಛದ್ಮವೇಷದ ಸ್ಪರ್ಧೆಯಲ್ಲಿ ಪೂರ್ವಿ ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾಳೆ. ಛದ್ಮವೇಷ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದವಳು ಪೂರ್ವಿ. ಛದ್ಮವೇಷ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಪಡೆದವರು 6ನೇ ತರಗತಿಯ ಅನ್ವಿತಾ. ಇಲ್ಲಿಗೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಬಹುಮಾನ ವಿಜೇತರ ಕಾರ್ಯಕ್ರಮ ಮುಗಿಯಿತು. ಮುಂದೆ ಪ್ರೌಢಶಾಲೆಯ ಬಹುಮಾನ ವಿತರಣಾ ಕಾರ್ಯಕ್ರಮ. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆ ಭಾಗವಹಿಸಿದಂಥ ವಿಜೇತರರ ಪಟ್ಟಿಯನ್ನು ವಾಚಿಸಲಿದ್ದಾರೆ ನಮ್ಮ ಶಾಲೆಯ ಗಣಿತ ಮತ್ತು ವಿಜ್ಞಾನ ಅಧ್ಯಾಪಕರಾಗಿರುವಂಥ ಕೃಷ್ಣಶಾಸ್ತ್ರಿ ಇವರಿಂದ. ಎಲ್ಲರಿಗೂ ನಮಸ್ಕಾರ. 2023-24 ಸಾಲಿನ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿಗೆ ಈಗ ಬಹುಮಾನ ವಿತರಣೆಯನ್ನು ಮಾಡಲಿಕ್ಕಿದ್ದೇವೆ. ವಿದ್ಯಾರ್ಥಿಗಳ ಹೆಸರನ್ನು ಓದಿ ಹೇಳ್ತೇನೆ. ಒಬ್ಬೊಬ್ಬರಾಗಿ ಬಂದು ವೇದಿಕೆಗೆ ಬಂದು ಅತಿಥಿಗಳಿಂದ ಬಹುಮಾನ ಸ್ವೀಕರಿಸಿ ಹೋಗಬೇಕು ಅಂತ ಕೇಳಿಕೊಳ್ತೇನೆ. ಪ್ರಥಮವಾಗಿ ದರ್ಶಿನಿ 8ನೇ ತರಗತಿ. ಇವಳು ಕಲಿಕೆಯಲ್ಲಿ ಪ್ರಥಮ, ರಂಗೋಲಿಯಲ್ಲಿ ಪ್ರಥಮ, ಕನ್ನಡ ಕೈಬರಹ ತೃತೀಯ, ಚಿತ್ರಕಲೆ ತೃತೀಯ. ಆದಷ್ಟು ಬೇಗನೆ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಳ್ತೇನೆ. ಅದೇ ರೀತಿ ಬಹುಮಾನ ವಿಜೇತರಿಗೆ ಚಪ್ಪಾಳೆಯ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ಫಾತಿಮಾ ರಫೀದಾ ಕಲಿಕೆಯಲ್ಲಿ ದ್ವಿತೀಯ, ವಾರ್ತೆ ಓದುವುದು ಪ್ರಥಮ, 8ನೇ ತರಗತಿ. ಅನನ್ಯ 8ನೇ ತರಗತಿ, ಕಲಿಕೆಯಲ್ಲಿ ತೃತೀಯ. ಲಾವಣ್ಯ 9A ತರಗತಿ, ಕಲಿಕೆಯಲ್ಲಿ ಪ್ರಥಮ, ವಾರ್ತೆ ಓದುವುದು ಪ್ರಥಮ, ಇಂಗ್ಲಿಷ್ ಕೈಬರಹ ಪ್ರಥಮ. ಶೋಭಿತ್ 9A ತರಗತಿ, ಕಲಿಕೆಯಲ್ಲಿ ದ್ವಿತೀಯ. ಜೈನಬಾ ಪಾಯ್ಸಾ 9A ತರಗತಿ, ಕಲಿಕೆಯಲ್ಲಿ ತೃತೀಯ, ಇಂಗ್ಲಿಷ್ ಕೈಬರಹ ತೃತೀಯ. ಹಾಗೆ ಪ್ರಜ್ಞಾ 9B ತರಗತಿ, ಕಲಿಕೆಯಲ್ಲಿ ಪ್ರಥಮ, ಪ್ರಬಂಧ ಸ್ಪರ್ಧೆ ಪ್ರಥಮ, ಹಿಂದಿ ಕೈಬರಹ ದ್ವಿತೀಯ, ಸ್ಮರಣಶಕ್ತಿ ದ್ವಿತೀಯ. ಚಪ್ಪಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೆ ಜಯರಾಜ್ 9B ತರಗತಿ, ಕಲಿಕೆಯಲ್ಲಿ ದ್ವಿತೀಯ, ಹಿಡಿಸುಡಿ ತಯಾರಿಸುವಲ್ಲಿ ತೃತೀಯ. ಫಾತಿಮತ್ ಜಹರಾ ಬೀವಿ ಕಲಿಕೆಯಲ್ಲಿ ತೃತೀಯ. ಸುಶಾಂತ್ 10ನೇ ತರಗತಿ, ಕಲಿಕೆಯಲ್ಲಿ ಪ್ರಥಮ, ಕಸದಿಂದ ರಸ ಪ್ರಥಮ, ರಸಪ್ರಶ್ನೆ ಪ್ರಥಮ, ಸ್ಮರಣಶಕ್ತಿ ಪ್ರಥಮ. ಹಾಗೆ ಉತ್ತಮ ವಿದ್ಯಾರ್ಥಿಯಿಂದ ಬಹುಮಾನವನ್ನು ಪಡೆದಂಥ ವಿದ್ಯಾರ್ಥಿ ಕೂಡ ಸುಶಾಂತ್ 10A. ಮೊಹಮ್ಮದ್ ಶಾಕೀರ್ 10ನೇ ತರಗತಿ, ಕಲಿಕೆಯಲ್ಲಿ ದ್ವಿತೀಯ, ಕನ್ನಡ ಕೈಬರಹ ದ್ವಿತೀಯ. ಮುಂದಿನ ಬಹುಮಾನವನ್ನು ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವ ಕಡಿಂಜ ಸೋಮಶೇಖರ್ ಚಟರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮೃದ್ಧಿ 10ನೇ ತರಗತಿ, ಕಲಿಕೆಯಲ್ಲಿ ತೃತೀಯ, ಪ್ರಬಂಧ ಸ್ಪರ್ಧೆ ತೃತೀಯ, ಹಾಗೆ ವಾರ್ತೆ ಓದೋದು. ದೀಕ್ಷಾ 8ನೇ ತರಗತಿ, ವಾರ್ತೆ ಕನ್ನಡ ಕೈಬರಹ ಪ್ರಥಮ, ವಾರ್ತೆ ಓದೋದು ತೃತೀಯ. ಆಯಿಷಾ ತಿಸ್ವಾಲಿಯಾ ಇಂಗ್ಲಿಷ್ ಕೈಬರಹ ಪ್ರಥಮ. ಫಾತಿಮತ್ ರಮ್ಲತ್ ಇಂಗ್ಲಿಷ್ ಕೈಬರಹ ದ್ವಿತೀಯ. ಆಯಿಷತುಲ್ ಜಸೀಲಾ ಇಂಗ್ಲಿಷ್ ಕೈಬರಹ ತೃತೀಯ. ಮಾನ್ವಿ 8ನೇ ತರಗತಿ, ಹಿಂದಿ ಕೈಬರಹ ಪ್ರಥಮ. ಆಯಿಷತ್ ಮಾನ್ವಿ ನಂಬರ್ 18. ಆಯಿಷತ್ ನಿಫಾದ ಹಿಂದಿ ಕೈಬರಹ ದ್ವಿತೀಯ, ಹಾಗೆ ಆಯಿಷತುಲ್ ಹಸ್ನ ಹಿಂದಿ ಕೈಬರಹ ತೃತೀಯ. ಮೊಹಮ್ಮದ್ ಅಮೀನ್ ಚಿತ್ರಕಲೆ ಪ್ರಥಮ, 9B ತರಗತಿ. ಮೊಹಮ್ಮದ್ ಅಮೀನ್. ಮೊಹಮ್ಮದ್ ಅಮೀನ್ ಇಲ್ಲ. ಸಿಂಚನ ಅಜ್ಜೆ ಚಿತ್ರಕಲೆ ದ್ವಿತೀಯ. ಬಂದು ಡೆನ್ಸಿಟ 10ನೇ ತರಗತಿ, ಚಿತ್ರಕಲೆ ತೃತೀಯ, ಕಸದಿಂದ ರಸ ತೃತೀಯ. ಜೋರಾದ ಚಪ್ಪಳೊಂದಿಗೆ ಪ್ರೋತ್ಸಾಹಿಸಿದ್ದೇವೆ. ಸುರಕ್ಷಾ 10ನೇ ತರಗತಿ, ಹಿಂದಿ ಕೈಬರಹ ಪ್ರಥಮ, ಕನ್ನಡ ಕೈಬರಹ ತೃತೀಯ, ಸ್ಮರಣಶಕ್ತಿ ತೃತೀಯ. ವೀಕ್ಷಾ ವಿ ಪೂಜಾರಿ 10ನೇ ತರಗತಿ, ಹಿಂದಿ ಕೈಬರಹ ತೃತೀಯ, ಇಂಗ್ಲಿಷ್ ಕೈಬರಹ ದ್ವಿತೀಯ, ಚಿತ್ರಕಲೆ. ಗೌತಮ್ ಚಿತ್ರಕಲೆ ಪ್ರಥಮ. ಸಲ್ವಾ ಅವ್ವ 8ನೇ ತರಗತಿ ದ್ವಿತೀಯ. ಶಬರಿ 8ನೇ ತರಗತಿ, ವಾರ್ತೆ ಓದುವುದು ದ್ವಿತೀಯ. ವರ್ಷಾ ಪಿ 10ನೇ ತರಗತಿ, ವಾರ್ತೆ ಓದುವುದು ದ್ವಿತೀಯ, ರಸಪ್ರಶ್ನೆ ದ್ವಿತೀಯ. ದೀಕ್ಷಿತ ಒಂಬತ್ತನೇ ತರಗತಿ, ಛದ್ಮವೇಷ ಪ್ರಥಮ, ರಂಗೋಲಿ ದ್ವಿತೀಯ, ಕಸದಿಂದ ರಸ ದ್ವಿತೀಯ. ಅನ್ವಿತ್ ಎಂಟನೇ ತರಗತಿ, ಸ್ಮರಣಶಕ್ತಿ ಪ್ರಥಮ, ಛದ್ಮವೇಷ ದ್ವಿತೀಯ, ಹೆಡಿಸುಡಿ ತಯಾರಿ ಪ್ರಥಮ. ಸನತ್ ಎಂಟನೇ ತರಗತಿ, ಸಂಗೀತ ಪ್ರಥಮ, ಛದ್ಮವೇಷ ತೃತೀಯ, ಸ್ಮರಣಶಕ್ತಿ ತೃತೀಯ. ಶಯನ್ ಎಂಟನೇ ತರಗತಿ, ಸಂಗೀತ ಸ್ಪರ್ಧೆ ದ್ವಿತೀಯ. ಶಯನ್ ಬೇಗ ಪಾಪ. ಶಬೀಬ್ ಸಂಗೀತ ಸ್ಪರ್ಧೆ ತೃತೀಯ, ಎಂಟನೇ ತರಗತಿ ಶಬೀಬ್. ಸಿಂಚನ ಎಸ್ ಹತ್ತನೇ ತರಗತಿ, ಸಂಗೀತ ಸ್ಪರ್ಧೆ ಪ್ರಥಮ. ನಾಗರಾಜ್ ಒಂಬತ್ತಿಯೇ ದ್ವಿತೀಯ, ಶ್ರೀಷ್ಮಾ ಒಂಬತ್ತಿಯೇ ತೃತೀಯ. ಮುಂದಿನ ಬಹುಮಾನವನ್ನು ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವ ಜನಾರ್ದನ್ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತ್ರಿಷಾ ಎಂಟನೇ ತರಗತಿ, ರಂಗೋಲಿ ಸ್ಪರ್ಧೆ ತೃತೀಯ. ಯಶಿತ್ ಎಂಟನೇ ತರಗತಿ, ಸ್ಮರಣಶಕ್ತಿ ದ್ವಿತೀಯ. ಯಶಿತ್. ವೀಕ್ಷಾ ಮತ್ತು ಶರಣ್ಯ ಬೆಂಕಿರಹಿತ ಅಡುಗೆಯಲ್ಲಿ ಪ್ರಥಮ. ಇಬ್ಬರು ಬನ್ನಿ. ವರ್ಷಾ ಮತ್ತು ಡೆನ್ಸಿಟಾ ಬೆಂಕಿರಹಿತ ಅಡುಗೆಯಲ್ಲಿ ದ್ವಿತೀಯ. ಹಾಗೆ ನಮ್ಯತಾ ಮತ್ತು ಸಮೃದ್ಧಿ, ಮಶೂರ ಮತ್ತು ಅಶ್ವೀರ ಬೆಂಕಿರಹಿತ ಅಡುಗೆಯಲ್ಲಿ ತೃತೀಯ. ನಾಲ್ಕು ಮಂದಿ. ಪೂರ್ವಿತ್ ಒಂಬತ್ತನೇ ತರಗತಿ, ವಾರ್ತೆ ಓದುವುದು ತೃತೀಯ. ನಿತೀಶ್ ಹತ್ತನೇ ತರಗತಿ, ಪ್ರಬಂಧ ಸ್ಪರ್ಧೆ ದ್ವಿತೀಯ. ಶರಣ್ಯ ಹತ್ತನೇ ತರಗತಿ, ಕನ್ನಡ ಕೈಬರಹ ಪ್ರಥಮ. ಹಾಗೆ ಹಾರ್ದಿಶ್ ಹತ್ತನೇ ತರಗತಿ, ಹಿಡಿಸೂಡಿ ತಯಾರಿ ದ್ವಿತೀಯ. ಇಲ್ಲಿಗೆ ಪ್ರೌಢಶಾಲಾ ವಿದ್ಯಾರ್ಥಿಗಳ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳು ಗಳಿಸಿದಂಥ ಬಹುಮಾನದ ವಿತರಣೆ ಕಾರ್ಯಕ್ರಮ ಮುಗಿಸ್ತೇನೆ. ಹಾಗೆಯೇ ಬಹುಮಾನ ಸ್ವೀಕರಿಸಿದಂಥ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಬಹುಮಾನ ಕೊಟ್ಟಂಥ ಅತಿಥಿಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ವಂದನೆಗಳು. ಪಠ್ಯವನ್ನು ವಾಚಿಸಿದಂತಹ ಕೃಷ್ಣಶಾಸ್ತ್ರರವರಿಗೆ ವಂದನೆಗಳು. ಈಗ ಪಠ್ಯೇತರ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರರ ಪಟ್ಟಿಯನ್ನು ವಾಚಿಸಲಿದ್ದಾರೆ ನಮ್ಮ ಶಾಲೆಯ ಹಿಂದಿ ಭಾಷಾ ಶಿಕ್ಷಕರಾಗಿರುವಂಥ ಶಿವಕುಮಾರ್ ಸರ್. ಇವರು ಈ ಬಹುಮಾನವನ್ನು ಜನಾರ್ದನ್ ರವರು ಸದಾಶಿವ ಆಚಾರ್ಯರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬೆಳಗಿನ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿರ್ತಕ್ಕಂಥ ನಮ್ಮ ಶಾಲೆಯ ಪ್ರೌಢಶಾಲೆಯ ವಿಜೇತರ ಪಟ್ಟಿಯನ್ನು ವಾಚಿಸಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ವಾಲಿಬಾಲ್ ಸ್ಪರ್ಧೆಯಲ್ಲಿ ಜೂನಿಯರ್ ಬಾಯ್ಸ್ ಪ್ರಥಮ ಸ್ಥಾನವನ್ನು ಮಮತಾ ಪೂಜಾರಿ ತಂಡ ಪಡೆದಿದೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಮಮತಾ ಪೂಜಾರಿ. ಮಕ್ಕಳೇ ಇಲ್ಲಿ ಕೇಳಿ. ಬಾಲಕರ ವಿಭಾಗ ಜೂನಿಯರ್ ಬಾಯ್ಸ್ ಬೇಗ ಬರಲಿ. ದ್ವಿತೀಯ ಸ್ಥಾನ ನೀರಜ್ ಚೋಪ್ರಾ ತಂಡ. ಆ ತಂಡದ ಯಾರಾದರೂ ಒಬ್ಬರು ಇದ್ದರೂ ಕೂಡ ಸಾಕು ಮಕ್ಕಳೇ, ಬೇಗ ಬರಲಿ. ನೀರಜ್ ತಂಡದ ಒಬ್ಬ ಇದ್ದರೂ ಕೂಡ ಸಾಕು, ವೇದಿಕೆಗೆ ಬರಲಿ. ಮಕ್ಕಳು ಇದ್ರೆ ಬನ್ನಿ ಆಯಿತಾ, 5 ಮಂದಿಗೆ ಅವಕಾಶ ಇದೆ ಪಡ್ಕೊಳ್ಳಿಕ್ಕೆ. ದಯವಿಟ್ಟು ಮಕ್ಕಳು ಗಮನಿಸಿ, ನಿಮಗೆ ಪ್ರೈಸ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಅಂಡರ್ 17 ಬಾಯ್ಸ್ ತಂಡ ಪ್ರಥಮ ಸ್ಥಾನ, ಪಿ ವಿ ಸಿಂಧು ತಂಡ ಪ್ರಥಮ ಸ್ಥಾನವನ್ನು ಪಡೆದ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ದ್ವಿತೀಯ ಸ್ಥಾನ ನೀರಜ್ ಚೋಪ್ರಾ ತಂಡ ಸೀನಿಯರ್ ಬಾಯ್ಸ್ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸಿ. ಬಹುಮಾನವನ್ನು ವಿತರಿಸಿದಂತಹ ಸದಾಶಿವಾಚಾರ್ಯವರಿಗೆ ವಂದನೆಗಳು. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ ನಮ್ಮ ಉಭಯ ವಿದ್ಯಾಸಂಸ್ಥೆಗಳ ಹಳೆ ವಿದ್ಯಾಸಂಘದ ಅಧ್ಯಕ್ಷರಾಗಿ 3-4 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಎಂ ಸುರೇಶ್ ಶೆಟ್ಟಿ ಸಲೀಪ ಇವರು ತಮ್ಮ ಅಧಿಷ್ಠಾನದ 4 ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ವಿಷಯ ಏನೆಂದರೆ, ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ನನಗೆ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಮೊದಲು ನಿಮಗೆ ಧನ್ಯವಾದ ಸಮರ್ಪಿಸುತ್ತಾ, ನಾವು ಶಾಲೆಗೆ ಹೋಗುವಾಗ ಇಲ್ಲಿ ದೊಡ್ಡ ದೊಡ್ಡ ನಾಟಕ ಕಾರ್ಯಕ್ರಮ ಎಲ್ಲ ಆಗುತ್ತಿತ್ತು. ಆಗ ಇಷ್ಟು ದೊಡ್ಡ ಮೈದಾನ ಎಲ್ಲ ಇರಲಿಲ್ಲ. ಆ ಟೈಮ್ನಲ್ಲಿ ನಾಟಕ ಎಲ್ಲ ಇಡೀ ರಾತ್ರಿ ಆಗ್ತಿತ್ತು. ಎಲ್ಲ ಜನಗಳು ನಾಟಕ, ಶಾಲೆದ ನಾಟಕ ಯಾವಾಗ ಅಂತ ಆಗಿತ್ತು. ಇವತ್ತು ಇಷ್ಟು ಕಾರ್ಯಕ್ರಮದಲ್ಲಿ ತುಂಬ ಜನ ಬಹುಮಾನಗಳನ್ನು ಪಡೆದಿದ್ದೀರಿ. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಇನ್ನು ಪಡೆಯದವರು ಇನ್ನು ಮುಂದೆ ಆದಷ್ಟು ಉತ್ತಮವಾಗಿ ಕಲಿತು ಪಡೆಯಬೇಕಾಗಿ ವಿನಂತಿ. ಮತ್ತು ಆದಷ್ಟು ವಿದ್ಯೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ವಿದ್ಯೆ ಇಲ್ಲದಿದ್ದರೆ ಏನಿಲ್ಲ. ವಿದ್ಯೆ ಆದಷ್ಟು ಪಠ್ಯೇತರ ಚಟುವಟಿಕೆ ಎಲ್ಲ ವಿದ್ಯೆಯಲ್ಲಿ ಆದಷ್ಟು ಮುಂದೆ ಬರಬೇಕು. ನಿಮಗೆಲ್ಲ ದೇವರು ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮಕ್ಕೆ ನನಗೆ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಶಾಲೆಯ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಶಿಕ್ಷಕರಿಗೆಲ್ಲ ವಂದಿಸುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಹಳೆ ವಿದ್ಯಾರ್ಥಿಯಾಗಿದ್ದು ತನ್ನ ಪ್ರೌಢಶಾಲೆಯ ದಿನಗಳ ನೆನಪನ್ನು ಮೆಲುಕು ಹಾಕುತ್ತಾ ನಮಗೆಲ್ಲರಿಗೂ ಶುಭವನ್ನು ಹಾರೈಸಿದ ಸುರೇಶ್ ಶೆಟ್ಟಿ ಸಲೀಪ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿಜೇತರರ ಪಟ್ಟಿಯನ್ನು ಮುಂದುವರಿಸ್ತಾ ಇದ್ದೇವೆ. ಶಿವಕುಮಾರ್ ಸರ್ ಅವರು ವಾಚಿಸಲಿದ್ದಾರೆ. ಬಹುಮಾನ ವಿತರಣೆಯನ್ನು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ರಾಧಾಕೃಷ್ಣ ರೈ ಅವರು ನೀಡಬೇಕೆಂದು ವಿನಂತಿಸ್ತಾ ಇದ್ದೇನೆ. ಲಗೋರಿ ಅಂಡರ್ 14 ಬಾಯ್ಸ್ ಪ್ರಥಮ ಸ್ಥಾನ PV ಸಿಂಧು ತಂಡ, ಅಂಡರ್ 14 ಬಾಯ್ಸ್ ಲಗೋರಿ ಪ್ರಥಮ ಸ್ಥಾನ PV ಸಿಂಧು ತಂಡ, ದ್ವಿತೀಯ ಸ್ಥಾನ ಮಮತಾ ಪೂಜಾರಿ ತಂಡ, ಜೂನಿಯರ್ ಬಾಯ್ಸ್ ಮಮತಾ ಪೂಜಾರಿ ತಂಡದ ಯಾರಾದರೂ ಒಬ್ಬ ಹುಡುಗ ಬರಲಿ, ಓಡಿಕೊಂಡು ಬರಲಿ. ಸ್ಪೀಡ್ ಬಾ. ಅಂಡರ್ 17 ಗರ್ಲ್ಸ್ ಸೀನಿಯರ್ ವಿಭಾಗ PV ಸಿಂಧು ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ದ್ವಿತೀಯ ಸ್ಥಾನವನ್ನು ಮಮತಾ ಪೂಜಾರಿ ತಂಡ ಪಡೆದಿದೆ. ಥ್ರೋಬಾಲ್ ತಂಡದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥವರು ನಮ್ಮ PV ಸಿಂಧು ತಂಡದವರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ದ್ವಿತೀಯ ಸ್ಥಾನವನ್ನು ಮಮತಾ ಪೂಜಾರಿ ಅವರು ತಂಡದವರು ಪಡೆದುಕೊಂಡಿದ್ದಾರೆ. ಅವರು ಬೇಗ ಬರಬೇಕು ವೇದಿಕೆ. ಎಂ ಎಸ್ ಧೋನಿ ತಂಡದವರು ಪಡೆದುಕೊಂಡಿದ್ದಾರೆ. ಅವರು ಬೇಗ ಬರಬೇಕು. ಅಂಡರ್ 17 ಬಾಯ್ಸ್ ವಿಭಾಗ ಪ್ರಥಮ ಸ್ಥಾನ ಕ್ರಿಕೆಟ್ನಲ್ಲಿ ನೀರಜ್ ಚೋಪ್ರಾ ತಂಡ ಪಡೆದುಕೊಂಡಿದೆ. ಅಂಡರ್ 17 ಬಾಯ್ಸ್ ದ್ವಿತೀಯ ಸ್ಥಾನವನ್ನು ಮಮತಾ ಪೂಜಾರಿ ತಂಡ ಪಡೆದುಕೊಂಡಿದೆ. ಬಹುಮಾನವನ್ನು ವಿತರಿಸಿದ ಅನುವಾಸಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ರಾಧಾಕೃಷ್ಣ ರೈ ಅವರಿಗೆ ವಂದನೆಗಳು. ಮುಂದಿನ ಬಹುಮಾನವನ್ನು ರಾಮಕೃಷ್ಣ ಅನ್ವಾಯಿತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ಉಷಾಲಕರವರು ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಲಗೋರಿ ಅಂಡರ್ 14 ಗರ್ಲ್ಸ್ ಪ್ರಥಮ ಸ್ಥಾನವನ್ನು MS ಧೋನಿ ತಂಡ ಪಡೆದುಕೊಂಡಿದೆ. ಅಂಡರ್ 14 ಗರ್ಲ್ಸ್ ಲಗೋರಿ ಅಂಡರ್ 14 ಗರ್ಲ್ಸ್ ದ್ವಿತೀಯ ಸ್ಥಾನವನ್ನು ನೀರಜ್ ಚೋಪ್ರಾ ತಂಡ. ಅಂಡರ್ 14 ಗರ್ಲ್ಸ್ ಡೊಂಕದಲ್ಲಿ ಪ್ರಥಮ ಸ್ಥಾನ ಮಮತಾ ಪೂಜಾರಿ ತಂಡ. ಅಂಡರ್ 14 ದ್ವಿತೀಯ ಸ್ಥಾನ MS ಧೋನಿ ತಂಡ. ಅಂಡರ್ 14 ವಿಭಾಗ ಗುಂಡಿ ಎಸೆತ ಜೂನಿಯರ್ ವಿಭಾಗ ಮೊಹಮ್ಮದ್ ಅನಸ್ ಸಿಮಾಕ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಬೇಗ ಬಾಮರೆ ಸಿಮಾಕ್. ದ್ವಿತೀಯ ಸ್ಥಾನವನ್ನು ಅನುದೀಪ್ ಪಡ್ಕೊಂಡಿದ್ದಾನೆ. ಗುಂಡು ಎಸೆತ ಜೂನಿಯರ್ ಗರ್ಲ್ಸ್ ಅನನ್ಯ 8ನೇ ತರಗತಿ ಪ್ರಥಮ ಸ್ಥಾನ. ಮಾನ್ವಿ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಗುಂಡಿ ಎಸೆತ ವಿಭಾಗ ಸೀನಿಯರ್ ಬಾಯ್ಸ್ ಪ್ರಥಮ ಸ್ಥಾನವನ್ನು ಪೂರ್ವಿತ್. ದ್ವಿತೀಯ ಸ್ಥಾನವನ್ನು ಸಫಾಫ್ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಗುಂಡು ಎಸೆತ ಗರ್ಲ್ಸ್ ವಿಭಾಗ ಧನ್ಯವಾದಗಳು ನಮ್ಮ ಕುಶಲತಿರಿಚರವರಿಗೆ. ಮುಂದಕ್ಕೆ ಶ್ರೀಯುತ ಮೊಹಮ್ಮದ್ ರಫೀಕ್ ಅವರು ಈ ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಸೀನಿಯರ್ ವಿಭಾಗ ಸಿಂಚನಾ ಜೆ ಪ್ರಥಮ ಸ್ಥಾನವನ್ನು ಪಡ್ತಾರೆ. ಪ್ರಜನ್ಯ ದ್ವಿತೀಯ ಸ್ಥಾನವನ್ನು ಪಡ್ತಾರೆ. 800 ಮೀಟರ್ ಓಟದಲ್ಲಿ ಜೂನಿಯರ್ ಗರ್ಲ್ಸ್ ಆಯಿಷತ್ ಸಹನಾ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಆಯಿಷತ್ ಸಹನಾ ದ್ವಿತೀಯ ಸ್ಥಾನ ಆಯಿಷತುಲ್ ಅಸ್ನಾ. 800 ಮೀಟರ್ ಜೂನಿಯರ್ ಬಾಯ್ಸ್ ಪ್ರಥಮ ಸ್ಥಾನವನ್ನು ಮೊಹಮ್ಮದ್ ಸಾದ್ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ದ್ವಿತೀಯ ಸ್ಥಾನವನ್ನು ಮೊಹಮ್ಮದ್ ಮುಸ್ತಫಾ. ಸೀನಿಯರ್ ಬಾಯ್ಸ್ 800 ಮೀಟರ್ ಓಟ ಆರ್ದಿಶ್ ಚಿಂತನ್ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಸೀನಿಯರ್ ಗರ್ಲ್ಸ್ ವಿಭಾಗ 800 ಮೀಟರ್ ಓಟ ಆಶಿಕಾ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನು ಜೋರಾ ಬೀವಿ ಅವರು ಪಡ್ಕೊಂಡಿದ್ದಾರೆ. ಚಿಂತನ್ ಆಶಿಕಾ ಜೋರಾ ಬೀವಿ. ಬಹುಮಾನವನ್ನು ವಿತರಣೆ ಮಾಡಿದಂತಹ ಮೊಹಮ್ಮದ್ ರಫೀಕ್ ಸರ್ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಿನ ಭಾಗ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ಸುಮಾರು 35 ವರ್ಷಗಳ ಕಾಲ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ದುಡಿದು ಈಗ ನಿವೃತ್ತ ಮುಖ್ಯ ಶಿಕ್ಷಕರಾಗಿರುವಂತಹ ನತಾಯ್ ಎಡ್ವರ್ಡ್ ಐಮನ್ ಸರ್ ಅವರು ನಮ್ಮ ಈ ವಾರ್ಷಿಕೋತ್ಸವ ಕೂಡ ಸಹಕರಿಸಿದ್ದಾರೆ. ಅಲ್ಲದೆ ನಮ್ಮ ಪ್ರೌಢಶಾಲೆ ಕೂಡ ಈ ವರ್ಷ 8ನೇ ಕ್ಲಾಸಿನ ನೂತನವಾಗಿ ಸೇರುವಂಥ ವಿದ್ಯಾರ್ಥಿಗಳಿಗೆ 10,000 ರೂಪಾಯಿ ದೇಣಿಗೆಯನ್ನು ಕೂಡ ನೀಡಿದ್ದಾರೆ. ಅವರಿಗೆ ನಮ್ಮ ಅತಿಸ್ಥಾನದಿಂದ 2 ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನನ್ನನ್ನು ಕೂಡ ಅತಿಥಿಯಾಗಿ ಕರೆದು ಕಾರ್ಯಕ್ರಮ ನಿರ್ವಹಿಸಲಿಕ್ಕೆ ನಿಮಗೆ ನಾನು ನನ್ನ ವೈಯಕ್ತಿಕವಾಗಿ ಕೃತಜ್ಞತೆ ಸಲ್ಲಿಸುವನಾಗಿದ್ದೇನೆ. ಕಳೆದ ಹಲವಾರು ವರ್ಷಗಳಿಂದ ನಾವು ಈ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಬಂದೇವೆ. ಯಾಕಂದರೆ ರಾತ್ರಿಯ ಸಮಯ ಒಂದು ಜಾತ್ರೆಯಾಗಿ, ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಇದು ಆಗುವಂಥದ್ದು ಭಾಳ ಕಷ್ಟ. ಆ ನಿಟ್ಟಿನಲ್ಲಿ ಮಕ್ಕಳ ಪ್ರತಿಭೆಯನ್ನು ಪುರಸ್ಕರಿಸುವಂಥ ಈ ಒಂದು ಕಾರ್ಯಕ್ರಮ ಹಗಲಲ್ಲಿ ನಡೆಯುವಂಥದ್ದು ಭಾಳ ಸಂತೋಷ. ನಾವು ಈ ಮಕ್ಕಳೊಂದಿಗೆ ನಾವು ಸಂತೋಷ ಪಡುವಂಥದ್ದು ಮಕ್ಕಳ ಕಲಿಕೆಯಲ್ಲಿ ಮತ್ತು ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಕೂಡ ನಾವು ಪ್ರೋತ್ಸಾಹ ನೀಡಿ ಆ ಒಂದು ಮಕ್ಕಳೊಂದಿಗೆ ನಾವು ಸಂತೋಷ ಪಡುವಂಥದ್ದು ಭಾಳ ಖುಷಿಯಾಗ್ತದೆ. ಈ ಸಮಯದಲ್ಲಿ ಎಲ್ಲ ಮಕ್ಕಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಿಮ್ಮ ಕಲಿಕೆ ಅದು ಉತ್ತಮಗೊಳ್ಳಲಿ. ನಿಮ್ಮ ಎಲ್ಲ ಮುಂದಿನ ಜೀವನ ಅದು ಆಶೀರ್ವಾದದಾಯಕವಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭ ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮ ಶಾಲೆಯಲ್ಲಿ ಸುದೀರ್ಘವಾದ ಸೇವೆಯನ್ನು ಗರಿದು ನಮ್ಮ ಶಾಲೆಯ ಮಕ್ಕಳನ್ನು ಪ್ರಾಥಮಿಕ ಶಾಲೆ ಸೇರಿಸಲು ಕೂಡ ಪ್ರಮುಖ ಪಾತ್ರ ವಹಿಸಿ ಇವನ ಅತಿಸ್ಥಾನವನ್ನು ಅಲಂಕರಿಸಿರುವಂಥ ನತಾಯ್ ಎಡ್ವರ್ಡ್ ಐಮನ್ ಇವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈಗ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಪೋಷಕರಿಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೆವು. ಆ ಸ್ಪರ್ಧೆಯಲ್ಲಿ ಸುಮಾರು ಪೋಷಕರು ಬಂದು ಈ ಸ್ಪರ್ಧಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಆ ಸ್ಪರ್ಧೆಯಲ್ಲಿ ವಿಜೇತರಾದವರ ಹೆಸರನ್ನು ಶ್ರೀಮತಿ ಕುಮುದಾರ್ ಅವರು ಬಂದು ವಾಚಿಸಬೇಕು ಅಂತೇಳಿ ವಿನಂತಿಸ್ತಿದ್ದೇನೆ. ಬಹುಮಾನವನ್ನು ನಮ್ಮ ಹಿರಿಯ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಮೋಹಿನಿ ಅವರು ನೀಡಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಪೋಷಕರ ಕ್ರೀಡಾಕೂಟದಲ್ಲಿ ವಿಜೇತರಾದವರ ಹೆಸರನ್ನು ನಾನು ಓದಲಿಕ್ಕೆ ಇದ್ದೇನೆ. ಓದಿದ ತಕ್ಷಣ ಬಂದು ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ಪೋಷಕರಲ್ಲಿ ವಿನಂತಿಸ್ತೇನೆ. ಮ್ಯೂಸಿಕಲ್ ಚೇರ್ ಶಕೀನಾ ಪೊಡಾರ್ ಸೈಟ್ ಪ್ರಥಮ ಬಹುಮಾನ. ಶಕೀನಾ ಪೊಡಾರ್ ಸೈಟ್ ದಯವಿಟ್ಟು. ಸೆಕೆಂಡ್ ಪ್ರೈಸ್ ಭಾಗ್ಯಲಕ್ಷ್ಮಿ ಪೊಡಾರ್ ಸೈಟ್. ಮ್ಯೂಸಿಕಲ್ ಚೇರ್ ಮೆನ್ಸ್ ಫಸ್ಟ್ ಸಂತೋಷ್ ಕುಮಾರ್ ಎಲಿಯಾರ್. ಸೆಕೆಂಡ್ ಖಲೀಲ್ ಬಾವಲಿಗುರಿ. ಎಲ್ಲರೂ ಪ್ರೋತ್ಸಾಹಿಸಿ ಕ್ಲಾಪ್ ಚಪ್ಪಾಳೆಯೊಂದಿಗೆ. ಶಾರ್ಟ್ ಪುಟ್ ಸಂತೋಷ್ ಕುಮಾರ್ ಎಲಿಯಾರ್ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ಸಂಶುದ್ದೀನ್ ಬಾವಲಿಗುರಿ. ಬಾಂಬಿಂದ ಸಿಟಿ ವುಮೆನ್ಸ್ ಪುಷ್ಪಾ ಕೆ ಕೊಣ್ಣಜೆ ಫಸ್ಟ್ ಪ್ರೈಸ್. ಲೋಹಿತಾ ಕಿಶಾನ್ ನಗರ್ ಸೆಕೆಂಡ್ ಪ್ರೈಸ್. ರನ್ನಿಂಗ್ ರೇಸ್ 100 meters ಫಸ್ಟ್ ಪ್ರೈಸ್ ಜನಾರ್ದನ ವರೆಕಲ. ಮುಂದಿನ ಬಹುಮಾನವನ್ನು ಸಂದೇಶ್ ಶೆಟ್ಟಿ ಕೊಳ್ಕೆ ಮುಖ್ಯ ಅತಿಥಿಯಾಗಿರುವಂತಹ ಮುಂದಿನ ಬಹುಮಾನವನ್ನು ಸಂದೇಶ್ ಶೆಟ್ಟಿ ಕೊಳ್ಕೆ ಇವರು ವಿನಂತಿಸ್ತಾ ಇದ್ದೇನೆ. ಖಲೀಲ್ ಬಾವಲಿಗುರಿ ರನ್ನಿಂಗ್ ರೇಸ್ ಸಂಗೀತ ಸ್ಪರ್ಧೆ ಫಸ್ಟ್ ಪ್ರೈಸ್ ಸುಜಾತಾ. ಫಸ್ಟ್ ಪ್ರೈಸ್ ಸುಜಾತಾ. ಸೆಕೆಂಡ್ ಪ್ರೈಸ್ ಶ್ವೇತಾ ಪ್ರೇಮ. 2 ಶ್ವೇತಾ ಮತ್ತು ಪ್ರೇಮ. ಸಂಗೀತ ಸ್ಪರ್ಧೆ ಜೆನ್ಸ್ ಫಸ್ಟ್ ಪ್ರೈಸ್ ಸದಾಶಿವ. ಸೆಕೆಂಡ್ ಪ್ರೈಸ್ ಸಂಶುದ್ದೀನ್. ಥ್ರೋಬಾಲ್ ಫಸ್ಟ್ ಪ್ರೈಸ್ ಸುಜಾತ ಮತ್ತು ಬಳಗ. ಸೆಕೆಂಡ್ ಪ್ರೈಸ್ ಊರ್ಮಿಲತಾ ಅಂಡ್ ಬಳಗ. Running race, ladies, Urnilata first prize. Second prize Sadia, Ball passing ladies, first prize Bhagya. First prize Bhagya, Urnilata first prize running race. First Bhagya, ball passing. Second prize Jayaguna. Short put. Sahadia first prize. Short put, Sadia first prize. Second Preeti. Second prize Preeti Begamani. Short put, first prize Prema. Second prize Kusuma. Short put. ಸರಕಾರಿ ಉದ್ಯೋಗಿಯಾಗಿದ್ದುಕೊಂಡು 10 ಹಲವು ಕ್ಷೇತ್ರಗಳಲ್ಲಿ ಸೇವೆಗೈದು ನಮಗೆಲ್ಲರಿಗೂ ಪ್ರೇರಕ ಶಕ್ತಿಯಂತೆ ಅಧ್ಯಾಪಕರಿಗೂ ಕೂಡ ತರಬೇತಿ ನೀಡುವಷ್ಟು ಬುದ್ಧಿಶಕ್ತಿಯನ್ನು ಬೆಳೆಸಿಕೊಂಡಿರುವ ಪ್ರೇರಣಾ ಟ್ರಸ್ಟ್ ಮೂಲಕ 10ನೇ ತರಗತಿಯ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ವೃತ್ತಿ ಸಲಹೆಗಾರರು, ಪ್ರೇರಕ ಭಾಷಣಕಾರರು ಆಗಿರುವಂತಹ, ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರುವ, ಆದರ್ಶ ವ್ಯಕ್ತಿತ್ವ ಇರುವ, ಬಿ ಪಾಸಿಟಿವ್ ಎನ್ನುವ ಸಕಾರಾತ್ಮಕ ಚಿಂತನೆಯನ್ನು ಹೊಂದಿರುವಂತಹ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂತಹ ಮೊಹಮ್ಮದ್ ರಫೀಕ್ ಮಾಸ್ಟರ್ ಅವರು ತಮ್ಮ ಅಧ್ಯಕ್ಷ ನುಡಿಗಳನ್ನಾಡಿ ನಮಗೆಲ್ಲರಿಗೂ ಪ್ರೇರಕ ಶಕ್ತಿಯಾಗಿ ನೀವು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ತುಂಬ ಸಂತೋಷ ಆಗ್ತಾ ಇದೆ. ಈ 2 ಶಿಕ್ಷಣ ಸಂಸ್ಥೆಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಅತ್ಯಂತ ಗೌರವಿಸುವ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ ಈ ಒಂದು ಶ್ರೀರಾಮಕೃಷ್ಣ ಪ್ರೌಢಶಾಲೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಇದ್ದರೂ ಕೂಡ ಶ್ರೀಯುತ ತ್ಯಾಗಂ ಸರ್ ಅವರು ಬರಲೇಬೇಕು ಅಂತೇಳಿ ವಿನಂತಿಸಿದ ಮೇರೆಗೆ ಇವತ್ತು ನಾನು ಬಂದಿದ್ದೇನೆ. ಬಂದು ನಿಮ್ಮೆಲ್ಲ ಕಾರ್ಯಕ್ರಮ ನೋಡಿ ತುಂಬ ಸಂತೋಷ ಆಯಿತು. ನಿನ್ನೆ ನಾನೊಂದು ಸ್ಕೂಲಿನ ಆ್ಯನ್ಯುವಲ್ ಡೇ ಪ್ರೋಗ್ರಾಮಿಗೆ ಹೋದಾಗ ಒಬ್ಬರು ಮುಸ್ಲಿಂ ಮಹಿಳೆ ಆ ಸಂಸ್ಥೆಯ ಮುಖ್ಯ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ನಾನು ಉಲ್ಲೇಖಿಸಿದಾಗ ಅವರು ಹೇಳಿದರು, ನಾನು ಆ ಶಾಲೆಯ ಹಳೆ ವಿದ್ಯಾರ್ಥಿನಿ, 7ನೇ ಕ್ಲಾಸ್ ಆಗಿ ಮನೆಯಲ್ಲಿದ್ದೆ. ಶಿಕ್ಷಣ ಮತ್ತೆ ಮುಂದುವರಿಸುವ ಒಂದು ಯೋಚನೆ ನನ್ನಲ್ಲಿ ಇರಲಿಲ್ಲ. ಆಗ ಶ್ರೀಯುತ ತ್ಯಾಗಂ ಸರ್ ಅವರು ನನ್ನ ಮನೆಗೆ ಬಂದು ನನ್ನ ಹೆತ್ತವರ ಮನವೊಲಿಸಿ ನನ್ನನ್ನು ಮತ್ತೆ ಶಾಲೆಗೆ ಸೇರಿಸಿ ನನ್ನ ಹೈಸ್ಕೂಲ್ ಮತ್ತು PUCಯ ಎಲ್ಲ ಶಿಕ್ಷಣದ ವೆಚ್ಚವನ್ನು ಭರಿಸಿಕೊಂಡು ನನಗೆ ಪೂರ್ಣ ಸಹಕಾರ ಆ ಶಿಕ್ಷಣ ಸಂಸ್ಥೆಯ ಮೂಲಕ ನನಗೆ ದೊರಕಿದೆ. ಆ ಸಂಸ್ಥೆಯ ಮೂಲಕ ಇವತ್ತು ನಾನು ಒಬ್ಬರು BSc ಮಾಡಿದ್ದಾರೆ, B.Ed ಮಾಡಿದ್ದಾರೆ, ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಿನ್ಸಿಪಾಲ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ನಾನು ಕೊಟ್ಟ ಒಂದು ಉದಾಹರಣೆ ಅಷ್ಟೆ, ನನ್ನ ಬೆಳಕಿಗೆ ಬಂದ ಒಂದು ಉದಾಹರಣೆ. ಅಂತಹ ಸಾವಿರಾರು ಉದಾಹರಣೆ. 75 ವರ್ಷಗಳಲ್ಲಿ ಎಷ್ಟು ಮಂದಿಗೆ ಅಕ್ಷರದ ಜ್ಞಾನ ಈ ಸಂಸ್ಥೆಯ ಮೂಲಕ ಅದು ಪಸರಿಸಿರಬಹುದು ಅಂತೇಳಿ ಒಂದು ಅಂದಾಜು ಹಾಕಿದರೆ ಬಹುಶಃ ಇದಕ್ಕಿಂತ ದೊಡ್ಡ ಸೇವೆ ಇಲ್ಲ, ಶಿಕ್ಷಣಕ್ಕಿಂತ ದೊಡ್ಡ ಸೇವೆ ಇಲ್ಲ. ಇವತ್ತು ನನ್ನಲ್ಲಿ ಯಾರಾದರೂ ಕೇಳಿದರೆ, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಕೇಳಿದರೆ, ದಾಖಲೆಯಲ್ಲಿ ಅದು ಎಲಾನ್ ಮಸ್ಕ್ ಇದೆ, ಅದು ದಾಖಲೆಯಲ್ಲಿದೆ, ಪರೀಕ್ಷೆಗೆ ಹಾಗೇ ಬರೀಬೇಕು. ರಫೀಕ್ ಮಾಸ್ಟರ್ ಹತ್ರ ಕೇಳಿದ್ರೆ ನನ್ನ ಆತ್ಮದೊಟ್ಟಿಗೆ ನಾನು ಹೇಳ್ತೇನೆ, ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ನಾನು. ಯಾಕೆಂದರೆ ಸುಮಾರು 2 ಲಕ್ಷ ವಿದ್ಯಾರ್ಥಿಗಳಿಗೆ ಅಕ್ಷರದ ಮತ್ತು ಸಂಸ್ಕಾರದ ಬೆಳಕನ್ನು ಕೊಟ್ಟಿರುವಾಗ ನಾನು ಎಷ್ಟೊಂದು ಶ್ರೀಮಂತ ವ್ಯಕ್ತಿ ಅಲ್ವಾ? ಅಕ್ಷರಕ್ಕೆ ಬೆಲೆ ಕಟ್ಟಲಿಕ್ಕಾಗತ್ತಾ? ಸಂಸ್ಕಾರಕ್ಕೆ ಬೆಲೆ ಕಟ್ಟಲಿಕ್ಕಾಗತ್ತಾ? ಒಬ್ಬ ವಿದ್ಯಾರ್ಥಿ APJ ಅಬ್ದುಲ್ ಕಲಾಮಿಗೆ ಬೆಲೆ ಕಟ್ಟಲಿಕ್ಕಾಗತ್ತಾ? ಸ್ವಾಮಿ ವಿವೇಕಾನಂದರಿಗೆ ಬೆಲೆ ಕಟ್ಟಲಿಕ್ಕಾಗತ್ತಾ? ಮದರ್ ತೆರೇಸರಿಗೆ ಬೆಲೆ ಕಟ್ಟಲಿಕ್ಕಾಗತ್ತಾ? ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಬೆಲೆ ಕಟ್ಟಲಿಕ್ಕಾಗತ್ತಾ? ಇದೆಲ್ಲ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದ ಕೊಹಿನೂರು ವಚನಗಳು. ಇವರನ್ನೆಲ್ಲ ಸೃಷ್ಟಿ ಮಾಡಿದ್ದು ಯಾರು? ನಮ್ಮ ಶಿಕ್ಷಕರು, ಒಂದು ಶಿಕ್ಷಣ ಸಂಸ್ಥೆ ಆಗಿರುವಾಗ ಶಿಕ್ಷಣಕ್ಕೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಾಗದ ಕೊಹಿನೂರು ವಚನಗಳು. ನಾವು ಇವತ್ತು ಹೇಳ್ತೇವೆ ಅಂತ ಹೇಳಿದ್ರೆ, ಮಂಗಳೂರಲ್ಲಿ, ಬೆಂಗಳೂರಲ್ಲಿ, ನಮ್ಮ ದೇಶದ ವಿವಿಧ ನಗರಗಳಲ್ಲಿ ಬಹಳ ದೊಡ್ಡ ಚಿನ್ನದ ವಜ್ರದ ವೈಢೂರ್ಯಗಳ ಶೋರೂಮ್ ಇದೆ. ಆ ಎಲ್ಲ ದೊಡ್ಡ ಶೋರೂಮಿಗಿಂತಲೂ ದೊಡ್ಡ ಶೋರೂಮ್ ಇವತ್ತು ಎಲ್ಲಿದೆ ಅಂತ ಕೇಳಿದರೆ, ಅದು ನಮ್ಮ ಮುಂದೆ ಇದೆ. ಅದು ನಮ್ಮ ಮಕ್ಕಳೇ ನಿಜವಾದ ಚಿನ್ನ, ನಿಜವಾದ ಆಸ್ತಿ ಅಂತೇಳಿ ನಾನು ಎಲ್ಲ ಪೇರೆಂಟಿಗೆ ಇಷ್ಟನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ನಮ್ಮ ಮಕ್ಕಳನ್ನೇ ಆಸ್ತಿ ಮಾಡೋಣ ಅಂತೇಳಿ. ಆ ಆಸ್ತಿ ಎಷ್ಟಿದೆ ಅಂತ ಕೇಳಿದರೆ, ನಾನು ನನ್ನ ಮಗನಿಗೆ 2 ವರ್ಷಕ್ಕೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಕಂಪ್ಯೂಟರನ್ನು ಕೊಟ್ಟು ಆಶೀರ್ವಾದ ಮಾಡಿದರು. 2 ವರ್ಷಕ್ಕೆ ಆಲೋಚನೆ ಮಾಡಿ. 4 ವರ್ಷಕ್ಕೆ ನಮ್ಮ ರಾಜ್ಯದ ರಾಜ್ಯಪಾಲರು ತಮ್ಮ ರಾಜ್ಯಭವನದಲ್ಲಿ 3 ದಿವಸ ಅತಿಥಿಯಾಗಿಟ್ಟುಕೊಂಡು 4 ವರ್ಷಕ್ಕೆ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಕರ್ನಾಟಕದ ಇತಿಹಾಸದಲ್ಲಿ 4 ವರ್ಷಕ್ಕೆ ಸರಕಾರಿ ಪ್ರಶಸ್ತಿ ಪಡೆಯುವುದು ಅಂತ ಹೇಳಿದ್ರೆ ಅದೇನು ಸಾಮಾನ್ಯ ಸಂಗತಿಯಲ್ಲ, ಅದೆಲ್ಲ ಅದ್ವಿತೀಯ ಸಾಧನೆಗಳು. 5 ವರ್ಷಕ್ಕೆ ನಮ್ಮ ದೇಶದ ರಾಷ್ಟ್ರಪತಿಗಳು ಆ ಮಗುವಿನ ಹೆಗಲ ಮೇಲೆ ಕೈ ಹಾಕಿಕೊಂಡು ಕೈ ಹಿಡಿದುಕೊಂಡು ಹೋಗುವ ಫೋಟೋ ನಾನು ನಿಮಗೆ ತೋರಿಸ್ತೀನಿ. ಎಂಥ ಒಂದು ಸುವರ್ಣ ಅವಕಾಶ. ಆ ಮಗುವಿನ ಬಗ್ಗೆ ಬರವುದ ಬಂಡಸಾಳೆ ಅಂತ ಹೇಳುವಂಥ ಒಂದು ತುಳು ಫಿಲ್ಮು ಕೂಡ ಆ ಮಗುವಿನ ಬದುಕಿನ ಬಗ್ಗೆ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಇದು ಅಕ್ಷರಕ್ಕೆ ಸಿಕ್ಕಿದಂಥ ಪ್ರತಿಫಲ. ಒಂದು ಮಗುವಿನೊಟ್ಟಿಗೆ ಜ್ಞಾನ ಇದ್ದಾಗ ಆ ಜ್ಞಾನಕ್ಕೆ ಸಿಗತಕ್ಕಂಥ ಒಂದು ಗೌರವ. ಈ ನೆಲೆಯಲ್ಲಿ ನಮ್ಮೆಲ್ಲ ಪೇರೆಂಟ್ಸ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಮಕ್ಕಳಿಗೆ ನಾವು ಕೊಡಬೇಕಾದ್ದು 2, ಒಂದು ಅಕ್ಷರ, ಇನ್ನೊಂದು ಸಂಸ್ಕಾರ. ಅಕ್ಷರ ಅಧಿಕಾರವನ್ನು ತಂದು ಕೊಡುತ್ತೆ. ಇವತ್ತು ಇದೇ ಶಾಲೆಯ ಒಳ್ಳೆ ವಿದ್ಯಾರ್ಥಿನಿ ಇವತ್ತು ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿದ್ದಾರೆ ಅಂತ ಹೇಳಿದರೆ ಅದು ಎಷ್ಟೊಂದು ಸಂತೋಷದ ವಿಚಾರ. ನಿಮಗೆ ಎಷ್ಟೊಂದು ಗೌರವ ಇರ್ಬೋದು, ಅಭಿಮಾನ ಇರ್ಬೋದು. ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನು ಸೃಷ್ಟಿ ಮಾಡಿದ್ದು ಈ ಒಂದು ಶಿಕ್ಷಣ ಸಂಸ್ಥೆ, ನಮ್ಮ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಎಷ್ಟೊಂದು ಸಂತೋಷ ಇರ್ಬೋದು. ಅವರಿಗೆ ಪಾಠ ಮಾಡಿದ ಶಿಕ್ಷಕಿಯರಿಗೆ, ಆ ಶಿಕ್ಷಕರಿಗೆ ಎಷ್ಟೊಂದು ಆತ್ಮಾಭಿಮಾನ ಇರ್ಬೋದು. ಅರ್ಥ ಮಾಡಿಕೊಳ್ಳಿ, ಇದು ವಿದ್ಯಾಕುಮಾರಿ ಒಬ್ಬರಲ್ಲ, ಅಂತಹ 100,000 ವಿದ್ಯಾಕುಮಾರಿ ಈ ಶಾಲೆಯಿಂದ ಬರಬೇಕು. ಅದು ಬರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಮಹಾಭಾರತದಲ್ಲಿ ಕೌರವರಿಗೆ ಮತ್ತು ಪಾಂಡವರಿಗೆ ಬಿಲ್ ವಿದ್ಯೆಯನ್ನು ಹೇಳಿಕೊಡುವಂತಹ ಒಬ್ಬರು ಗುರು ಇದ್ದರು. ಅವರ ಹೆಸರು ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಈಗ ನಮ್ಮ ಮಕ್ಕಳಿಗೆ SLC ಪರೀಕ್ಷೆ ಇದೆ, ಪಬ್ಲಿಕ್ ಪರೀಕ್ಷೆ ಇದೆ, ಹಾಗೆ ಅವರಿಗೂ ಕೂಡ ಒಂದು ಪರೀಕ್ಷೆ ಮಾಡಬೇಕು, ನನ್ನ ಮಕ್ಕಳಿಗೊಂದು ಪರೀಕ್ಷೆ ಮಾಡಬೇಕು, ಅವರ ಗುರಿ ಹೇಗಿದೆ, ಅವರ ಫೋಕಸ್ ಹೇಗಿದೆ ಅಂತೇಳಿ ಪರೀಕ್ಷೆ ಮಾಡಬೇಕೆಂಬ ಕಾರಣಕ್ಕಾಗಿ ತನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಗ್ರೌಂಡಿಗೆ ಬರಲಿಕ್ಕೆ ಹೇಳ್ತಾರೆ. ಎಲ್ಲರೂ ಬನ್ನಿ, ಅಸೆಂಬಲ್ ಆಗಿ ಅಂತೇಳಿ. ಆಗ ಎಲ್ಲರೂ ಬರ್ತಾರೆ. 100 ಮಂದಿ ಕೌರವರು, 5 ಮಂದಿ ಪಾಂಡವರು. ಆಗ ಗುರುಗಳು ತನ್ನ ಕೈಯನ್ನು ಹೀಗೆ ಪಾಯಿಂಟ್ ಮಾಡುತ್ತಾ, ನಾನು ಇಲ್ಲಿ ಕೆಲವು ಹೆಸರನ್ನು ಒಂದು ಸಿಂಬಾಲಿಕ್ ಆಗಿ ಹೇಳ್ತೇನೆ, ಅಲ್ಲಿ ನಿಜವಾಗಿ ಯಾರನ್ನು ಕರೆದದ್ದು ಸ್ಪಷ್ಟ ಗೊತ್ತಿಲ್ಲ, ಅದೊಂದು ಸಿಂಬಾಲಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ದುರ್ಯೋಧನನನ್ನು ಕರೆದು ಕೇಳ್ತಾರೆ, ದುರ್ಯೋಧನ ನಿನಗೇನು ಕಾಣುತ್ತೆ? ಆಗ ದುರ್ಯೋಧನ ಹೇಳ್ತಾನೆ, ನನಗೆ ದೊಡ್ಡ ಮರ ಕಾಣುತ್ತೆ. ದುಶ್ಯಾಸನ, ನಿನಗೇನು ಕಾಣುತ್ತೆ? ನನಗೆ ದೊಡ್ಡ ದೊಡ್ಡ ಗೆಲ್ಲುಗಳು ಕಾಣುತ್ತೆ. ಭೀಮ, ನಿನಗೇನು ಕಾಣುತ್ತೆ? ನನಗೆ ದೊಡ್ಡ ಮಾವಿನ ಹಣ್ಣುಗಳು ಕಾಣುತ್ತೆ. ನಕುಲ, ಬಯಲಿ, ನಿನಗೇನು ಕಾಣುತ್ತೆ? ನನಗೆ ಹಸಿರಸಿರು ಎಲೆಗಳು ಕಾಣುತ್ತೆ. ಕೊನೆಗೆ ಸಹದೇವ, ನಿನಗೇನು ಕಾಣುತ್ತೆ? ನನಗೆ ಒಂದು ಚಿಕ್ಕ ಪಕ್ಷಿ ಕಾಣುತ್ತೆ. ಕೊನೆಯದಾಗಿ ಅವರ ಪ್ರೀತಿಯ ವಿದ್ಯಾರ್ಥಿ ಯಾರು? ಅರ್ಜುನ. ಅರ್ಜುನನನ್ನು ಕರೆದು ಕೇಳ್ತಾರೆ, ಅರ್ಜುನ ನಿನಗೇನು ಕಾಣುತ್ತೆ? ಅರ್ಜುನ ಹೇಳ್ತಾನೆ, ನನಗೆ ಏನು ಕಾಣಲ್ಲ. ನನಗೇನು ಕಾಣಲ್ಲ ಸರ್, ಆ ಚಿಕ್ಕ ಪಕ್ಷಿಯ ಕಣ್ಣು ಬಿಟ್ಟು, ಅಷ್ಟು ಚಿಕ್ಕ ಕಣ್ಣು ಬಿಟ್ಟು ನನಗೆ ಬೇರೇನೂ ಕಾಣಲ್ಲ. ನನಗೆ ಗೆಲ್ಲು ಕಾಣಲ್ಲ, ಮರ ಕಾಣಲ್ಲ, ಎಲೆ ಕಾಣಲ್ಲ, ಹಣ್ಣು ಕಾಣಲ್ಲ, ಪಕ್ಷಿನೂ ಕಾಣಲ್ಲ. ಆ ಪಕ್ಷಿಯ ಕಣ್ಣು ಕಾಣತ್ತೆ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಅದ್ವಿತೀಯ ಬೆಲ್ಲುಗಾರನಾಗಿ ಅರ್ಜುನ ಹೊರಹೊಮ್ಮುತ್ತಾನೆ. ಅರ್ಜುನನ ಫೋಕಸ್, ಅರ್ಜುನನ ಗುರಿ. ಇವತ್ತು ವಿದ್ಯಾಕುಮಾರಿಯವರು ತಲೆ ತಗ್ಗಿಸಿಕೊಂಡು ಪುಸ್ತಕ ಓದಿದ ಕಾರಣ ಇವತ್ತು ತಲೆ ಎತ್ತಿ ಜಿಲ್ಲಾಧಿಕಾರಿಯಾಗಿ ಅಧಿಕಾರವನ್ನು ನಿರ್ವಹಿಸ್ತಾ ಇದ್ದಾರೆ. ಪುಸ್ತಕ ಯಾವತ್ತೂ ಒಂದು ಮಾತು ಹೇಳುತ್ತೆ. ಪುಸ್ತಕ ಹೇಳ್ತಕ್ಕಂಥ ಮಾತು, ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆ ತಗ್ಗಿಸಿ ನನ್ನನ್ನು ಓದು. ಪ್ರತಿದಿನ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, ಬೆಳಿಗ್ಗೆ ಬ್ರಹ್ಮ ಮುಹೂರ್ತ ಕೇಳು, ಬೆಳಿಗ್ಗೆ 4:15 ಗಂಟೆಗೆ, ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲು. ಒಂದು ಮುಹೂರ್ತ ಅಂತ ಹೇಳಿದ್ರೆ 48 ನಿಮಿಷ. ಒಂದು ದಿನಕ್ಕೆ 30 ಮುಹೂರ್ತಗಳಿದೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ, ಓದಲಿಕ್ಕೆ ಅತ್ಯಂತ ಪ್ರಸಕ್ತವಾದಂತಹ, ಇವತ್ತು ವೈಜ್ಞಾನಿಕವಾಗಿಯೂ ಕೂಡ ಪ್ರೂವ್ ಆದಂತಹ ಸಮಯ ಅದು ಬ್ರಹ್ಮ ಮುಹೂರ್ತ. ಬೆಳಗಿನ ಸೂರ್ಯೋದಯಕ್ಕಿಂತ 96 2 ಮುಹೂರ್ತಗಳು ಹಿಂದಿನದ್ದು. 96 ನಿಮಿಷ. 6 ಗಂಟೆಗೆ ಸೂರ್ಯೋದಯ ಆಗಿದ್ರೆ 4 ಗಂಟೆ 24 ನಿಮಿಷಕ್ಕೆ ಬ್ರಹ್ಮ ಮುಹೂರ್ತ ಆಗುತ್ತೆ. ಆ ಬ್ರಹ್ಮ ಮುಹೂರ್ತಕ್ಕೆ ಎದ್ದು, ಇಡೀ ಜಗತ್ತು ಮಲಗಿರುವಾಗ ಆ ಪ್ರಶಾಂತ ವಾತಾವರಣದಲ್ಲಿ ಎದ್ದು ತಲೆ ತಗ್ಗಿಸಿ ಪುಸ್ತಕ ಓದಿದವರು ಇವತ್ತು ನಾಸಾದಲ್ಲಿದ್ದಾರೆ, ಇಸ್ರೋದಲ್ಲಿದ್ದಾರೆ, IIS ಅಲ್ಲಿದ್ದಾರೆ, IAS ಆಗಿದ್ದಾರೆ, IPS ಆಗಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಆಫೀಸರಲ್ಲಿದ್ದಾರೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುವ, ಪೇರೆಂಟ್ ಅರ್ಥ ಮಾಡಿಕೊಳ್ಬೇಕು. ಸೊ ಇವತ್ತು ನಾವು ಮಕ್ಕಳಿಗೆ ಕೊಡಬೇಕಾದ ಅತ್ಯಂತ ದೊಡ್ಡ ಗಿಫ್ಟ್ ಯಾವುದು ಕೊಡಿದ್ರೆ, ಮಕ್ಕಳ ಕೈಗೆ ಮೊಬೈಲ್ ಕೊಡುವುದಲ್ಲ, ಮಕ್ಕಳ ಕೈಗೆ ಕೊಡಬೇಕಾದ ಪುಸ್ತಕ. ಮಕ್ಕಳಿಗೆ ಚಾಕ್ಲೇಟ್ ಕೊಡಿ, ಐಸ್ ಕ್ರೀಮ್ ಕೊಡಿ, ಎಲ್ಲ ಕೊಡಿ, ನಾನು ಬೇಡ ಅಂತ ಹೇಳೋದಿಲ್ಲ. ಮಕ್ಕಳನ್ನು ಪ್ರೀತಿಸುವುದು ಅಂತ ಹೇಳಿದ್ರೆ ಮಕ್ಕಳ ಹುಟ್ಟುಹಬ್ಬಕ್ಕೆ ಪುಸ್ತಕ ಕೊಡಿ, ಪ್ರತಿಯೊಂದು ಸಮಾರಂಭಕ್ಕೆ ಪುಸ್ತಕ ಕೊಡಿ. ನಮ್ಮ ಮನೆಯಲ್ಲಿ ಇರಬೇಕಾದ್ದು ಚಿನ್ನದ ಪೆಟ್ಟಿಗೆ ಅಲ್ಲ, ನಮ್ಮ ಮನೆಯಲ್ಲಿ ಇರಬೇಕಾದ್ದು ಪುಸ್ತಕದ ಪೆಟ್ಟಿಗೆ. 5 ಕೋಟಿ 10 ಕೋಟಿ ರೂಪಾಯಿಯ ಮನೆ ಕಟ್ಟುವಾಗ ನಮ್ಮ ಮನೆಯ ಅಲ್ಲಿ ಎದುರಿಗೆ ಇರಬೇಕಾದ್ರು ಒಂದು 10,000 ರೂಪಾಯಿಯ ಪುಸ್ತಕ ಆದರೂ ಇಡಬೇಕು. ಆ ಮಗುವಿನ ವಯಸ್ಸಿಗೆ ಅನುಗುಣವಾದ ಪುಸ್ತಕ ಇಟ್ಟರೆ ಮಗು ತನಗೆ ಫ್ರೀ ಆದಾಗ ತನಗೆ ಬೇಕಾದ ಬಣ್ಣ ಬಣ್ಣದ ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ಪುಟ ತಿರುಗಿಸಿ ತನ್ನ ಜ್ಞಾನಕ್ಕೆ ಬೇಕಾದ ಆಹಾರವನ್ನು, ಮೆದುಳಿಗೆ ಬೇಕಾದ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಪುಸ್ತಕ ಒಂದು ಮಾತು ಹೇಳುತ್ತೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ಪ್ರತಿದಿನ 1 ಗಂಟೆ 2 ಗಂಟೆ 4 ಗಂಟೆ 10 ಗಂಟೆ ಓದು, ಜೀವನ ಪೂರ್ತಿ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ ಅಂತ. ಅದ್ಭುತವಾದ ಮಾತಲ್ವಾ ಸರ್? ಜೀವನ ಪೂರ್ತಿ ತಲೆ ಎತ್ತಿ ನಿನ್ನನ್ನು ನಡೆಯುವಂತೆ ಮಾಡುತ್ತೇನೆ, ನಿನ್ನನ್ನು ನಾನು ಜಿಲ್ಲಾಧಿಕಾರಿ ಮಾಡ್ತೇನೆ, ಜಡ್ಜ್ ಮಾಡ್ತೇನೆ, ಸುಪ್ರೀಂ ಕೋರ್ಟ್ ಲಾಯರ್ ಮಾಡ್ತೇನೆ, ಸೈಂಟಿಸ್ಟ್ ಮಾಡ್ತೇನೆ, ನೀನು ಚಂದ್ರಯಾನಕ್ಕೆ ಹೋಗತಕ್ಕಂಥ ಸೈಂಟಿಸ್ಟ್ ನಾನು ಮಾಡ್ತೀನಿ. ಅದರ ಪ್ರಾಮಿಸ್ ಏನು ಕೊಡಬೇಕು ನೀನು? ತಲೆ ತಗ್ಗಿಸಿ ನನ್ನನ್ನು ನೋಡಬೇಕು. ನನ್ನ ಕೈಯಲ್ಲಿ ಇನ್ನೊಂದು ವಸ್ತು ಇದೆ. ಇವತ್ತು ನಾನೊಬ್ಬ ಕೌನ್ಸಿಲರ್. ನನ್ನ ಮನೆಗೆ ಅದೆಷ್ಟೋ ಪೇರೆಂಟ್ಸ್ ಫೋನ್ ಮಾಡಿ ಬರ್ತಾರೆ. 90 ಮಂದಿ ಪೇರೆಂಟ್ಸ್ ಇದ್ದು ಒಂದೇ ಒಂದು ಅವರ ಕಷ್ಟ ಏನಂತ ಕೇಳಿದರೆ, ಸರ್ ನಮ್ಮ ಮಕ್ಕಳು ಮೊಬೈಲಲ್ಲಿದ್ದಾರೆ, ಮೊಬೈಲಿಂದ ಹೊರಗೆ ಬರುವುದಿಲ್ಲ, ಅವರ ಪ್ರಪಂಚನೇ ಮೊಬೈಲ್ ಆಗಿದೆ ಅಂತ ಹೇಳ್ತಾರೆ. ಮೊಬೈಲ್ ಮಗು ತಾಯಿಯ ಗರ್ಭದಿಂದ ಬರುವಾಗ ಮೊಬೈಲ್ ಹಿಡ್ಕೊಂಡು ಬರಲಿಲ್ಲ, ಆದರೆ ನಾವೇ ಕೊಟ್ಟವರು ಇವತ್ತೇ ನಾವು ವಾಪಸ್ ತಗೊಳ್ಳಿಕ್ಕೆ ಒದ್ದಾಡ್ತಾ ಇದ್ದೇವೆ. ಈ ಮೊಬೈಲ್ ಒಂದು ಮಾತು ಹೇಳುತ್ತೆ, ತಲೆ ತಗ್ಗಿಸಿ ನನ್ನನ್ನು ನೋಡು, ತಲೆ ತಗ್ಗಿಸಿ ನನ್ನನ್ನು ನೋಡು. ಫೇಸ್ಬುಕ್ಕಿಗೆ ಬಾ, ವಾಟ್ಸಪ್ಪಿಗೆ ಬಾ, ಇನ್ಸ್ಟಾಗ್ರಾಮಿಗೆ ಬಾ, ಗೂಗಲ್ಗೆ ಬಾ, ಫ್ರೀ ಫೈರ್ ಆಡಲಿಕ್ಕೆ ಬಾ. ಮೊನ್ನೆ ಪಣಾಜೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ, ಒಬ್ಬ ತಂದೆಯ ATM ಅನ್ನು ಉಪಯೋಗಿಸಿಕೊಂಡು ಒಬ್ಬ ಹುಡುಗ ಆನ್ಲೈನಲ್ಲಿ ಕಾರ್ ರೇಸ್ ಆಡಿಕೊಂಡು ತಂದೆಯ ATM ಇಂದ 1,25,000 ಹೋಗಿದೆ. ಅಪ್ಪನಿಗೆ ಗೊತ್ತಿಲ್ಲ, ಮೆಸೇಜ್ ಡಿಲೀಟ್ ಮಾಡಿದ್ದಾನೆ. ಬ್ಯಾಂಕಿಗೆ ಹೋಗಿ ಬ್ಯಾಲೆನ್ಸ್ ನೋಡುವಾಗ ಬ್ಯಾಲೆನ್ಸ್ ಇಲ್ಲ. ಎಂತ ಮಾಡೋದು? ಗಲಾಟೆ ಮಾಡಿದರು ಬ್ಯಾಂಕಲ್ಲಿ, ನನ್ನ ಹಣ ಹೆಂಗೆ ಹೋಗುದು, ಇಷ್ಟು ಇರಬೇಕಲ್ಲ. ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಗೊತ್ತಾದದ್ದು ಮಗ ಏನು ಆನ್ಲೈನ್ ಕಾರ್ ರೇಸ್ ಆಟ ಆಡಿ ಕಲ್ಕೊಂಡಿದ್ದಾರೆ ಅಂತ. 14 ವರ್ಷದ ಹೆಣ್ಣು ಮಕ್ಕಳಿಗೆ ಲವ್ ಇದೆ, ಹುಡುಗರಿಗೆ ಲವ್ ಇದೆ, ಹುಡುಗಿಯರಿಗೂ ಇದೆ. ನಮ್ಮ ಸರ್ರಿಗೆ ಹೇಳಿದ್ರು, ನಾವು ಯಾಕೆ ರಾತ್ರಿ ಆ್ಯನ್ಯುವಲ್ ಡೇ ಮಾಡ್ತಾ ಇಲ್ಲ? ಬೇಡ ಸಾರ್, ರಿಸ್ಕ್ ಇದೆ ಸಾರ್ ಅಂತ ಹೇಳ್ತಾರೆ. ಎಲ್ರಿಗೂ ಭಯ ಇದೆ. ಅಂಥ ಒಂದು ವಾತಾವರಣ ನಾವಿದ್ದೇವೆ. ನನ್ನ ಪ್ರೀತಿಯ ಪೇರೆಂಟ್ಸ್ ಅರ್ಥ ಮಾಡಿಕೊಳ್ಳಿ, ಈ ಮೊಬೈಲ್ ಹೇಳುತ್ತೆ ನನ್ನನ್ನು ತಲೆ ತಗ್ಗಿಸಿ ನೋಡು, ಜೀವನ ಪೂರ್ತಿ ತಲೆ ಎತ್ತದಂತೆ ಮಾಡುತ್ತೇನೆ ಅಂತ ಹೇಳುವಂಥದ್ದು. ತಲೆ ಎತ್ತಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಸೊ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಮುಂದೆ ಎರಡು ಅವಕಾಶಗಳಿವೆ. ಒಂದು ಪುಸ್ತಕ, ಅಕ್ಷರ, ಜ್ಞಾನ. ನಹಿ ಜ್ಞಾನೇನ ಪ್ರಜ್ವಲಿತೋ ಜ್ಞಾನ ಪ್ರದೀಪ, ಜ್ಞಾನವು ದೀಪದಂತೆ ಪ್ರಜ್ವಲಿಸುತ್ತದೆ. ಜ್ಞಾನ ಅಂದರೆ ದೀಪ, ಜ್ಞಾನ ಅಂದರೆ ಬೆಳಕು. ಅಕ್ಷರ ನಮಗೆ ಅಧಿಕಾರವನ್ನು ತಂದುಕೊಡುತ್ತೆ. ಎರಡನೆಯದು ಸಂಸ್ಕಾರ ನಮಗೆ ಯೋಗ್ಯತೆಯನ್ನು ತಂದುಕೊಡುತ್ತೆ. ಸಂಸ್ಕಾರ ನಮಗೆ ಯೋಗ್ಯತೆಯನ್ನು ತಂದುಕೊಡುತ್ತೆ. ಒಂದು ಘಟನೆ ಹೇಳಿ ನಾನು ಮುಗಿಸ್ತೀನಿ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಮ್ಮನ್ನು ಹೀರೋ ಮಾಡುತ್ತೆ, ಇದು ನಮ್ಮನ್ನು ಝೀರೋ ಮಾಡುತ್ತೆ. ನಿಮಗೇನು ಹೀರೋ ಆಗಬೇಕಾ, ಝೀರೋ ಆಗಬೇಕಾ? ಹೀರೋಸ್ ಅಲ್ವಾ? ಹೀರೋ ಆಗಬೇಕಾದ್ರೆ ಇದನ್ನು ದೂರ ಮಾಡಿ ಇದನ್ನು ಗಟ್ಟಿ ಹಿಡ್ಕೊಳ್ಳಿ, ಅರ್ಜುನನ ಫೋಕಸ್ ಅನ್ನು ಇಟ್ಕೊಳ್ಳಿ ಅಂತ ಹೇಳುತ್ತಾ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಅಕ್ಷರದ ಜೊತೆಗೆ ನಮಗೆ ಬೇಕಾದ್ದು ಸಂಸ್ಕಾರ. ನಮ್ಮ ಸ್ವಾಮಿ ವಿವೇಕಾನಂದರು, ನಮ್ಮ ಸರ್ ಇವತ್ತು ಹೇಳಿದರು ಮೌಲ್ಯದ ಬಗ್ಗೆ. ಮೌಲ್ಯ, ಸಂಸ್ಕಾರ, ಅಕ್ಷರ ಮತ್ತು ಸಂಸ್ಕಾರ, ಇದರಲ್ಲೂ ದೊಡ್ಡದು ಯಾವುದು ಹೇಳಿದರೆ ಸಂಸ್ಕಾರ ದೊಡ್ಡದು. ಸಂಸ್ಕಾರ ಇದ್ದಾಗ ಅಕ್ಷರ ಬರುತ್ತೆ. ಸಂಸ್ಕಾರ ಇಲ್ಲದ ಅಕ್ಷರಕ್ಕೆ ಬೆಲೆ ಇಲ್ಲ. ಸಂಸ್ಕಾರ ಬಹಳ ದೊಡ್ಡದು. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಒಬ್ಬ ಫಾರಿನರ್ ಕೇಳ್ತಾರೆ, ಸ್ವಾಮಿ ವಿವೇಕಾನಂದರು ತೊಟ್ಟದ್ದು ಕಾವಿ ಬಟ್ಟೆ, ಸೂಟು ಬೂಟು ಹಾಕಲಿಲ್ಲ, ಸೂಟು ಇಲ್ಲ, ಬೂಟು ಇಲ್ಲ, ಟೈ ಇಲ್ಲ, ಬರೀ ಕಾವಿ ಬಟ್ಟೆ ತಟ್ಕೊಂಡು ಭಾರತೀಯ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಬೆಳಗಿಸಿದ್ದಾರೆ ಅವರು. ಹಾಗೊಬ್ಬ ಫಾರಿನರ್, ಸೂಟು ಬೂಟು ಹಾಕಿದ ಒಬ್ಬ ಫಾರಿನರ್ ಕೇಳ್ತಾರೆ, ಸ್ವಾಮಿ ವಿವೇಕಾನಂದರೇ, ವೈ ಕಾಂಟ್ ಯು ವೇರ್ ಅ ಜೆಂಟಲ್ ಮ್ಯಾನ್ ಡ್ರೆಸ್ ಲೈಕ್ ಅಸ್? ನಂತರ ಯಾಕೆ ನಿಮಗೆ ಸೂಟು ಬೂಟು ಹಾಕಿಕೊಂಡು ಒಳ್ಳೆ ಜೆಂಟಲ್ ಮ್ಯಾನ್ ಥರ ಇರಲಿಕ್ಕಾಗಲ್ವಾ? ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಬಹಳ ಅದ್ಭುತವಾದ ಉತ್ತರ, ಯಾರೂ ಮರಿಬಾರದು. ಸಂಸ್ಕಾರಕ್ಕೆ ಈ ದೇಶ ಎಷ್ಟೊಂದು ಮರ್ಯಾದೆ, ಎಷ್ಟೊಂದು ಗೌರವ ಕೊಟ್ಟಿದೆ ಅಂತ ಹೇಳಿದರೆ ಆ ಉತ್ತರ ನಿಮಗೆ ಅರ್ಥ ಆಗುತ್ತೆ. ಬ್ರದರ್, ಇನ್ ಯುವರ್ ಕಂಟ್ರಿ ಅ ಟೈಲರ್ ಮೇಕ್ಸ್ ಜೆಂಟಲ್ ಮ್ಯಾನ್, ಸೂಟು ಬೂಟು ಮೇಕ್ಸ್ ಜೆಂಟಲ್ ಮ್ಯಾನ್, ಇನ್ ಮೈ ಇಂಡಿಯಾ ಕ್ಯಾರೆಕ್ಟರ್ ಮೇಕ್ಸ್ ಜೆಂಟಲ್ ಮ್ಯಾನ್ ಅಂತ ಹೇಳ್ತಾರೆ. ಅರ್ಥ ಆಗತ್ತಲ್ಲ? ನಿನ್ನ ದೇಶದಲ್ಲಿ ಒಬ್ಬ ಟೈಲರ್ ಜೆಂಟಲ್ ಮ್ಯಾನ್ ಅನ್ನು ಮಾಡ್ತಾರೆ, ಸೂಟು ಬೂಟು ಹಾಕಿದ್ರೆ ನೀವು ಲೇಡೀಸ್ ಅಂಡ್ ಜೆಂಟಲ್ ಮ್ಯಾನ್ ಅಂತ ಹೇಳ್ತೀವಿ. ಅದು ನನ್ನ ಹಿಂಡಿಯದಾಗೆಲ್ಲ, ನಮ್ಮ ಭಾರತದಲ್ಲಿ ಮತ್ತೆ ಏನು ಸೂಟು ಬೂಟಲ್ಲ. ಯಾರ ಹತ್ರ ಸಂಸ್ಕಾರ ಇದೆ, ಯಾರ ಹತ್ರ ಗುಣ ಇದೆ, ಯಾರ ಹತ್ರ ಸ್ವಭಾವ ಇದೆ, ಯಾರ ಹತ್ರ ಒಳ್ಳೆಯ ನಡತೆ ಇದೆ, ಅವರೇ ಜೆಂಟಲ್ ಮ್ಯಾನ್ ಅಂತ ಹೇಳ್ತಾರೆ. ಸೊ ನಮ್ಮ ದೇಶ ಈ ಒಂದು ಸಂಸ್ಕೃತಿಗೆ, ಸಂಸ್ಕಾರಕ್ಕೆ ಬಹಳ ವಿಶೇಷವಾದಂತಹ ಒಂದು ಗೌರವವನ್ನು ಕೊಟ್ಟಿದೆ. ಆ ಸಂಸ್ಕಾರ ನಮ್ಮ ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ಅಪ್ಪ ಅಂದರೆ ಯಾರು, ಅಮ್ಮ ಅಂದರೆ ಯಾರು, ದೇವರು ಅಂದರೆ ಯಾರು, ಹಿರಿಯರು ಅಂದರೆ ಯಾರು, ಗುರು ಅಂದರೆ ಯಾರು, ಗುರು ಅಂದರೆ ಯಾರು, ಇದು ನಾವು ಮಕ್ಕಳಿಗೆ ಕಲಿಸಿಕೊಡ್ಬೇಕಾದಂಥ ಸಂಸ್ಕಾರ. ಈ ಮಕ್ಕಳಿಗೆ ಒಂದು ಅಕ್ಷರ ಕೊಟ್ಟುಬಿಡಿ, ಅವರ ಬದುಕು ಅಕ್ಷರ, ಅದು ಅವರನ್ನು ಬೆಳಗಿಸುತ್ತೆ. ಸಂಸ್ಕಾರ ಕೊಟ್ಟುಬಿಡಿ, ಅವರಿಗೆ ಬದುಕಿಗೆ ಯೋಗ್ಯತೆ ಬರುತ್ತೆ, ಅರ್ಥ ಬರುತ್ತೆ. ಆದ್ದರಿಂದ ನನಗೆ ಒಂದು ಮಗು ಬರಬೇಕು, ಒಂದು ಮಗು. ಯಾರು ಬರ್ತೀರಿ? ಸ್ವಲ್ಪ ದೊಡ್ಡ ಮಗು. ನನಗೆ ಡಾಕ್ಟರ್ ಆಗಬೇಕು, ನನಗೆ ಇಂಜಿನಿಯರ್ ಆಗಬೇಕು, ನನಗೆ ಸೈಂಟಿಸ್ಟ್ ಆಗಬೇಕು, ನನಗೆ IAS ಆಗಬೇಕು. ಯಾರಾದರೂ ಹೈಸ್ಕೂಲ್ನ ಮಗು, ಯಾವ ಮಗು ಬನ್ನಿ, ಹೆಣ್ಣು ಮಕ್ಕಳು ಬರ್ಬೋದು, ಗಂಡು ಮಕ್ಕಳು. ಬೇಗ ಮುಗಿಸ್ತೀನಿ, ಬೇಗ. ಒಬ್ಬರು ಬನ್ನಿ ಬನ್ನಿ ಬನ್ನಿ. ಯಾರು ಬಂದದ್ದು? ಹುಡುಗನ ಹುಡುಗಿ? ಹುಡುಗ. ಎಸ್, ಹುಡುಗ ಬಂದು. ಹುಡುಗಿಯರು ಬರಲ್ವಾ? ಹುಡುಗಿಯರು ಬರಲ್ವಾ? ಯಾರೋ ಒಬ್ಬರು ಬನ್ನಿ. ಎಸ್, ನಾನು ಆಗ ಅರ್ಜುನನ ಕತೆ ಹೇಳಿದಲ್ಲ, ಏನು ಇಲ್ಲಿ ನಿಮ್ಮ ಹೆಸರೇನು? ಹಾಂ, ಮೊಹಮ್ಮದ್ ಶಾಕೀರ್ ಅವರು ಬಂದಿದ್ದಾರೆ. ಎಷ್ಟನೇ ಕ್ಲಾಸು? ಆತನೇ ಮುಂದೆ ಏನಾಗಬೇಕು? IAS. ನೋಡಿ, ಮುಂದೆ IAS. ನೋಡಿ, ಇನ್ನೊಂದು ವಿದ್ಯಾಕುಮಾರಿ ಒಂದೊಂದು ದಿನ ಇಲ್ಲಿ ಬರ್ಬೋದು, ಬರ್ತದೆ. ಯದ್ಭಾವ ತದ್ಭವತಿ, ನಾವೇನು ಭಾವಿಸುತ್ತೇವೆಯೋ ಅದು ಆಗತ್ತೆ. ನಮ್ಮ ಭಾವನೆಗಳು, ನಮ್ಮ ಕನಸುಗಳು ಏನಿರುತ್ತೆ ಅದು ಆಗತ್ತೆ. ನೋಡಿ, ಈ ಮಗು ಹೇಳುತ್ತೆ, ಮೊಹಮ್ಮದ್ ಶಾಕೀರ್ ನಾನು IAS ಆಗ್ತೇನೆ ಅಂತ ಹೇಳಿ ತುಂಬ ಸಂತೋಷ ಆಯಿತು. IAS ಆಗಬೇಕಾದ್ರೆ ಬಹಳ ದೊಡ್ಡ ಬ್ರೈನ್ ಬೇಕಾಗಿಲ್ಲ. ಎಲ್ಲ IAS ಮಾಡಿದವರು ನಮ್ಮಂತೆ ಬ್ರೈನ್ ಇದ್ದವರು. ಆದರೆ ಅವರು ಒಂದು ಏನು ಮಾಡಿದ್ದಾರೆ, ತಲೆ ತಗ್ಗಿಸಿಕೊಂಡು ಪುಸ್ತಕ ಓದಿದ್ದಾರೆ. ಇಡೀ ಪ್ರಪಂಚ ಮಲಗಿದಾಗ ಅವರು ಎದ್ದು ಓದಿದ್ದಾರೆ. ಇಷ್ಟೇ. ಇಬ್ಬರು ಮಕ್ಕಳು ಬಂದರು ಮನೆ. ಇನ್ನೊಂದು ಮಗುವಿಗೆ ಜೋರು ಚಪ್ಪಾಳೆ ಕೊಡಿ, ಚಪ್ಪಾಳೆ ಕೊಡಿ. ಎಸ್. ನಿಮಗೇನಾಗಬೇಕು? ಏನು ಹೆಸರು? ಏನು ಹೆಸರು? ವರ್ಷ? ಎಷ್ಟನೇ ಕ್ಲಾಸು? 10th. ನೋಡಿ, ಇಬ್ಬರು ಅರ್ಜುನನ ಫೋಕಸ್ ಹೆಂಗೆ ಇತ್ತು ಎಂಬುದನ್ನು ನಾನೀಗ ತೋರಿಸ್ತೀನಿ. ಇದು ಲೆವೆಲ್ಗಿಂತ ಮೇಲೆ ಇದೆ, ಚೆಲ್ಲುವ ಹೊರಗೆ ಚೆಲ್ಲುವಷ್ಟು ನೀರಿದೆ. ಇಬ್ಬರು ಹೋಗಿ, ಮೊದಲು ಯಾರು ಹೋಗೋದು? ಶಾಕೀರ್ ಹೋಗಿ. ಓಕೆ, ಶಾಕೀರ್ ಮೊದಲು ಬಂದದಲ್ಲ. ಶಾಕೀರ್, ಈಗ ನೀವು ಅರ್ಜುನನ ಹಾಗೆ. ಅರ್ಜುನ್ ಹೇಳ್ತಾರೆ, ನಿಮಗೆ ಪಕ್ಷಿಯ ಕಣ್ಣು ಬಿಟ್ಟು ಬೇರೆ ಏನು ಕಾಣಲ್ಲ, ಈಗ ನಿಮಗೆ ನೀರು ಬಿಟ್ಟು ಬೇರೆ ಏನು ಕಾಣಲ್ಲ, ಆ ಗ್ಲಾಸ್ ಬಿಟ್ಟು ಬೇರೆ ಏನೂ ಕಾಣಲ್ಲ. ನಾನು ನೀವು ಗ್ಲಾಸ್ ಎತ್ತಬೇಕು ಮತ್ತೆ. ಆಗ ನಾನು ನಿಮ್ಮ ಹೆಸರು ಕರಿತೇನೆ, ಶಾಕೀರ್ ಶಾಕೀರ್ ಅವರೆಲ್ಲ ಕರೀತಾರೆ. ನೀವು ತಿರುಗಿ ನೋಡ್ತೀರಾ? ತಿರುಗಿ ನೋಡ್ತೀರಾ? ಇಲ್ಲ. ತಿರುಗಿ ನೋಡಿದರೆ ಏನಾಗುತ್ತೆ? ಫೋಕಸ್ ತಪ್ಪುತ್ತೆ, ಕಾನ್ಸಂಟ್ರೇಷನ್ ಅಲ್ವಾ, ನಮ್ಮ ಗಮನ ತಪ್ಪಿ ಹೋಗುತ್ತೆ, ನೀರು ಚೆಲ್ಲತ್ತೆ. ಇಷ್ಟೇ. ಅರ್ಜುನ ಯಾಕೆ ನಂಬರ್ 1 ಬಿಲ್ಲುವಿದ್ಯೆ? ಅವನ ಫೋಕಸ್, ಆ ಕಣ್ಣು ಬಿಟ್ಟು ಬೇರೆ ಏನು ಕಾಣಿಲ್ಲಲ್ಲ, ಅದಕ್ಕೋಸ್ಕರ ಈಗ ನೀವು ನೀರಿನ ಗ್ಲಾಸ್ ಎತ್ತಬೇಕು. ಆಲ್ ದಿ ಬೆಸ್ಟ್. ನಿಧಾನಕ್ಕೆ ಹೋಗಿ, ಹತ್ತಿರ ಹೋಗಿ ಹಾಂ, ಈ ಕಡೆ ತಿರುಗಿ. ಹಾಂ, ನಿಮಗೆ ಯಾವ ಕಡೆ ಯಾವುದು ಹತ್ತಿರ ಸುಲಭ ಆಗುತ್ತೆ? ಬಲಗೈ. ಹಾಂ, ಎಸ್. ನೀರು ಚೆಲ್ಲಿದ್ರು ಏನೂ ಆಗಲ್ಲ, ನಿಧಾನಕ್ಕೆ ಇಟ್ಕೊಳ್ಳಿ, ಕಣ್ಣು ಫುಲ್ ತೂತು ನೋಡಿ. ಎಸ್, ಮೆಲ್ಲ ಮೆಲ್ಲ ಮೆಲ್ಲ. ಎಸ್, ಕಮಾನ್. ಎಸ್, ಅಪ್ ಅಪ್ ಅಪ್. ಶಾಕೀರನ್ನು ಕರೀರಿ. ಶಾಕೀರ್. ಹಾಂ, ಎಸ್. ಮೆಲ್ಲ ಕೊಂಡು ಕೆಳಗಿರಿ. ಅದೇ ಸ್ಪೀಡ್. ಎಸ್ 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 ಎಸ್. ನೋಡಿ, ಒಬ್ಬರು IAS ಮಾಡಬೇಕಾದ್ರೆ ಭಾಳ ಮುಖ್ಯವಾಗಿ ಬೇಕಾದ್ದು ಕಾನ್ಸಂಟ್ರೇಷನ್, ಫೋಕಸ್, ನೋ ಡಿಸ್ಟ್ರಾಕ್ಷನ್. ಅದಕ್ಕಿಂತ ಮುಖ್ಯವಾಗಿ ಬೇಕಾದ್ದು ಪೇಷನ್ಸ್. ಒಂದು ಸಲ, ಎರಡು ಸಲ, ನಾಲ್ಕು ಸಲ ಮತ್ತೆ ಎಕ್ಸಾಮ್ ಬರೀಬೇಕಾಗತ್ತೆ, ಒಂದೇ ಅಟೆಂಪ್ಟಲ್ಲಿ ಆಗದಿದ್ದರೆ. ಆದ ಕಾರಣ ಪೇಷನ್ಸ್ ಈ ಮಗುವಿನಲ್ಲಿ ಅದೆಲ್ಲ ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎರಡನೇ ಮಗು ನಮ್ಮ ಇಂಜಿನಿಯರ್, ಏನು ಹೆಸರು? ವರ್ಷ. ಹಾಂ, ವರ್ಷ ಹೋಗಿ. ಎಸ್. ಹಾಂ, ಸರಿ. ಕಣ್ಣಲ್ಲಿ ನೀರು ನೋಡಿ. ಎಸ್ ಎಸ್ ಅಪ್. ವರ್ಷ ಅಪ್ ಅಪ್ ಅಪ್. ಎಸ್, ಮೆಲ್ಲ ಕೊಂಡೋಗಿರಿ. ಎಸ್ ಎಸ್, ಮೆಲ್ಲ 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 ಮೆಲ್ಲ. ಅದೇ ಸ್ಪೀಡ್. ಓ ನೋಡಿ. ಎಸ್, ವರ್ಷ ಕಮಾನ್, ಚಪ್ಪಾಳೆ ಕೊಡಿ. ಎಸ್. ಒಂದಿಷ್ಟು ನೀರು ಕೊಂಡೋಗುವಾಗ ಚೆಲ್ಲಿಲ್ಲ ಅಲ್ಲ, ಹೇಗೆ ಸಾಧ್ಯ ಆಯ್ತು? ಅದು ನಿಮ್ಮ ಕಣ್ಣೆಲ್ಲಿತ್ತು, ನೀರು ಮೇಲೆ ಇತ್ತು. ಮನಸ್ಸು ಎಲ್ಲಿತ್ತು? ಬೇರೆ ಎಲ್ಲಾದರೂ ಹೋಯ್ತಾ? ಕಣ್ಣು ಪೂರ್ತಿ ನೀರಲ್ಲಿತ್ತು, ಮನಸ್ಸು ಪೂರ್ತಿ. ನಿಮ್ಮದು ಇಲ್ಲಿ ಬಂತು, ಎಲ್ಲಿತ್ತು ಮನಸ್ಸು? ನಾನು ಕರೆದಾಗ ಯಾಕೆ ನೋಡಲಿಲ್ಲ? ಫೋಕಸ್. ಇಷ್ಟೇ ಅರ್ಥ ಮಾಡಿಕೊಳ್ಳಿ ಪ್ರೀತಿಯ ಮಕ್ಕಳೇ. ನೀವು ಆ ನೀರಿನ ಗ್ಲಾಸಿನ ಮೇಲೆ ನಿಮ್ಮ ಕಣ್ಣು, ಮನಸ್ಸು ಹೆಂಗೆ ಇದ್ದುಕೊಂಡು ಅದನ್ನು ಮೇಲಕ್ಕೆ ಒಂದಿಷ್ಟು ನೀರು ಚೆಲ್ಲದಾಗ ಎತ್ತಲಿಕ್ಕೆ ಪ್ರಯತ್ನಿಸಿದ್ರು, ಅದೇ ರೀತಿ ನೀವು ಓದುವ ಸಮಯದಲ್ಲಿ, ಕಲಿಯುವ ಸಮಯದಲ್ಲಿ, ಶಾಲೆಗೆ ಬಂದಾಗ ನಿಮ್ಮ ಫೋಕಸ್, ನಿಮ್ಮ ಮನಸ್ಸು ಇರಬೇಕಾದ್ದು ಟೀಚರ್ ಮೇಲೆ, ಬೋರ್ಡ್ ಮೇಲೆ, ಪುಸ್ತಕದ ಮೇಲೆ, ಅಕ್ಷರದ ಮೇಲೆ, ಬರವಣಿಗೆ ಮೇಲೆ. ಇಷ್ಟು ಫೋಕಸ್ಸನ್ನು ಹಾಕಿಕೊಂಡು ನೀವು ಮುಂದಕ್ಕೆ ಹೋದರೆ ನೀವು ಏನಾಗಬೇಕು ಅದು ಆಗ್ತೀರಿ. ಐ ಬೆಟ್ ಯು. ಎಸ್, ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಇಷ್ಟು ಫೋಕಸ್ ಇರಲಿ. ಆಲ್ ದಿ ಬೆಸ್ಟ್. ಇಬ್ಬರು ನಮ್ಮ ಮಕ್ಕಳು ಎಂಥ ಅದ್ಭುತವಾಗಿ ಮಾಡಿದ್ರು ನೋಡಿ. ಎಸ್, ಥ್ಯಾಂಕ್ ಯು. ಹಾಂ ನೋಡಿ, ಇಷ್ಟು ಹೋಗಿ. ಈಗ ಫಾದರ್ ಹಾಂ ನೋಡಿ, ಇಷ್ಟು ಫೋಕಸ್ ಇದ್ದಾಗ ನೋಡಿ ಹೆಂಗಾಯಿತು ನೋಡಿ. ಈಗ ಈ ಫೋಕಸ್, ನಮ್ಮ ಮಕ್ಕಳದು ಫೋಕಸ್, ಅವರ ಅಟೆನ್ಷನ್, ಅವರ ಗಮನ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೊಂದು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಈಗ ಒಂದು ಗ್ಲಾಸ್ ತಗೊಂಡೆ, ಇನ್ನೊಂದು ಗ್ಲಾಸ್ ನೋಡಿ. ನಮ್ಮ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಪ್ರತಿಯೊಬ್ಬನಿಗೂ ಕೂಡ ಒಳಗೆ ಒಂದು ಚೈತನ್ಯ ಇದೆ, ಒಂದು ಬೆಳಕು ಅಂತ ಹೇಳ್ತೇವೆ. ಅದಕ್ಕೆ ನಾವು ಆತ್ಮ ಚೈತನ್ಯ ಅಂತ ಹೇಳ್ತೀವಿ, ಆತ್ಮಶಕ್ತಿ ಅಂತ ಹೇಳ್ತೀವಿ, ಆತ್ಮದ ಬೆಳಕು ಅಂತ ಹೇಳ್ತೀವಿ. ಅದು ಎಲ್ರಿಗೂ ಇದೆ. ನಮ್ಮ ಜೊತೆ ದೊಡ್ಡ ಉದ್ಯಮಿ ಇದ್ದಾರೆ, ಆ ಉದ್ಯಮಿ ಅವರಿಗೂ ಇದೆ, ನಾನು ದೊಡ್ಡ ಉದ್ಯಮಿ ಆಗಬೇಕು, ಸಮಾಜಕ್ಕೆ ಭಾಳಷ್ಟು ಕೊಡುಗೆ ಕೊಡಬೇಕು, ಸಮಾಜಕ್ಕೆ ಒಂದು ಶಕ್ತಿ ಆಗಬೇಕು ಅಂತ. ಇಲ್ಲಿರುವ ಪ್ರತಿಯೊಬ್ಬರಿಗೂ ಇದೆ. ಇಲ್ಲೇ ಹೆಡ್ಮಾಸ್ಟ್ರಿಗಿದೆ, ನನ್ನ ಸ್ಕೂಲ್ ಟಾಪ್ ಆಗಬೇಕು. ಹೈಸ್ಕೂಲ್ನ HM ಗಿದೆ, ನಮ್ಮ ಸ್ಕೂಲು ಟಾಪ್ ಆಗಬೇಕು. ಸಂಚಾಲಕರಿಗಿದೆ, ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಗಳು ಟಾಪ್ ಆಗಬೇಕು. ಇಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಕನಸುಗಳಿವೆ. ನಮ್ಮ ಒಳಗೆ ಒಂದು ಶಕ್ತಿ ಇದೆ, ಆ ಶಕ್ತಿಗೆ ನಾವು ಬೆಳಕು ಅಂತ ಕರೀತೇವೆ, ಕಿಡಿ ಅಂತ ಕರೀತೇವೆ, ಏನು ಬೇಕಾದ್ರೂ ಕರೀರಿ. ನೋಡಿ ನಮ್ಮ ಒಳಗೆ ಹೇಗಿರುತ್ತೆ ಅಂತ ಕೇಳಿದರೆ ನೋಡಿ, ಹೀಗೆ ಒಂದು ಬೆಳಕಿರುತ್ತೆ. ಕಾಣ್ತದ ಸರ್? ಮಕ್ಕಳಿಗೆ ಬೆಳಕು ಕಾಣ್ತದ? ಎಸ್, ಇದು ನನ್ನೊಳಗಿದೆ, ನಿಮ್ಮೊಳಗಿದೆ, ಇಲ್ಲಿರುವ ಪ್ರತಿಯೊಬ್ಬನ ಒಳಗೂ ಇದೆ. ಅದು ಗಾಳಿ ಬರ್ತಾ ಇದೆ ಸ್ವಲ್ಪ, ಎಲ್ಲರ ಒಳಗೆ ಇದೆ, ಎಲ್ಲರ ಒಳಗೆ ಒಂದು ಬೆಳಕು ಇದೆ. ಸಾಧನೆಯ ಶಕ್ತಿ, ಆತ್ಮ ಚೈತನ್ಯ, ಆತ್ಮಶಕ್ತಿ ಅಂತ ಕರೀತೇವೆ. ಈ ಬೆಳಕು ಏನಾಗತ್ತೆ ನೋಡಿ. ಥ್ಯಾಂಕ್ ಯು ಸರ್, ನಮ್ಮೊಟ್ಟಿಗೆ ಸರ್ ಇದ್ದಾರೆ, ನೀನು ಹಿಡ್ಕೊಳ್ಬಿಡಿ. ನೋಡಿ, ನಮ್ಮ ಮಕ್ಕಳಿಗೆ ಪುಸ್ತಕ ಕೊಟ್ಟರೆ ಅವರ ಅಟೆನ್ಷನ್ ಆಗಿದ್ದರೆ ಏನಾಗತ್ತೆ ಅಂತ ಹೇಳಿದೆ ನಾನು. ಫೋಕಸ್ ಆಗಿದ್ದರೆ, ಫೋಕಸ್ ತಪ್ಪಿದ್ರೆ ಏನಾಗುತ್ತೆ? ಒಳಗೆ ಬೆಳಕಿತ್ತಲ್ಲ. ನೋಡಿ, ನಮ್ಮ ಮಕ್ಕಳ ಕೈಗೆ ನಾವು ಮೊಬೈಲ್ ಕೊಟ್ಟರೆ, ಮೊಬೈಲ್ ಕೊಟ್ಬಿಡ್ತೇವೆ. ಇವತ್ತು ಮಕ್ಕಳಿಗೆ ಆನ್ಲೈನ್ ಗೇಮ್ಸ್ ಇದೆ, ಚಿಕ್ಕ ಮಕ್ಕಳಿಗೆ ಲವ್ ಇದೆ. ಲವ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವರಿಗೆ, ಪಾಪ. ಅದೊಂದು ಆಟ, ಅವರಿಗೆ ಪ್ರೇಮದ ಆಟ. ಲವ್ ಎಂಬುದೊಂದು ಆಟ. ನನ್ನ ಹತ್ರ ಮೊನ್ನೆ ಒಂದು 14 ವರ್ಷದ ತಾಯಿ ಕರ್ಕೊಂಬಂದರು ಮಗಳಿಗೆ, 9ನೇ ಕ್ಲಾಸ್. ಸರ್, ನನ್ನ ಮಗಳಿಗೆ ಲವ್ ಇದೆ ಅಂತ ಹೇಳುವಂಥದ್ದು. 14 ವರ್ಷದ ಹುಡುಗಿ. ಹೇಗಾಯ್ತಮ್ಮ? ಇನ್ಸ್ಟಾಗ್ರಾಮಲ್ಲಿ ಆಯಿತು. ಪಾಪ ಮಗುವಿಗೆ ಗೊತ್ತಿಲ್ಲ ಲವ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಬದುಕು ಅಂದರೆ ಏನಂತಲೇ ಗೊತ್ತಿಲ್ಲ, ಏನೋ ಒಂದು ಆಕರ್ಷಣೆ ಅಷ್ಟೇ ನೋಡಿ. ಅದರ ನಂತರ ನಮ್ಮ ಮಕ್ಕಳಿಗೆ ಇವತ್ತು ಬಹಳ ಅಪಾಯಕಾರಿಯಾದಂಥ ಗಾಂಜಾ ಡ್ರಗ್ಸ್, ಬಹುಶಃ ನಮ್ಮ ಇಲ್ಲಿ ಯಾವ ಮಕ್ಕಳಿಗೆ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಆದರೂ ಇವತ್ತು ಹೈಸ್ಕೂಲ್ ಹಂತಕ್ಕೆ ಬಂದು ಬಿಟ್ಟಿದೆ, ಆ ಹಂತಕ್ಕೆ ನಮ್ಮ ಮಕ್ಕಳು ಬೆಳೆದು ನಿಂತಿದ್ದಾರೆ. ಪರಿಸರ ಬಹಳಷ್ಟು ಪ್ರಭಾವ ಆಗ್ತಾ ಇದೆ. ಇನ್ನು ಬೆಟ್ಟಿಂಗ್ ಸರಿಯಲ್ಲ ಸರ್, ಬೆಟ್ಟಿಂಗ್ ಇದೆ, ಇನ್ನಿತರ ಸಿಗರೇಟು, ತಂಬಾಕು, ಇದೆಲ್ಲ ಸಮಾಜವನ್ನು ಕೆಡಿಸ್ತಕ್ಕಂತಹ ವಿಚಾರಗಳು, ಸಮಾಜದ ಒಂದು ದುಷ್ಟ ಶಕ್ತಿಗಳು ಅಂತಲೇ ಕರೀಬೋದು ನಾವು. ಇದೆಲ್ಲ ನಮ್ಮ ಮಕ್ಕಳಿಗೆ ಬಿದ್ದಾಗ, ನಮ್ಮ ಮಕ್ಕಳು ಇದರ ಒಳಗೆ ಬಿದ್ದಾಗ ನೋಡಿ, ಆಗ ಬೆಳಕಿತ್ತಲ್ಲ ಈಗ ನೋಡಿ ಬೆಳಕುಂಟಾ, ನೋಡಿ ಉಂಟಾ ಉಂಟಾ ಕಾಂತ ಉಂಟಾ ನೋಡಿ, ಇಲ್ಲ, ಬೆಳಕು ಹೋಗಿಬಿಡ್ತು, ಆತ್ಮಶಕ್ತಿ ನಾಶ ಆಯಿತು, ಏಕಾಗ್ರತೆ ಹೋಗಿಬಿಡ್ತು, ದೊಡ್ಡ ಜನ ಆಗಬೇಕೆಂಬಂಥ ಕನಸು ಹೋಗಿಬಿಡ್ತು, IASನ ಕನಸು, ಡಾಕ್ಟರ್ನ ಕನಸು, ಇಂಜಿನಿಯರ್ನ ಕನಸು, ಇದೆಲ್ಲ ನಷ್ಟಾಗಿ ಹೋಗುತ್ತೆ, ನಾಶ ಆಗಿ ಹೋಗುತ್ತೆ ನಮ್ಮ ಮಕ್ಕಳ ಕೈಯಲ್ಲಿ. ನನ್ನೆಲ್ಲ ಪೇರೆಂಟ್ಸ್ ಆಗಿದ್ದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಈ ಸಂಸ್ಥೆಯ ಅಧ್ಯಕ್ಷರು ಇದ್ದಾರೆ, ಈ ಸಂಸ್ಥೆಯ ಅಧ್ಯಕ್ಷರು, ಸಂಚಾಲಕರು ಇದ್ದಾರೆ. ಸಂಚಾಲಕರು ಬನ್ನಿ ಸರ್, ನೀವು ಹೋಗಿ. ಥ್ಯಾಂಕ್ ಯು ಸರ್. ನೋಡಿ ಸರ್, ನೋಡಿ ನಮ್ಮ ಸರ್ ಬಂದರು, ಈ ಶಾಲೆಯ ಸಂಚಾಲಕರು ಬಂದರು. ಸರ್ ಸ್ವಲ್ಪ ಬೆಳಕು ಕೊಡಿ ಸರ್. ಗೊತ್ತು ಇನ್ನೊಂದ್ಸಲ ನೋಡಿ, ಮತ್ತೆ ಬೆಳಕು ಬಂತ ನೋಡಿ, ಕಾಣ್ತಾ ಇದೆ ನೋಡಿ, ಬೆಳಕು ಬಂತ ಸರ್, ನೋಡಿ ಬೆಳಕು ಬಂತಲ್ಲ. ಮತ್ತೆ ಬೆಳಕು ಕೊಡುವ ಕೆಲಸ ಯಾರು ಮಾಡಿದ್ರು? ನಮ್ಮ ಸಂಚಾಲಕರು ಮಾಡಿದ್ರು. ನನ್ನ ಎಲ್ಲ ಪೇರೆಂಟ್ಸ್, ಮಕ್ಕಳು ಈ ರೀತಿ ಮೊಬೈಲಿಗೆ, ಲವ್ ಅಥವಾ ಗಾಂಜಾ ಡ್ರಗ್ಸ್, ಆನ್ಲೈನ್ ಗೇಮ್ಸ್ಗೆ ಬಿದ್ದಾಗ ಅವರನ್ನು ಹಂಗೆ ಬಿಟ್ಬಿಡಬೇಡಿ. ಅವರು ಸಮಾಜಕ್ಕೆ ಮಾರಕಾಗ್ತಾರೆ, ಕುಟುಂಬಕ್ಕೆ ಮಾರಕಾಗ್ತಾರೆ, ವೈಯಕ್ತಿಕವಾಗಿ ಅವರಿಗೆ ಮಾರಕಾಗ್ತಾರೆ, ಅವರನ್ನು ನಾಶ ಮಾಡಿಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಬೆಳಕು ಕೊಡುವ, ಶಕ್ತಿ ಕೊಡುವ, ಪುನರ್ಜೀವನ ಕೊಡ್ತಕ್ಕಂಥ ಕೆಲಸ ನಮ್ಮ ಶಿಕ್ಷಕರು ಮಾಡಬೇಕು, ಸಂಚಾಲಕರು ಮಾಡಬೇಕು, ಸಮಾಜ ಮಾಡಬೇಕು, ಧಾರ್ಮಿಕ ಕೇಂದ್ರಗಳು ಮಾಡಬೇಕು, ನಮ್ಮ ಯಾರು ಹೆತ್ತವರು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಸುತ್ತಾ, ಇವತ್ತು ತುಂಬ ಸಂತೋಷ ಆಗಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಒಂದೊಂದು ದಿನ ಎಲ್ಲ ತೀರ್ಮಾನ ಮಾಡಿ, ಇವತ್ತು ವಿದ್ಯಾಕುಮಾರಿಯವರು ಈ ಸಂಸ್ಥೆಗೆ IAS ಅವರು ಬರ್ತಕ್ಕಂಥದ್ದು ಜಿಲ್ಲಾಧಿಕಾರಿ ಅಂತ ಬೋರ್ಡ್ ಹಾಕಿಕೊಂಡು, ಜಿಲ್ಲಾಧಿಕಾರಿ ಇಡೀ ಜಿಲ್ಲೆಯ ನಡೆಸ್ತಕ್ಕಂಥ ಜಿಲ್ಲೆಯ ಕಿಂಗ್ ಅವರು, ಜಿಲ್ಲೆಯ ಕ್ವೀನ್, ಇಡೀ ಜಿಲ್ಲೆ ಅವರ ಆಡಳಿತದಲ್ಲಿದೆ. ಆದ್ದರಿಂದ ಆ ರೀತಿ ನಾವು ಬರ್ತೀವಿ ಅಂತೇಳಿ ತೀರ್ಮಾನ ತಗೊಳ್ಳಿ. ಖಂಡಿತವಾಗಿ ಇವತ್ತು ಅಲ್ಲಿ ಕೂತಿದ್ದೀರಿ, ನಾಳೆ ಮುಂದೆ ಇಲ್ಲಿ ಕೂತ್ಕೊಳ್ಬೇಕು. ಈ ಸಂಸ್ಥೆಗೆ ಮುಖ್ಯ ಅತಿಥಿಯಾಗಿ ತಾವು ಬರಬೇಕು, ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಳ್ಳಿ, ಫೋಕಸ್ಸಿಂದ ಓದಿ, ಫೋಕಸ್ ಇಟ್ಕೊಳ್ಳಿ, ಗುರಿ ಇಟ್ಕೊಳ್ಳಿ, ಕನಸು ನಿಮ್ಮ ಜೊತೆಗಿರಲಿ. ತಂದೆ ತಾಯಿ ಮಕ್ಕಳ ಕನಸಿನ ಜೊತೆಗೆ ನೀವು ಅವರ ಕನಸಿಗೆ ರೆಕ್ಕೆ ಪುಕ್ಕಗಳಾಗಿ ಅವರು ಬಹಳಷ್ಟು ಎತ್ತರಕ್ಕೆ ಹಾರುವಂತಾಗಲು ಅವರ ಜೊತೆ ನೀವು ಅವರಿಗೆ ಮೋಟಿವೇಶನ್ ಕೊಡಿ, ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಈ ಒಂದು ಸುಂದರ ಅವಕಾಶ ಕೊಟ್ಟದಕ್ಕಾಗಿ ಈ ಒಂದು 2 ಶಿಕ್ಷಣ ಸಂಸ್ಥೆಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಾನು ನನ್ನ ಗೌರವವನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು ವಸುಧೈವ ಕುಟುಂಬಕಂ. ಜಗತ್ತಿನ ಎಲ್ಲ, ಇದು ಅತ್ಯಂತ ದೊಡ್ಡ ಪ್ರಾರ್ಥನೆ. ನನ್ನ ಎಲ್ಲ ಭಾಷೆಯನ್ನು ನಾನು ನಿಲ್ಲಿಸುವುದು ಈ ಪ್ರಾರ್ಥನೆಯೊಂದಿಗೆ. ಸರ್ವೇ ಜನಃ ಸುಖಿನೋ ಭವಂತು. ಜಗತ್ತಿನ ಎಲ್ಲ ಜನರಿಗೆ ದೇವರು ಆರೋಗ್ಯ, ಮನಶಾಂತಿಯನ್ನು ಕೊಡಲಿ, ಎಲ್ಲರಿಗೂ ನೆಮ್ಮದಿಯನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತಾ, ಇನ್ನೊಂದು ನನ್ನ ಮಾತು ಯಾವತ್ತೂ ನಾನು ಹೇಳುವಂಥದ್ದು, ವಸುಧೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ. ನೋಡಿ, ಈ ವೇದಿಕೆಯಲ್ಲಿ ಒಬ್ಬ ಮುಸಲ್ಮಾನನಾಗಿ ನಾನಿದ್ದೇನೆ, ಒಬ್ಬರು ಕ್ರೈಸ್ತ ಸಹೋದರಿದ್ದಾರೆ, ಹಿಂದೂ ಸಹೋದರಿದ್ದಾರೆ. ಇದು ನಿಜವಾದ ಭಾರತ, ಇದು ಭವ್ಯ ಭಾರತ, ಇದು ದಿವ್ಯ ಭಾರತ, ಇದು ಪುಣ್ಯ ಭಾರತ. ಇದು ಹಿಂಗೆ ಈ ಸೂರ್ಯ ಚಂದ್ರ ಇರುವವರೆಗೆ ಇರಬೇಕು. ಈ ಆಶಯ ಅತ್ಯಂತ ದೊಡ್ಡ ಆಶಯ, ಅತ್ಯಂತ ದೊಡ್ಡ ಒಂದು ಸಂದೇಶ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ನಮಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸಲ್ಲಿಸ್ತೇನೆ ಸರ್. ಈ ಕಾರ್ಯಕ್ರಮಕ್ಕೆ ಸಂತೋಷ್ ಕುಮಾರ್ ಬೋಳಿ ಅವರ ಜೊತೆ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂಥ ರವಿಶಂಕರ್ ಅವರು ಆಗಮಿಸಿದ್ದಾರೆ. ಅವರ ಇರುವಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಧ್ವಜಾರೋಹಣವನ್ನು ಮತ್ತು ದೀಪ ಪ್ರಜ್ವಲನೆಯನ್ನು ಮಾಡಿದಂಥ ನಮ್ಮ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ಶ್ರೀ ಕೆ ಎನ್ ಆಲ್ವಾ ಇವರು, ಅಧ್ಯಕ್ಷರು ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ, ಅವರು ನೆರವೇರಿಸಿಕೊಟ್ಟಿದ್ದಾರೆ. ಅವರನ್ನು ಸಹ ನಮ್ಮ ಸಂಸ್ಥೆಯ ವತಿಯಿಂದ, ಅಧ್ಯಾಪಕ ವೃಂದದ ವತಿಯಿಂದ ಮತ್ತು ವಿದ್ಯಾರ್ಥಿ ವೃಂದದ ವತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥವರು ನಮ್ಮವರೇ ಆದಂಥ ಶ್ರೀ ಸಂದೇಶ್ ಶೆಟ್ಟಿ ಕೊಳ್ಕೆ ಇವರು ಆಡಳಿತ ನಿರ್ದೇಶಕರು ತುಳುನಾಡು ಚಿಟ್ಸ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಮಂಗಳೂರು. ಇವರು ನಮಗೆ ಯಾವಾಗಲೂ ಮಾರ್ಗದರ್ಶಕರಾಗಿ, ಕೊಡುಗೆ ದಾನಿಗಳಾಗಿ, ಕ್ರೀಡೆ ಅಥವಾ ಇನ್ನಿತರ ಚಟುವಟಿಕೆಗಳಿರ್ಬೋದು ಸಹಾಯ ಹಸ್ತವನ್ನು ನೀಡುವಂಥ ಶ್ರೀಯುತ ಸಂದೇಶ್ ಶೆಟ್ಟಿ ಕೊಲ್ಕೆ ಇವರು ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಶಾಲೆಯ ಮೇಲೆ ಅಭಿಮಾನದಿಂದ, ಮಕ್ಕಳ ಪ್ರೀತಿಯಿಂದ ಈ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದವರಿಗೆ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸಲಹೆ ಸೂಚನೆಗಳನ್ನು ಮಾತನಾಡಿದ್ದಾರೆ. ಅವರಿಗೂ ಸಹ ನಾವು ಈ ಒಂದು ಸಂಸ್ಥೆಯ ವತಿಯಿಂದ, ಆಡಳಿತ ಮಂಡಳಿ ವತಿಯಿಂದ ಹಾಗೂ ಅಧ್ಯಾಪಕರ ವತಿಯಿಂದ, ವಿದ್ಯಾರ್ಥಿಗಳ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿದ್ದೇವೆ. ಹಾಗೆಯೇ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದು, ಮಾಜಿ ಅಧ್ಯಕ್ಷರಾಗಿದ್ದುಕೊಂಡು ಈಗ ಅಧ್ಯಕ್ಷರಾಗಿದ್ದುಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅರ್ಥಪೂರ್ಣ ಮಾತುಗಳನ್ನಾಡಿದಂಥ ಶ್ರೀ ಎಂ ಸುರೇಶ್ ಶೆಟ್ಟಿ ಸಜಿಪ ನನ್ನ ಆತ್ಮೀಯರು ಅವರು ಆಗಿದ್ದಾರೆ. ಅವರನ್ನು ನಾವು ಸಂಸ್ಥೆಯ ವತಿಯಿಂದ, ಆಡಳಿತ ಮಂಡಳಿ ವತಿಯಿಂದ, ವಿದ್ಯಾರ್ಥಿ ವೃಂದದ ವತಿಯಿಂದ ಮತ್ತು ಅಧ್ಯಾಪಕ ವೃಂದದ ವತಿಯಿಂದ ಅವರಿಗೆ ತುಂಬು ಹೃದಯ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ಪಾವೂರು ಹರೇಕಳದ ನಿವೃತ್ತ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಇದೀಗ ನಮ್ಮೊಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಂತ ವಿನಂತಿಸಿಕೊಂಡ ಬಹಳ ಪ್ರೀತಿಯಿಂದ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ ಶ್ರೀಯುತ ನತಾನ್ಯಲ್ ಎರಡರ್ಡ್ ಐಮನ್ ಇವರಿಗೆ ನಮ್ಮ ಶಾಲಾ ವತಿಯಿಂದ, ಆಡಳಿತ ಮಂಡಳಿ ವತಿಯಿಂದ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ನಮ್ಮ ಜಂಟಿ ಶಾಲೆಗಳ ಸಂಚಾಲಕರು, ಕಾರ್ಯದರ್ಶಿಗಳು ಹಾಗೂ ಕೋಶಾಧಿಕಾರಿಗಳು ಹಾಗೂ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೆ ಸಹ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾಗಿ ಇದಂಥ ಉಷಾಲತಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಸಹ ತುಂಬು ಹೃದಯದಿಂದ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಜಂಟಿ ಶಾಲೆಗಳ ಶಿಕ್ಷಕ ರಕ್ಷಕರ ಸಂಘದ ಅಧ್ಯಕ್ಷರು ಜನಾರ್ದನ್ ಮತ್ತು ಸದಾಶಿವಾಚಾರ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂಥ ಅಧ್ಯಕ್ಷರಿಗೂ, ಜಂಟಿ ಶಾಲೆಗಳ ಶಿಕ್ಷಕ ರಕ್ಷಕರ ಅಧ್ಯಕ್ಷರಿಗೆ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮದವರಿದ್ದಾರೆ, ಅನ್ಸಾರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಹೊಸ ಕುರಲ್ ವಿದ್ಯಾಧರ್ ಶೆಟ್ಟಿಯವರು ನಿರ್ದೇಶಕರಿದ್ದಾರೆ, ಅವರಿಗೆ ಸಹ ನಮ್ಮ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಫೋಟೋಗ್ರಾಫರ್ ಆಗಿ ಆಗಮಿಸಿದವರಿಗೆ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸಿಹಿ ತಿಂಡಿಯನ್ನು ವಿತರಿಸಿದ್ದಾರೆ. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಮೊದಲಮಾರು ದಿವಂಗತ ರಾಮಣ್ಣ ಶೆಟ್ಟಿ ಮತ್ತು ದಿವಂಗತ ಸುಗುಣಾರ್ ಶೆಟ್ಟಿ ಸ್ಮರಣಾರ್ಥ ಅವರ ಮಕ್ಕಳಿಂದ ಸಿಹಿ ತಿಂಡಿಯನ್ನು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ನೀಡಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ತುಂಬು ಹೃದಯ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ರಾಮಕೃಷ್ಣ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಮೊದಲಮಾರು ದಿವಂಗತ ಪ್ರಹ್ಲಾದ್ ರೈ ಮತ್ತು ಸ್ಮರಣಾರ್ಥ ಅವರ ಪತ್ನಿ ಮತ್ತು ಮಕ್ಕಳಿಂದ ಸಿಹಿ ತಿಂಡಿಯನ್ನು ವಿತರಿಸಿದ್ದಾರೆ. ಅವರಿಗೆ ಸಹ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿ ವರ್ಷ ನಮ್ಮ ಶಾಲೆಗೆ, ಪ್ರಾಥಮಿಕ ಶಾಲೆಗೆ ಒಂದನೇ ತರಗತಿಗೆ ಬ್ಯಾಗ್, ಪುಸ್ತಕ ಮತ್ತು ಸಮವಸ್ತ್ರವನ್ನು ವಿತರಿಸ್ತಾ ಇದ್ದಾರೆ. ಶ್ರೀಯುತ ಅಬ್ಬು ಬಕರ್ ಸ್ವಾಗತ ಬಜಾರ್ ಅವರ ಪುಸ್ತಕವನ್ನು ವಿತರಿಸ್ತಾ ಇದ್ದಾರೆ. ಸತೀಶ್ ಭಂಡಾರಿ ಮಂಗಳೂರು ಇವರು ಬ್ಯಾಗಿನ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಪ್ರಾಥಮಿಕ ಶಾಲಾ ಮಕ್ಕಳಿಗೆ. ಆಶಿತ್ ಕುಮಾರ್ ಅವರು ನಮಗೆ ಸಮವಸ್ತ್ರ ಈ ಎಲ್ಲ ಕೊಡುಗೆಯನ್ನು ನೀಡಿದಂಥ ಅಬೂಬಕರ್ ಸ್ವಾಗತ ಬಜಾರ್ ಮಾಲಕರು, ಸತೀಶ್ ಭಂಡಾರಿ ಅವರಿಗೆ ಹಾಗೂ ಆಶಿತ್ ಕುಮಾರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ, ಆಡಳಿತ ಮಂಡಳ ವತಿಯಿಂದ, ವಿದ್ಯಾರ್ಥಿ ವೃಂದದ ವತಿಯಿಂದ ಮತ್ತು ಅಧ್ಯಾಪಕ ವೃಂದದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೆ. ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪೋಷಕರು ಬಂದಿದ್ದಾರೆ, ಅವರಿಗೆ ಸಹ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಹೇಳಿದೆ ನಮ್ಮ ಒಂದು ಆಡಳಿತ ಮಂಡಳಿಯ ಕೋಶಾಧಿಕಾರಿ ಶ್ರೀಯುತ ಜಯರಾಮಲು ಅವರು ರೂಪಿಸಿದ್ದಾರೆ, ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಜಗಜ್ಜೀವನ್ ಶೆಟ್ಟಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರಿಗೆ ಸಹ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ, ತನ್ಮನತನಗಳಿಂದ ಸಹಕರಿಸಿದ ಎಲ್ಲ ಪೋಷಕರಿಗೂ, ನಾಗರಿಕ ನಾಗರಿಕರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದಿಸ್ತಾ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇನೆ. ನಮಸ್ಕಾರ. ಧನ್ಯವಾದ ಕಾರ್ಯಕ್ರಮವನ್ನು ಸಮರ್ಪಿಸಿದಂತಹ ರಾಧಾಕೃಷ್ಣ ರೈ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು.